ಮೊದಲ ಮೂರು ಹಬ್ಬಗಳು ಮೊದಲ ತಿಂಗಳಲ್ಲಿ, ಕೊನೆಯ ಮೂರು ಹಬ್ಬಗಳು ಏಳನೇ ತಿಂಗಳಲ್ಲಿ, ಇವೆರಡು ಮಧ್ಯೆ ಖಾಲಿ ಇದೆ, ಅದು ಪೆಂತೆಕೋಸ್ಟ್ ಹಬ್ಬ. ಇದು ಖಾಲಿ ಇರೋದು ಪೆಂತೆಕೋಸ್ಟ್ ಹಬ್ಬ ಖಾಲಿ ಆಯ್ತಾ ಅಥವಾ ಏಳು ಸಬ್ಬತ್ತಗಳ ಹಬ್ಬ? ಆಮೆನ್. ಈ ಹಬ್ಬಗಳ ಕ್ರಮ ನೀವು ನೋಡೋದಾದ್ರೆ ಈ ಏಳು ಹಬ್ಬಗಳೆಲ್ಲ ಕೂಡ ಮೂರು ಹಬ್ಬಗಳು ಮಾತ್ರವೇ ಪರಿಮಿತವಾಗಿವೆ. ಆಮೆನ್. ಏಳು ಹಬ್ಬಗಳಲ್ಲಿ ಮೂರು ಹಬ್ಬಗಳು ಮಾತ್ರ ಇಂಪಾರ್ಟೆಂಟ್. ಈ ಮೂರು ಹಬ್ಬ ದೊಡ್ಡ ಹಬ್ಬಗಳಿವು. ಆಮೆನ್. ನಮ್ಮ ದೊಡ್ಡ ಹಬ್ಬ ಅಂತಾರಲ್ಲ ಆ ರೀತಿ, ಇದು ದೊಡ್ಡ ಹಬ್ಬ. ಮೂರು ಹಬ್ಬದವು ಸತ್ಯವೇದಲ್ಲಿ ನೋಡಿದ್ರೆ ಪಸ್ಕ ಮತ್ತು ಹುಳಿ ರೊಟ್ಟಿ, ಹುಳಿ ಇಲ್ಲದ ರೊಟ್ಟಿ, ಅವೆರಡು ಒಂದೇ ಹಬ್ಬಗಳಾಗಿವೆ. ಇವೆರಡು ಒಂದೇ ಹಬ್ಬ, ಪಸ್ಕ ಮತ್ತೆ ಹುಳಿ ಇಲ್ಲದ ರೊಟ್ಟಿ. ಹುಳಿ ಇಲ್ಲದ ರೊಟ್ಟಿ, ಹುಳಿ ರೊಟ್ಟಿ ಅಲ್ಲ, ಹುಳಿ ಇಲ್ಲದ ರೊಟ್ಟಿ. ಹುಳಿ ಇಲ್ಲದ ರೊಟ್ಟಿ ಬೇರೆ, ಹುಳಿ ರೊಟ್ಟಿ ಬೇರೆ. ಆಮೆನ್. ಗೊತ್ತಾಗುತ್ತಾ? ಆಮೆನ್. ದೊಡ್ಡ ಹಬ್ಬಗಳಿವು. ಮೊದಲ ತಿಂಗಳ 14ನೇ ತಾರೀಕು ಪಸ್ಕ ಹಬ್ಬ ಮಾಡಬೇಕು. ಆಮೆನ್. ಮೊದಲ ತಿಂಗಳ 14ನೇ ತಾರೀಕು ಪಸ್ಕ ಹಬ್ಬ ಮಾಡಬೇಕು. 14ನೇ ತಾರೀಕು ಮೊದಲ ತಿಂಗಳು ಅಂದ್ರೆ ಯಾವುದು? ಜನವರಿ. ಜನವರಿ ಅಲ್ರಿ, ಏಪ್ರಿಲ್ ತಿಂಗಳು. ಸತ್ಯದ ಪ್ರಕಾರ ಏಪ್ರಿಲ್ ತಿಂಗಳು ಮೊದಲ ತಿಂಗಳು. ಪೋಪ್ ಬಂದು ಗಲಿಬಿಲಿ ಮಾಡಿ ಜನವರಿ ತಿಂಗಳು ತಗೊಂಬಂದು ಹಾಕ್ಯಾನ. ಡಿಸೆಂಬರ್ಗೆ ಏನಂತಾರೆ ಅರ್ಜುನಲ್ಲ, ಡಿಸೆಂಬರ್ಗೆ ಏನು ಕರೀತಾರೆ ಬಂದ್ರೆ ದಶಂಬರ್ ಅಂತ ಕರೀತಾರೆ. ದಶ ಅಂದ್ರೆ ಹತ್ತು, ಹತ್ತು ತಿಂಗಳ, ಹತ್ತನೇ ತಿಂಗಳದು. ಡಿಸೆಂಬರ್ 12ನೇ ತಿಂಗಳಲ್ಲ, ಡಿಸೆಂಬರ್ 12ನೇ ತಿಂಗಳ ಹತ್ತನೇ ತಿಂಗಳದು. ಆಮೆನ್. ನವಂಬರ್, ನವ ಅಂದ್ರೆ ಎಷ್ಟು? ಒಂಬತ್ತು. ಒಂಬತ್ತನೇ ತಿಂಗಳು. ಅಕ್ಟೋಬರ್ ಏಳನೇ ತಿಂಗಳು. ಸೆಪ್ಟೆಂಬರ್ ಆರು. ಈ ರೀತಿ ಬರ್ತದ. ಅಲ್ಲೆಲ್ಲಿಯ ಆಮೆನ್. ಈ ರೀತಿ ಸೈತಾನ್ ಬಂದನ್ನೆಲ್ಲ ಗಲಿಬಿಲಿ ಮಾಡಿದ್ದು ಮೊದಲ ತಿಂಗಳು ಏಪ್ರಿಲ್ ತಿಂಗಳು. ಅಲ್ಲೆಲ್ಲಿಯ ಆಮೆನ್. ನಾವು ನೋಡ್ತೇವೆ ಇಲ್ಲಿ 14ನೇ ತಾರೀಕು ಮೂರನೇ ದಿನವೇ ಹುಳಿ ಇಲ್ಲದ ರೊಟ್ಟಿ ಹಬ್ಬ. ಅಲ್ಲೆಲ್ಲಿಯ ಆಮೆನ್. ಮೂರನೇ ದಿನ 14ನೇ ತಾರೀಕು ಆದ್ಮೇಲೆ 15, 16, 17, 17ರಿಂದ ಹುಳಿ ಇಲ್ಲದ ರೊಟ್ಟಿ ಹಬ್ಬ. ಆಮೆನ್. ಪ್ರಥಮ ಫಲಗಳ ಹಬ್ಬ. ಅಲ್ಲೆಲ್ಲಿಯ ಪ್ರಥಮ ಫಲಗಳ ಹಬ್ಬ. ಹಬ್ಬ ಸುಗ್ಗಿ ಹಬ್ಬ. ಅಲ್ಲೆಲ್ಲಿಯ ನೋಡ್ತೇವೆ ಪ್ರಥಮ ಫಲದ ಹಬ್ಬ, ಅದು ಪೆಂತೆಕೋಸ್ಟ್ ಹಬ್ಬ. ಅದು ಇನ್ನೊಂದು ಹಬ್ಬವಾಗಿದೆ. ಏಳು ಸಬ್ಬತ್ತುಗಳ ನಂತರ ಪೆಂತೆಕೋಸ್ಟ್ ಹಬ್ಬ ಬರ್ತದೆ. ಏಳು ಸಬ್ಬತ್ತಾದ್ಮೇಲೆ ಅದು ಪೆಂತೆಕೋಸ್ಟ್ ಹಬ್ಬ. ಪೆಂತೆಕೋಸ್ಟ್ ಹಬ್ಬ ಕೇಳಿದ್ರ? ಪ್ರಥಮ ಫಲದ ಹಬ್ಬ, ಪೆಂತೆಕೋಸ್ಟ್ ಹಬ್ಬ ಇವೆರಡು ಒಂದೇ. ಪ್ರಥಮ ಫಲದ ಹಬ್ಬ ಮತ್ತೆ ಪೆಂತೆಕೋಸ್ಟ್ ಹಬ್ಬ ಇವೆರಡು ಕೂಡ ಒಂದೇ. ಒಂದೇನಾ? ತುತ್ತೂರಿ ಪ್ರಾಯಶ್ಚಿತ್ತ. ಆಮೆನ್. ನೋಡ್ತೇವೆ ಕೊನೆಯ ವಾರಕ್ಕೆ ಬಂದ್ರೆ ದೇವರ ತುತ್ತೂರಿ ಪ್ರಾಯಶ್ಚಿತ್ತ. ಅಲ್ಲೆಲ್ಲಿಯ ಮೂರನೇ ಸಾರಿ ಆತನು ಪ್ರತ್ಯಕ್ಷ ಆದಾಗ ಆತನು ಗುಡಾರ ಹಬ್ಬವಾಗಿದೆ. ಮೊದಲೇ ಮೂರನೇ ಸಾರಿ ಪ್ರತ್ಯಕ್ಷ ಆದಾಗ ಅದು ಗುಡಾರದ ಹಬ್ಬ. ತುತ್ತೂರಿ ಪ್ರಾಯಶ್ಚಿತ್ತ ಹಬ್ಬ, ತುತ್ತೂರಿ ಪ್ರಾಯಶ್ಚಿತ್ತ, ಗುಡಾರದ ಹಬ್ಬ, ಈ ಮೂರು ಒಂದೇ ಹಬ್ಬ. ಆಮೆನ್. ಮೂರು ಒಂದೇ ಹಬ್ಬ. ಹಬ್ಬವಾಗಿ ಬಹುಮುಖ್ಯವಾಗಿ ಪವಿತ್ರಾತ್ಮ ನಿಮಗೆ ಕಲಿಸಿಕೊಡ್ತಾನೆ. ಪವಿತ್ರಾತ್ಮನೇ ನಮ್ಮೆಲ್ಲರಿಗೂ ಇವುಗಳನ್ನು ಕಲಿಸಿಕೊಡ್ಲಿ. ವರ್ಷಕ್ಕೆ ಮೂರು ಸಾರಿ ಹಬ್ಬಗಳು, ಪಸ್ಕ ಹಬ್ಬ, ಪೆಂತೆಕೋಸ್ಟ್ ಹಬ್ಬ, ಗುಡಾರದ ಹಬ್ಬ, ಈ ಮೂರು ಇಂಪಾರ್ಟೆಂಟ್. ಇದೊಂದು 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 ಮೂರು ಭಾಳ ಇಂಪಾರ್ಟೆಂಟ್ ಹಬ್ಬ. ವರ್ಷಕ್ಕೆ ಮೂರು ಹಬ್ಬಗಳು, ಪೆಂತೆಕೋಸ್ಟ್, ಪಸ್ಕ ಹಬ್ಬ, ಪೆಂತೆಕೋಸ್ಟ್ ಹಬ್ಬ, ಗುಡಾರದ ಹಬ್ಬ. ಈ ಮೂರು ಹಬ್ಬಗಳು ಕೊನೆಯಲ್ಲಿ ಈ ಮೂರು ಒಂದೇ ಹಬ್ಬನೇ, ಬಹುಮುಖ್ಯವಾಗಿವೆ. ಪವಿತ್ರಾತ್ಮ ನಿಮಗೆ ಕಲಿಸಿಕೊಡ್ತಾನೆ. ಈ ಗುಡಾರದ ಹಬ್ಬ ಕೊನೆಯಲ್ಲಿ ಮೂರು ಹಬ್ಬಗಳು ಮಿಶ್ರ ಆಗಿವೆ. ಈ ಹಬ್ಬಗಳು ಈ ಮೂರು ಹಬ್ಬಗಳು ಅದರ ಅಂದರೆ ನೀವು ನೋಡುವುದಾದರೆ ತುತ್ತೂರಿ ಪ್ರಾಯಶ್ಚಿತ್ತಕ್ಕೆ ನಡೆಸ್ತದೆ. ತುತ್ತೂರಿ ಏನು ಮಾಡ್ತದೆ? ಪ್ರಾಯಶ್ಚಿತ್ತಕ್ಕೆ ನಡೆಸ್ತದೆ ಈ ತುತ್ತೂರಿ ಹಬ್ಬ. ಇದು ಪ್ರಾಯಶ್ಚಿತ್ತಕ್ಕೆ ನಡೆಸ್ತದೆ. ಈ ಪ್ರಾಯಶ್ಚಿತ್ತ ಗುಡಾರದ ಹಬ್ಬಕ್ಕೆ ನಡೆಸ್ತದೆ. ಆಮೆನ್. ಒಂದಕ್ಕೊಂದು ಲಿಂಕ್ ಅವು.
ಇದನ್ನು ಪ್ರವಾದಿ ವಿವರಿಸಿದ್ದಾರೆ. ಆಮೇನ್. ದುತ್ತೂರಿ ಹಬ್ಬ ಏಳನೇ ತಿಂಗಳ ಮೊದಲೇ ದಿನ. ಆಮೇನ್. ದುತ್ತೂರಿ ಹಬ್ಬ ಯಾವಾಗ ನಡೀಬೇಕು? ತಿಂಗಳ ಏಳನೇ ದಿನ. ಏಳನೇ ತಿಂಗಳ ಮೊದಲೇ ದಿನ. ಏಳನೇ ತಿಂಗಳ ಮೊದಲ ದಿನ. ಆಮೇನ್. ಏಳನೇ ದಿನದ ಹತ್ತನೇ, ಏಳನೇ ತಿಂಗಳ ಹತ್ತನೇ ದಿನ ಪ್ರಾಯಶ್ಚಿತ್ತ ಹಬ್ಬ ಇದು. ಹತ್ತನೇ ದಿನ ಇದು. ಇದು ಒಂದನೇ ದಿನ, ಮೊದಲೇ ದಿನ. ಇದು ಆಮೇನ್. ಹದಿನೈದನೇ ದಿನ ಇಪ್ಪತ್ತೆರಡು, ಹದಿನೈದು ಇಪ್ಪತ್ತೆರಡನೇ, ಹದಿನೈದರಿಂದ ಇಪ್ಪತ್ತೆರಡನೇ ದಿನದವರೆಗೂ, ಹದಿನೈದರಿಂದ ಇಪ್ಪತ್ತೆರಡನೇ ದಿನದವರೆಗೂ ಏನ ಹಬ್ಬ? ಗುಡಾರದ ಹಬ್ಬ. ಗುಡಾರದ ಹಬ್ಬ ಗೊತ್ತಾಗುತ್ತಾ? ತುತ್ತೂರಿ ಉದ್ದೇಶ ಏನು? ತುತ್ತೂರಿ ಉದ್ದೇಶ ಏನು? ತುತ್ತೂರಿ ಯಾಕೆ ಕೂತಾರೆ? ಯಾವಾಗ ಕೂತಾರೆ? ತುತ್ತೂರಿ ಉದ್ದೇಶ ಏನಂದ್ರೆ ಇಸ್ರಾಯೇಲ್ನೆಲ್ಲ ಒಟ್ಟುಗೂಡಿಸುವಂಥದ್ದು. ಆಮೇನ್. ತುತ್ತೂರಿ ಒಡನೆಯು, ಆರ್ಭಟದೊಡನೆಯು, ಪ್ರಧಾನ ದೂತನ ಶಬ್ದದೊಡನೆಯು, ತುತ್ತೂರಿ ಧ್ವನಿಯೊಡನೆಯು ಆತನು ಮೇಘದಿಂದ ಕೆಳಗಿಳಿದು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನಂತೇಳಿ ವಾಕ್ಯ ಐತೆ. ಆಮೇನ್. ಅಲ್ಲಲ್ಲಿಯಾ? ಆಮೇನ್. ತುತ್ತೂರಿ ಅಂದ್ರೆ ಏನಪ್ಪ ಅಂದ್ರೆ ಜನರನ್ನ ಒಟ್ಟುಗೂಡಿಸುವಂಥದ್ದು. ತುತ್ತೂರಿ ಉತ್ತರಲ್ಲ, ಯಾಕೆ ಉತ್ತರ ತುತ್ತೂರಿಗಳು? ಜನರನ್ನು ಒಟ್ಟುಗೂಡಿಸುವಂಥದ್ದು. ಜನರನ್ನು ಒಟ್ಟುಗೂಡಿಸೋದಕ್ಕೆ, ಆರಾಧನೆ ಎಲ್ಲಿ ನಡೀತದ ಆ ಸ್ಥಳಕ್ಕೆ ಬರ್ರಿ ಅಂತ ಕೂಗೋದಕ್ಕೆ. ಆಮೇನ್. ಹಿಂಗಿರ್ತದೆ ತುತ್ತೂರಿ ಕೇಳಿದ್ರೆ ಹಿಂಗ್ ಸೊಂಡ್ಲು ಹಿಂಗೆ ಬಾಯಿ ಮೂಲಂಗಿ ಟೈಪ್ ಇರ್ತದ. ಆಲಯದಲ್ಲಿ ಇಸ್ರೇಲರು ಪ್ರತಿ ಕುಟುಂಬದವರು ಅಲ್ಲಿ ಇರ್ಬೇಕು. ಆ ತುತ್ತೂರಿ ಓದಿದ ತಕ್ಷಣ ಆರಾಧನೆಗೆ ಪ್ರತಿ ಕುಟುಂಬದವರು ಅಲ್ಲಿ, ಕುಟುಂಬದವರೆಲ್ಲರೂ ಅಲ್ಲಿರ್ಬೇಕು. ಒಬ್ರು ಅಲ್ಲಿ ಏನ್ ಮಾಡಂಗಿಲ್ಲ, ತಪ್ಸ್ಕೊಳಂಗಿಲ್ಲ. ಆಮೇನ್. ತಪ್ಸ್ಕೊಂಡ್ರೆ ಶಿಕ್ಷೆ. ಅಲ್ಲೆಲ್ಲೂಯ್ಯ. ಆಮೇನ್. ನಾವು ಏನ್ ಮಾಡ್ತೀವಿ ಇವತ್ತು? ನೀವಾರ ನೀನು ಹೋಗು, ಮುಂದಿನವಾರ ನಾನು ಹೋಗ್ತೀನಿ. ಇದಲ್ಲ ಹಿಂದಂಗಿದ್ದಿಲ್ಲ. ಆರಾಧನೆ ಬರ್ಬೇಕಂದ್ರೆ ಕುಟುಂಬದ ಪ್ರತಿ ಸದಸ್ಯರು ಅಲ್ಲಿ ಹಾಜರಿರ್ಬೇಕು ಆ ತುತ್ತೂರಿ ಓದಿದ ತಕ್ಷಣ. ಇವಾರ ನೀನು ಹೋಗು, ಮುಂದಿನವಾರ ನಾನು ಹೋಗ್ತೀನಿ. ಹಂಗ ಇಲ್ಲ, ಕುಟುಂಬದಲ್ಲೆಲ್ಲರೂ ಅಲ್ಲಿ ಇರ್ಬೇಕು, ಹಾಜರಿರ್ಬೇಕು ಅಲ್ಲಿ. ಕುಟುಂಬದ ಯಜ್ಞವೇದಿ ಅದು. ಆಮೇನ್. ಅಲ್ಲಲ್ಲಿಯ. ಹೆಂಡತಿ ಮಕ್ಕಳು ಗಂಡ ಅವರ ಕುಟುಂಬದಲ್ಲಿ ಕೂಡಿ ಆಡ್ಬೇಕು. ಅಲ್ಲಲ್ಲಿಯ. ಪ್ರಾರ್ಥಿಸುವ ಸಮಯ ಬಂದಾಗ ಒಬ್ರಿಗೊಬ್ರು ಏನಾಗ ಪ್ರಾರ್ಥನೆ ಮಾಡೋ ಸಮಯ ಬಂದಾಗ ಒಬ್ರು ಬೆಡ್ ಬಾತ್ರೂಮ್ಗೆ ಹೋಗೋದು, ಒಬ್ರು ಅಲ್ಲಿಗೆ ಹೋಗೋದು, ಒಬ್ರು ಇಲ್ಲಿಗೆ ಹೋಗೋದು ಮಾಡಬಾರ್ದು. ಎಲ್ಲ ಮುಗಿಸಿ ಅಂದೇ ಕುಂದಿರ್ಬೇಕು. ಅಲ್ಲಲ್ಲಿಯ. ಅವೆಲ್ಲ ಮಾಡಬಾರ್ದು. ಅದು ಬಲಿಪೀಠ ಅಲ್ಲ, ಅದು ಕುಟುಂಬದ ಯಜ್ಞವೇದಿ ಅಲ್ಲ ಅದು. ಎಲ್ಲರೂ ಒಟ್ಟಿಗೆ ಸೇರಿ ಅಲ್ಲಲ್ಲಿಯ ಮಾಡ್ಬೇಕು. ಆ ದಿನ ನಾನು ಬರ್ಲಾರೆ. ಅಲ್ಲಲ್ಲಿಯ. ಆಮೇನ್. ಆ ದಿನ ನಾನು ಬರ್ಲಾರೆ ಅನ್ನಂಗಿಲ್ಲ. ಬರಲ್ಲ ಅಂದ್ರೆ ಶಿಕ್ಷೆಯಲ್ಲಿ. ಅಲ್ಲಲ್ಲಿಯ. ಆಮೇನ್. ಪಾಸ್ಟರ್ ಬೋಧಿಸ್ತಿರುವಾಗ ಅದು ನಿಮ್ಮ ಪ್ರಾಯಶ್ಚಿತ್ತ ಅದು. ಅಲ್ಲಲ್ಲಿಯ. ಆಮೇನ್. ಅದು ಇಸ್ರಾಯೇಲ್ರಲ್ಲಿ ಒಂದು ಕಾನೂನು ಅದು. ಆಮೇನ್. ಪ್ರತಿ ಕುಟುಂಬದವರು ಅಲ್ಲಿರ್ಬೇಕು. ನಮಗೆ ಕ್ಯಾಲೆಂಡರ್ ಇರ್ತಿತ್ತು, ನಮಗೆ ಕ್ಯಾಲೆಂಡರ್ ಐತೀಗ. ಅವರಿಗೆ ಅಲ್ಲಿ ಕ್ಯಾಲೆಂಡರ್ ಇಲ್ಲ. ಮೋಸ ದಿನಗಳಲ್ಲಿ ಕ್ಯಾಲೆಂಡರ್ ಇರಲಿಲ್ಲ. ಆ ದಿನ ಅವರಿಗೆ ಇರಲಿಲ್ಲ. ಅವರೆಲ್ಲರೂ ವ್ಯವಸಾಯಗಾರರು, ಯಾರು ಅಲ್ಲಿ ಇಂಜಿನಿಯರ್ಗಳು ಇರಲಿಲ್ಲ, ಎಲ್ಲ ವ್ಯವಸಾಯಗಾರರು. ಅಥವಾ ಅವರು ಕುರುಬರಾಗಿದ್ರು, ಕುರಿಕಾಯ ಕುರುಬರಾಗಿದ್ರು. ಅವರಿಗೆ ಹೇಗೆ ಗೊತ್ತಾಗ್ತಿತ್ತು ದಿನಗಳು ಮಾಸಗಳು ಇವೆಲ್ಲ ಕರೆಕ್ಟ್ ಆಗಿ ಯಾವ ರೀತಿ ಪಾಲನ ಮಾಡ್ತಿದ್ರು, ಯಾವ ರೀತಿ ಪಾಲನ ಮಾಡ್ತಿದ್ರು? ಅಲ್ಲಲ್ಲೂಯ. ಆಮೇನ್. ಯಾವ ರೀತಿ ಅಂತಂದ್ರೆ ಅವರಿಗೆ ಹೇಗೆ ಗೊತ್ತಾಗ್ತಿತ್ತು ಏಳನೇ ತಿಂಗಳು ಹತ್ತನೇ ದಿನ ಬರುತ್ತದೆ ಇದು. ಏಳನೇ ತಿಂಗಳು ಹತ್ತನೇ ದಿನ ಬಂತು, ಹದಿನೈದನೇ ದಿನ ಬಂತು, ಇಪ್ಪತ್ತೆರಡು ದಿನ ಬಂತು, ಆ ಏಳನೇ ತಿಂಗಳು ಒಂದನೇ ದಿನ, ಮೊದಲನೇ ತಿಂಗಳು ಹದಿನಾಲ್ಕನೇ ತಾರೀಕು, ಇವೆಲ್ಲ ಹೆಂಗ್ ಗೊತ್ತಾಗ್ತಿದ್ವು ಅವರಿಗೆ? ಅಲ್ಲಲ್ಲಿಯ. ಆಮೇನ್. ಅದಕ್ಕೋಸ್ಕರ ಆ ಲೆಕ್ಕ ದಿನಗಳಲ್ಲೇ ಲೆಕ್ಕ ಮಾಡೋದಕ್ಕೋಸ್ಕರ ಅಲ್ಲಿ ಕೆಲಸಗಾರಿದ್ರು.
ದಿನಗಳನ್ನು ಲೆಕ್ಕ ಮಾಡೋದಕ್ಕೋಸ್ಕರನೇ ಅದು ಜವಾಬ್ದಾರಿ ಯಾರದಪ್ಪ ಅಂದ್ರೆ ಲೇವಿಯ ಇರ್ತದೆ. ಆಮೇನ್. ಲೇವಿಯರ ದಿನಗಳನ್ನ ಲೆಕ್ಕಿಸ್ತಾ ಇದ್ರು, ಅವ್ರ ಕೆಲಸ ಅದೇ. ಆಮೇನ್. ಲೇವಿಯರೇ ಹಿಂದೆ ಗಡಿಯಾರುಗಳಾಗಿದ್ರು, ದಿನ ಲೆಕ್ಕಿಸ್ತಿದ್ರು ಅವರು. ಅವ್ರು ಯಾವ ರೀತಿ ಲೆಕ್ಕಿಸ್ತಿದ್ರಪ್ಪ ಅಂದ್ರೆ ಚಂದ್ರನನ್ನು ನೋಡಿ ಲೆಕ್ಕಿಸ್ತಾ ಇದ್ರು. ಆಮೇನ್. ಚಂದ್ರ 15 ದಿನ ದೊಡ್ಡದು, 15 ದಿನ ಸಣ್ಣದು, ತಿಂಗಳಾತಲ್ಲ. ಅಲ್ಲಿಯಾ ಆಮೇನ್. ಈ ಹಬ್ಬಗಳೆಲ್ಲ ಚಂದ್ರನೊಂದಿಗೆ ಸಂಬಂಧ ಹೊಂದಿವೆ. ಆಮೇನ್. ನಿಮಗೆ ಗೊತ್ತು, ಚಂದ್ರನಿಗೆ ಒಂದು ಚಕ್ರವಿದೆ. 15 ದಿನ ಕೆಳಗೆ ಬರ್ತಾನೆ, 15 ದಿನ ಮೇಲೆ ಹೋಗ್ತಾನೆ. ಅಲ್ಲಿಯಾ ಆಮೇನ್. 15 ದಿನ ಕೆಳಗೆ ಬರ್ತಾನೆ, 15 ದಿನ ಮೇಲೆ ಹೋಗ್ತಾನೆ. ಮೇಲೆ ಹೋಗ್ತಾನೆ 15 ದಿನ ಕೆಳಗೆ ಹೋಗ್ತಾನೆ, 15 ದಿವಸ ಮೇಲ್ ಬರ್ತಾನೆ. ಈ ಕಡೆಯಿಂದ ಹುಟ್ಟಿದಾಗ ಮೇಲ್ ಬರ್ತಾನೆ, ಅಮಾಸೆ ದಿನ ಕೆಳಗೆ ಹೋಗ್ತಾನೆ, ಅಲ್ಲೇ ಹುಡ್ತಾನೆ, ಹಂಗೆ ಕೆಳಗೆ ಹೋಗ್ತಾನೆ. ಅಲ್ಲೂಯ ಇಲ್ಲಿ ಹುಟ್ಟಿ ಪೂರ್ವಕ್ಕೆ ಹುಟ್ಟಿ ಮೇಲ್ ಬರ್ತಾನ. ಅಲ್ಲೂಯ ಅಮಾಸೆ ಹುಣ್ಣಿಮೆ ಗೊತ್ತಾಯ್ತಾ. ಆ ಚಕ್ರ ಒಂದು ತಿಂಗಳು ಪೂರ್ತಿ ಮಾಡ್ತದೆ, 15 ದಿನ ಈ ರೀತಿ, 15 ದಿನ ಈ ರೀತಿ. ಅದಕ್ಕೆ ಲೂನಾರ್ ತಿಂಗಳು ಅಂತ ಕರೀತಾರೆ. ಅದಕ್ಕೆ ಲೂನಾರ್ 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 ತಿಂಗಳು. ಅಲ್ಲಿಯಾ ಆಮೇನ್. ಒಂದು ತಿಂಗಳು 15 ದಿವಸ ಹಿಂಗೆ ಅದೇ 15 ದಿವಸ ಹಿಂಗೆ 15 ದಿವಸ ಡೌನ್ ಮೇಲೆ ಅಲ್ಲೆಲ್ಲ. ಇದಕ್ಕೆ ಲೂನಾರ್ ತಿಂಗಳು ಅಂತ ಕರಿತಾ ಇದ್ರು. ಸತ್ಯವಾದಲ್ಲಿ ದೇವರು ಉಪಯೋಗಿಸಿದ ಚಕ್ರ ಅದೇ. ದೇವರು ಲೂನಾರ್ ತಿಂಗಳನ್ನು ಉಪಯೋಗಿಸಿಕೊಂಡಾಗ ಇಲ್ಲಿ ಯಾಜಕನು ಏನು ಮಾಡ್ತಿದ್ನಪ್ಪ ಅಂದರೆ, ಅವರು ಪ್ರತಿ ಅಮಾವಾಸ್ಯೆಯನ್ನು ಲೆಕ್ಕಿಸ್ತಾ ಇದ್ರು. ಪ್ರತಿ ಅಮಾವಾಸ್ಯೆ ಲೆಕ್ಕ ಅವ್ರದ್ದು. ಅಲ್ಲೆಲ್ಲೂಯ ಅಮಾವಾಸ್ಯೆಯಲ್ಲಿ ಹೊಸ ತಿಂಗಳು ಪ್ರಾರಂಭ ಆಗುತ್ತೆ. ಒಂದು ಅಮಾವಾಸ್ಯೆ ಬಂತಂದ್ರೆ ಅಲ್ಲಿ ಹೊಸ ತಿಂಗಳು ಪ್ರಾರಂಭ. ಅಲ್ಲೆಲ್ಲೂಯ ಅಮಾವಾಸ್ಯೆ ಬಂತಂದ್ರೆ ಹೊಸ ತಿಂಗಳು ಪ್ರಾರಂಭ. ಅಮಾವಾಸ್ಯೆ ಬಂತ, ಅವನು ಮುಣ್ಣಿಮೆ ಬಂತ, ಮತ್ತೆ ಅಮಾವಾಸ್ಯೆ ಬರ್ತದಲ್ಲ, ಅದು ಹೊಸ ತಿಂಗಳು. ಅದು ಅಮಾವಾಸ್ಯೆ ಲೆಕ್ಕಿಸ್ತಿದ್ರು. ಎರಡನೇ ಅಮಾವಾಸ್ಯೆ, ಒಂದನೇ ಅಮಾವಾಸ್ಯೆ, ಎರಡನೇ ಅಮಾವಾಸ್ಯೆ, ಮೂರನೇ ಅಮಾವಾಸ್ಯೆ, ಪ್ರತಿ ತಿಂಗಳು ಅಮಾವಾಸ್ಯೆ ಹೊಸ ತಿಂಗಳು ಆರಂಭ ಆಗ್ತಿತ್ತು. ಆಮೇನ್. ಪ್ರತಿ ಅಮಾವಾಸ್ಯೆಗೆ ಒಂದು ತಿಂಗಳು ಚೇಂಜ್. ನಾವು ನೋಡ್ತೇವೆ ಇಸ್ರಾಲ್ರಲ್ಲಿ ಇದು ಕಾನೂನು ಆಗಿತ್ತು. ಆಮೇನ್. ಪ್ರವಾದ ಹೇಳ್ತಾರೆ, ಎದರ್ ಸೀಮ್ ಎಂಬತಕ್ಕಂಥ ತತ್ವಜ್ಞಾನಿ ಕುರಿತು ಹೇಳಿದ್ದಾರೆ, ಈತ ಯೂದ ವ್ಯಕ್ತಿ ಈತ. ಅಲ್ಲೆಲ್ಲೂಯ ಆಮೇನ್. ಎದರ್ ಸೀಮ್ ಹೇಳ್ತಾ ಇದ್ರು, ಅದು ಯಹೂದ್ಯರ ಮಧ್ಯದಲ್ಲಿ ಅದೊಂದು ಕಾನೂನು ಕೂಡ ಆಗಿತ್ತು. ಅವರು ಅಮಾಸ್ಯನ ನೋಡಿದ ಕೂಡಲೇ ಒಂದು ಬೆಂಕಿಯನ್ನು ಉರಿಸ್ತಾ ಇದ್ರಂತ. ಒಂಥರ ಹಬ್ಬ ಅವ್ರಿಗೆ ಅಮಾಸೆ ಬಂದ್ರೆ, ನಾವು ಓಡೋಗ್ತೀವಿ ಅಮಾಸೆ ಅಂದ್ರೆ, ಅವ್ರಿಗೆ ಒಂದು ಹಬ್ಬ. ಅದು ಅಗ್ನಿ ಉರಿಸ್ತಾ ಇದ್ರಲ್ಲಿ. ಆಮೇನ್. ಅಗ್ನಿ ತೆಗೆದುಕೊಂಡು ಸಂದೇಶಗಾರನು ಬಂದು ಸಂದೇಶ ಕೊಡ್ತಾ ಇದ್ದ. ಆಮೇನ್. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಒಂದು ದಿವಿಟಿಗೆ ಅಲ್ಲೆಲ್ಲೂಯ ಟಾರ್ಚ್ ಕೊಡ್ತಿದ್ರು. ಆತನು ಏನು ಮಾಡ್ತಿದ್ನಂದ್ರೆ, ಆತನು ಕುದುರೆ ಮೇಲೆ ಕೂತ್ಕೊಂಡು ದೇಶ ಎಲ್ಲ ಸವಾರಿ ಮಾಡಿ ಆ ಒಂದು ಟಾರ್ಚ್ ಅನ್ನ ಕೈಯಲ್ಲಿ ಇಟ್ಕೊಂಡು ಅಲ್ಲೆಲ್ಲೂ ಇಸ್ರಾಯೇಲ್ ದೇಶಕ್ಕೆ ಪ್ರಕಟಿಸ್ತಿದ್ದ. ಹೊಸ ತಿಂಗಳು ಪ್ರಾರಂಭ ಆಗಿದೆ, ಹೊಸ ತಿಂಗಳು ಪ್ರಾರಂಭ ಆಗಿದೆ ಅಂತ ಹೇಳಿ ಅವನು ಕುದುರೆ ಹಾಕೆಂದು ಎಲ್ಲ ದೇಶಕ್ಕೆಲ್ಲ ಪ್ರಚಾರ ಮಾಡ್ತಿದ್ದ. ಅಲ್ಲಿ ಒಂದು ಸಂದೇಶಕ, ಅದು ತನ್ನ ಕೈಯಲ್ಲಿ ಒಂದು ಟಾರ್ಚ್ ಇಟ್ಕೊಂಡು ಅಮಾಸೆ ಬಂದಿದೆ ಎಂದು ಹೇಳುವುದಕ್ಕೆ 7 ಅಮಾಸೆ ಸೇರಿದ್ರೆ ಏಳು ಅಮಾಸೆಗಳಿರ್ತವೆ. 7 ಅಮಾಸೆಗಳಿಗೆ 7 ಸಂದೇಶಗಾರರು, ಒಂದೊಂದು ಅಮಾಸೆಗೆ ಒಂದೊಬ್ಬೊಬ್ರು ಈ ರೀತಿ ಪ್ರಕಟಿಸ್ಬೇಕು. ಒಬ್ಬೊಬ್ರು ಏನ್ ಮಾಡ್ಬೇಕು, ಪ್ರಕಟಿಸ್ಬೇಕಾಗಿತ್ತು. ಸಂದೇಶಗಾರ ಇರ್ತಾರೆ. ಯಾವಾಗ 7 ಅಮಾಸೆ ಸಮಯದಲ್ಲಿ ಬರ್ತದೋ ಇವೆಲ್ಲ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಪರಿಶುದ್ಧಾತ್ಮನೇ ಅದು ನಿಮಗೆ ಅದೇ ಒಂದು ಸೂತ್ರ. ಅಲ್ಲೆಲ್ಲೂಯ ಆಮೇನ್. ತೆಗೆದುಕೊಂಡು ಈ ಪ್ರವಾದಿಗೆ ವಿವರಿಸಿದ್ದಾರೆ. ಪ್ರವಾದಿ 7 ಸಭಾಕಾಲ ಚಿತ್ರವನ್ನು ಬರೆದಾಗ, 7 ಸಭಾಕಾಲ ಚಿತ್ರ ಬರೆದ್ರಲ್ಲ ನೋಡಿದಿರಾ, 7ನೇ ಸಭಾಕಾಲ ಚಿತ್ರ, 7 ಸಭಾಕಾಲ ಚಿತ್ರಗಳು ಯಾವ ರೀತಿ ನೋಡಿದಿರಾ, ಅದು ಸೂರ್ಯದನ ಚಂದ್ರದನ, ಚಂದ್ರನ ಆಕಾರದಲ್ಲಿದಾವ, ಸೂರ್ಯನ ಆಕಾರದಲ್ಲಿದಾವು. ಅಲ್ಲೆಲ್ಲೂಯ ಚಂದ್ರನ ಆಕಾರದಲ್ಲಿವೆ ಅವು. ಪ್ರವಾದಿ ಬರೆದಿದ್ದು ಅಲ್ಲೆಲ್ಲೂಯ ಈ ರೀತಿ ಈ ರೀತಿ ಎಲ್ಲ ಚಂದ್ರನ ಆಕಾರದಲ್ಲಿ ಇದೆ. ಅಲ್ಲಿ ಏನ್ ಮಾಡಿ ಪ್ರವಾದಿ ಬರ್ತಿದ್ದಾರೆ. ಅಲ್ಲೆಲ್ಲೂಯ ಆಮೇನ್. ಸೂರ್ಯನನ್ನ ಬಳಸಿಲ್ಲ ಪ್ರವಾದಿ. ಆಮೇನ್. ನಾವು ನೋಡ್ತೇವೆ ಅಲ್ಲಿ ಪ್ರವಾದಿ ಏನು ಬಳಸಲಿಲ್ಲ.
ಸೂರ್ಯನನ್ನು ಬಳಸಲಿಲ್ಲ ಸೂರ್ಯನನ್ನು ಬಳಸಿಲ್ಲ ಏಳು ಚಂದ್ರಗಳು ಚಂದ್ರನ ಏಳು ಸ್ಥಿತಿಗತಿಗಳು ಅಮೇನ್ ಪ್ರತಿ ಚಂದ್ರನಿಗೆ ಒಂದು ಸಂದೇಶಗಾರನಿರ್ತಿದ್ದ ಅಮೇನ್ ಯಾವ ರೀತಿ ಸಂದೇಶಗಾರ ಸಂದೇಶವನ್ನು ಪ್ರಕಟಿಸ್ತಾನೆ ಆತನ ಕೈಯಲ್ಲಿ ಅಗ್ನಿಯಂತಹ ದೀವಿಟಿಗೆ ಇರ್ತಿತ್ತು ಅಮೇನ್ ಅದಕ್ಕಾಗಿ ಪ್ರಕಟಣೆ ಗ್ರಂಥದಲ್ಲಿ ಅಗ್ನಿ ಅಂತ ಏಳು ದೀಪಗಳಿವೆ ಅಮೇನ್ ಪ್ರಕಟಣೆ ಗ್ರಂಥದಲ್ಲಿ ಅಗ್ನಿ ಅಂತ ಏಳು ದೀಪಗಳಿವೆ ಆ ಏಳು ನಕ್ಷತ್ರಗಳು ಅಮೇನ್ ಆ ಏಳು ದೀಪಗಳು ಏಳು ನಕ್ಷತ್ರಗಳು ಏಳು ದೀಪಗಳು ಬೆಳಗಿಸ್ತಾ ಇದ್ವು ಅವರೇ ಏಳು ಸಂದೇಶಗಾರರಾಗಿದ್ದಾರೆ ಏಳು ನಕ್ಷತ್ರಗಳು ಏಳು ದೀಪಗಳಂದ್ರೆ ಸಭೆಗಳು ಏಳು ನಕ್ಷತ್ರ ಅಂದ್ರೆ ಸಂದೇಶಗಾರ ಅಮೇನ್ ಮೊದಲನೇ ಅಮಾಸಿಗೆ ಒಬ್ಬ ಸಂದೇಶಗಾರ ಮೊದಲೇ ಅಮಾಸಿಗೆ ಸಂದೇಶಗಾರ ಯಾರು ಮೊದಲನೇ ಅಮಾವಾಸ್ಯೆ ಪೌಲ ಎರಡನೇ ಅಮಾಸಿಗೆ ಇರೇನೇಸ್ ಈ ರೀತಿ ಲೆಕ್ಕಿಸ್ರು ಪ್ರವಾದಿ ಏಳನೇ ಬರ್ತಾರ ಅಮೇನ್ ಏಳನೇ ಅಮಾಸೆ ಏಳು ಜನ ನಂತರ ಏಳನೇ ಅಮಾಸೆ ಅಂದ್ರೆ ಅದರಲ್ಲಿ ಏಳು ಆ ಏಳನೇ ಅಮಾಸೆ ಮೂರು ಹಬ್ಬಗಳು ಏಳನೇ ಅಮಾಸೆಯಲ್ಲಿ ಮೂರು ಹಬ್ಬಗಳು ಇದಾವ ತುತ್ತೂರಿ ಪ್ರಾಯಶ್ಚಿತ್ತ ಗುಡಾರ ಪ್ರಕಟಿಸ್ತು ಮೊದಲನೇ ದಿನ ತುತ್ತೂರಿ ಹತ್ತನೇ ದಿನ ಏಳನೇ ತಿಂಗಳು ಮೊದಲನೇ ದಿನ ತುತ್ತೂರಿ ಹಬ್ಬ ಹತ್ತನೇ ದಿನ ಪ್ರಾಯಶ್ಚಿತ್ತ ಹಬ್ಬ ಹದಿನೈದರಿಂದ ಗುಡಾರದ ಹಬ್ಬ ಪ್ರಾರಂಭ ಆಗುತ್ತೆ ಅಮೇನ್ ಈ ಮೂರು ಹಬ್ಬಗಳು ಅದು ಒಬ್ಬ ಸಂದೇಶಕಾರನಿಂದ ಪ್ರಕಟಿಸಲ್ಪಡಬೇಕು ಅಮೇನ್ ಆತನು ಏಳನೇ ಅಮಾಸೆಗೆ ಆತನು ಸಂದೇಶಕಾರನಾಗಿದ್ದಾನೆ ನಮಗೆ ಗೊತ್ತು ಸಂದೇಶದಲ್ಲಿ ಈ ಸಂದೇಶಕಾರ ಯಾಕೆಂದ್ರೆ ಸಹೋದರ ಬ್ರಹ್ಮ ಆಗಿದ್ದಾರೆ ಅಮೇನ್ ಏಳನೇ ಸಂದೇಶಕಾರ ಏಳನೇ ಅಮಾಸೆಗೆ ಏಳನೇ ಸಂದೇಶಕಾರ ಬ್ರಹ್ಮ ಆಗಿದ್ದಾರೆ ಮೊದಲ ಸಂದೇಶಕಾರ ಮೊದಲ ಅಮಾಸೆಗೆ ಅಮಾಸೆ ದಿನಕ್ಕೆ ಮೊದಲು ತಿಂಗಳಲ್ಲಿ ಹಬ್ಬವನ್ನು ಪ್ರಕಟಿಸುವುದಕ್ಕೆ ಪೌಲನು ಪಸ್ಕ ಹಬ್ಬದ ಕುರಿತು ಮಾತಾಡಿದ್ದಾನೆ ಪೌಲನು ಹುಳಿ ರೊಟ್ಟಿಯ ಹಬ್ಬ ಮಾಡಿದ್ನ ಒಂದನೇ ಕೊರಂತಿ ಹದಿನೈದನೇ ಅಧ್ಯಾಯದಲ್ಲಿ ಪ್ರಥಮ ಫಲ ಕುರಿತು ಮಾತಾಡಿದ್ದಾನೆ ಮೊದಲ ಅಮಾಸೆ ಸಂದೇಶಕಾರ ಪೌಲನು ಈ ಮೂರು ಹಬ್ಬಗಳ ಕುರಿತು ಮಾತಾಡಿದ್ದಾನೆ ಯಾವ ಮೂರು ಪಸ್ಕ ಮತ್ತೆ ಪ್ರಥಮ ಫಲ ಹುಳಿ ರೊಟ್ಟಿ ಹುಳಿ ರೊಟ್ಟಿ ಹುಳಿ ಇಲ್ಲದ ರೊಟ್ಟಿ ಹುಳಿ ರೊಟ್ಟಿ ಅಲ್ಲ ಹುಳಿ ಇಲ್ಲದ ಮೂರನೇದು ಪಸ್ಕ ಹಬ್ಬ ಹುಳಿ ಇಲ್ಲದ ರೊಟ್ಟಿ ಪ್ರಥಮ ಫಲ ಇದ್ರ ಬಗ್ಗೆ ಮಾತಾಡಿದ್ದಾನೆ ಪೌಲ ಆದ್ರೆ ತುತ್ತೂರಿ ಕುರಿತು ಪೌಲನು ಎಂದಾದ್ರೂ ಮಾತಾಡ್ಲಿಲ್ಲ ಗುಡಾರದ ಕುರಿತು ಪೌಲನು ಎಂದೂ ಹೇಳಲಿಲ್ಲ ಪೌಲನು ಪ್ರಾಯಶ್ಚಿತ್ತದ ಕುರಿತು ಎಂದು ಮಾತಾಡಲಿಲ್ಲ ಯಾಕೆಂದ್ರೆ ಪ್ರಾಯಶ್ಚಿತ್ತ ಹಬ್ಬದ ದಿನ ಆ ಪ್ರಧಾನ ಯಾಜಕನು ತೆರೆ ಹಿಂದೆ ಹೋದನು ಮತ್ತೆ ತಿರುಗಿ ಬಂದನು ಒಂದು ಪ್ರಕಟಣೆ ಮಾಡೋದಕ್ಕೆ ಪ್ರಾಯಶ್ಚಿತ್ತ ಆಗಿದೆ ಅಂತ ಪ್ರಾಯಶ್ಚಿತ್ತ ಆಗಿದೆ ಅಂತ ನಾನು ನಿಮ್ಮ ಪಾಪ ಪರಿಹಾರಕ್ಕೆ ನಾನು ಬಲಿಯಾಗಿದ್ದೇನೆ ಅಮೇನ್ ಯಾವಾಗ ಸತ್ತು ಎದ್ದು ಮೇಲಕ್ಕೆ ಹೋದ ಮೇಲೆ ಅಲ್ಲಿ ರಕ್ತವನ್ನು ತೆಗೆದುಕೊಂಡು ಹೋಗಿ ಚಿಮ್ಮಿಸಿ ಮತ್ತೆ ತಿರುಗಿ ಬಂದನು ಬಂದ ಮೇಲೆ ಏನಾಗಿರುತ್ತದು ಆ ಯೇಸು ಪ್ರಧಾನ ಯಾಜಕನು 2000 ವರ್ಷದ ಹಿಂದೆ ತೆರೆ ಹಿಂದೆ ಹೋಗಿ 2000 ವರ್ಷಗಳ ನಂತರ 1963 1963 ಇಳಿದು ಬಂದ ಬಲಿಷ್ಠ ದೇವದೂತನಾಗಿ ಅಮೇನ್ ಬಲಿಷ್ಠನಾದ ದೇವದೂತನಾಗಿ 1963 ಇಳಿದು ಬಂದ 2000 ಹಿಂದೆ ಹೋದವನು 1963 ಇಳಿದು ಬಂದ ಅಮೇನ್ ಹಲ್ಲೆಲೂಯಾ ಅಮೇನ್ ತಿರುಗಿ ಬಂದನು ಪ್ರಕಟಣೆ ಮಾಡೋದಕ್ಕೆ ಯಾಕಂದ್ರೆ ಯಾಕೆ ಬಂದಂದ್ರೆ ಪ್ರಕಟಿಸ್ಲಿಕ್ಕೆ ನಿಮ್ಮದು ಪ್ರಾಯಶ್ಚಿತ್ತಲ್ಲಿ ಮುಗಿದಿದೆ ಅಮೇನ್ ನಿಮ್ಮ ಪಾಪ ಪರಿಹಾರ ಮುಗಿದಿದೆ ಅಮೇನ್ ರಕ್ತದಲ್ಲಿ ಅಲ್ಲಿ ಇಡಲ್ಪಟ್ಟಿದೆ ಮಹಾಯಾಜಕ ತಿರುಗಿ ಬಂದಾಗ ಅಲ್ಲಿ ಇನ್ನೊಂದು ಕಾನೂನು ಇದೆ ಆ ಪ್ರಧಾನ ಯಾಜಕನು ಆ ಮಹಾಯಾಜಕನು ಆ ಪ್ರಾಯಶ್ಚಿತ್ತ ದಿನದಲ್ಲಿ ಪ್ರಕಟಣೆ ಮಾಡೋದಕ್ಕೆ ಮಧ್ಯವರ್ತಿ ಎಂಬುದು ಮುಕ್ತಾಯವಾಗಿದೆ ಅಲ್ಲಿ ಒಬ್ಬ ಯಾಜಕನಿದ್ದಾನೆ ಸುನಾದ ಅಂದ್ರೆ ಶುಭ ಸಮಾಚಾರ ತಿಳಿಸುವಂತ ತುತ್ತೂರಿ ಓದುವ ಒಬ್ಬ ಯಾಜಕ ಅಲ್ಲಿರ್ತಾನೆ ಪ್ರಾಯಶ್ಚಿತ್ತ ದಿನದಲ್ಲಿ ಯಾರದನ್ನು ಓದುತ್ತಾರೆ ಯಾರು ಆ ಸಂದೇಶಗಾರ
ಯಾರು ಬಿಡುಗಡೆನ ಕುರಿತು ಬೋಧಿಸ್ತಾರೆ ನಾವು ಮೇಲೆ ಹೋಗುತ್ತೇವೆ ಎಂಬ ಸಂದೇಶವನ್ನು ಬೋಧಿಸ್ತವರು ಯಾರು ಆಮೆನ್ ನಿಮ್ಮ ಬಿಡುಗಡೆ ಆಗಿದೆ ನೀವು ಮೇಲೆ ಹೋಗ್ತೀರಿ ಅಂತಕ್ಕಂತ ಸಂದೇಶವನ್ನು ಯಾರು ತಂದ್ರು ಯಾರು ದಾಸ ತಿರುಗಿ ಮನೆಗೆ ಹೋಗುತ್ತಾನೆಂದು ಅಲ್ಲೆಲ್ಲೂಯ ಆಮೆನ್ ಆ ತುತ್ತೂರಿ ಹಬ್ಬದಲ್ಲಿ ಒಬ್ಬ ದಾಸ ಅದು ತುತ್ತೂರಿ ಶಬ್ದ ಕೇಳಿದಾಗ ಒಬ್ಬ ದಾಸ ಬಿಡುಗಡೆ ಆಗ್ಬೇಕಲ್ಲಿ ಆಮೆನ್ ಏಳು ವರ್ಷಕ್ಕೆ ಒಂದ್ಸಾರಿ ಅದು ಆಮೆನ್ ಏಳು ವರ್ಷ ಕೆಲಸ ಮಾಡಿ ಎಷ್ಟಾದ್ರೂ ಸಾಲ ಮಾಡಿರ್ಲಿ ಅವನು ಏಳು ವರ್ಷಕ್ಕೆ ಅವನು ಬಿಡುಗಡೆ ಮಾಡಬೇಕು ಆಮೆನ್ ಮೋಶೆ ಧರ್ಮಶಾಸ್ತ್ರ ಶಬ್ದ ನಿಮಗೆ ಬಿಡುಗಡೆ ಆಯಿತು ಅಂತಕ್ಕಂಥ ಶಬ್ದ ಅಲ್ಲೆಲ್ಲೂಯ ಪೌಲನ ಸಮಯದಲ್ಲಿ ಜನ ಬ್ಯಾಬಿಲೋನಿಗೆ ಹೋಗುತ್ತಾರೆ ಪೌಲನ ಸಮಯದಲ್ಲಿ ಜನ ಏನಾದರೂ ಪೌಲನ ಸಮಯದಲ್ಲಿ ಜನ ಬ್ಯಾಬಿಲೋನಿಗೆ ಹೋಗುತ್ತಾರೆ ಆದರೆ ಬ್ರನಮ್ಮೋರ್ ಸಮಯದಲ್ಲಿ ಬ್ಯಾಬಿಲೋನಿಂದ ಹೊರಗೆ ಬರುತ್ತಾರೆ ಹೊರಗೆ ಬರುತ್ತಾರೆ ಇದು ಒಳಗೆ ಹೋದ್ರು ಇದು ಹೊರಗೆ ಅಲ್ಲೆಲ್ಲೂಯ ಆಮೆನ್ ಈ ರೀತಿ ಹೋಗ್ತಿದೆ ನಿಮಗೆ ಆಮೆನ್ ಆ ದೇಶದಲ್ಲಿ ನಾವು ನೋಡ್ತೇವೆ ಪ್ರಾಯಶ್ಚಿತ್ತ ದಿನದಲ್ಲಿ ಬಿಡುಗಡೆ ಆದರು ಈಗ ಒಂದು ಜನ ಇದೆ ಅವರು ಹೊರಗೆ ಕರೆಯಲ್ಪಟ್ಟರು ಮೋಶೆ ಆತ್ಮದ ಕೆಳಗೆ ಎಲಿಯನ ಆತ್ಮದ ಕೆಳಗೆ ಕ್ರಿಸ್ತನ ಆತ್ಮನ ಕೆಳಗೆ ಆಮೆನ್ ಮೂರು ಸೇವೆ ಎಲಿಯ ಮತ್ತೆ ಮೋಶೆ ಮತ್ತು ಕ್ರಿಸ್ತನ ಆತ್ಮ ಯಾಕೆಂದ್ರೆ ಈ ಜನರು ತಿರುಗಿ ಮನೆಗೆ ಹೋಗ್ಬೇಕಾಗಿದೆ ಆಮೆನ್ ಯಾರು ಬಿಡುಗಡೆಯನ್ನು ಬೋಧಿಸಿದ್ದು ಯಾರು ಆ ಜುಬಿಲಿ ವರ್ಷವನ್ನ ಬೋಧಿಸಿದ್ದು ಆಮೆನ್ ಯಾರು ರಕ್ತ ಸಂಬಂಧಿ ವಿಮೋಚಕನಾಗಿ ಆ ಸಂದೇಶ ಕೊಟ್ಟದ್ದು ಯಾರು ಆಮೆನ್ ಯಾರು ಆ ಸ್ವಾಸ್ಥ್ಯವನ್ನ ಬಿಡಿಸಿ ಮತ್ತೆ ತಿರುಗಿ ನಿಜವಾದ ಯಜಮಾನ ಬಳಿಗೆ ತೆಗೆದುಕೊಂಡು ಬರುತ್ತಾರೆ ಆಮೆನ್ ಏಳನೇ ತಿಂಗಳು ಅಲ್ಲೆಲ್ಲ ಸಂದೇಶಗಾರನೇ ಅದನ್ನು ಹೇಳಬೇಕಾಗಿದೆ ಆಮೆನ್ ಏಳನೇ ಸಂದೇಶಗಾರ ಅಂದ್ರೆ ಏಳನೇ ಅಮಾಸೆಯ ಸಂದೇಶಗಾರ ಅದು ಪ್ರವಾದಿ ಬ್ರನಮ್ ಆತನೇ ಇದನ್ನೆಲ್ಲ ಬೋಧಿಸಬೇಕು ನಿಮಗೆ ಬಿಡುಗಡೆ ಆಗಿದೆ ನೀವು ತಂದೆ ಮನೆಗೆ ಮೇಲೆ ಹೋಗ್ಬೇಕಾಗಿದೆ ಆಮೆನ್ ಅಲ್ಲೆಲ್ಲೂಯ ಆಮೆನ್ ಹೋಗ್ಬೇಕಾಗಿದೆನಾ ಹೋಗ್ಬೇಕಾಗಿದೆ ಆತನು ತುತ್ತೂರಿ ಹಬ್ಬದ ಕುರಿತು ಬೋಧಿಸಿದ್ದಾರೆ ಪ್ರವಾದಿ ಬ್ರನಮ್ ಅವರು ತುತ್ತೂರಿ ಹಬ್ಬ ಅನ್ನೋ ಸಂದೇಶ ಕೊಟ್ಟಿದ್ದಾರೆ ಗುಡಾರದ ಹಬ್ಬದ ಕುರಿತು ಬೋಧಿಸಿದ್ದಾರೆ ಆಮೆನ್ ನಿಜವಾಗಿ ಎಲ್ಲಾ ಹಬ್ಬಗಳನ್ನು ಬೋಧಿಸಿದ್ದಾರೆ ಎಲ್ಲಾ ಹಬ್ಬಗಳು ಏಳು ಹಬ್ಬಗಳು ಬರೆದಿದ್ನೆಲ್ಲ ಅವೆಲ್ಲ ಕುರಿತು ಬೋಧಿಸಿದ್ದಾರೆ ಯಾಕೆ ಪಸ್ಕ ಹಬ್ಬದಿಂದ ಗುಡಾರ ಹಬ್ಬದವರೆಗೂ ಇಸ್ರಾಯೇಲ್ ಕುರಿತು ಉದ್ದೇಶ ಎಲ್ಲವೂ ಕೂಡ ಪಸ್ಕ ಹಬ್ಬ ಮೊದಲುಗೊಂಡು ಗುಡಾರದ ಹಬ್ಬದವರೆಗೂ ಅಲ್ಲದೆ ಗುಡಾರ ಹಬ್ಬದಲ್ಲಿ ಅದು ಪರಿಪೂರ್ಣ ಆಗುತ್ತೆ ಆಮೆನ್ ಪಸ್ಕ ಹಬ್ಬದಿಂದ ಹಿಡಿದು ಗುಡಾರ ಹಬ್ಬದವರೆಗೂ ಪರಿಪೂರ್ಣ ಆಮೆನ್ ಏಳು ಹಬ್ಬಗಳು ಎಷ್ಟು ಹಬ್ಬಗಳು ಏಳು ಹಬ್ಬಗಳು ಏಳು ಜಾಗ್ರತೆ ಕೇಳ್ರಿ ನಾವೀಗ ಒಂದೊಂದು ಹಬ್ಬಗಳನ್ನು ಕುರಿತು ಹೇಳುತ್ತಾ ಇಲ್ಲ ಆಮೆನ್ ನಾವೀಗ ಪಸ್ಕ ಹಬ್ಬದ ಕುರಿತು ಮಾತಾಡಿದ್ರೆ ಅದು ಯಾವಾಗಲೂ ಈಗಲೂ ನಡೀತಾ ಇದೆ ಆಮೆನ್ ಉಳಿ ಹಿಟ್ಟಿನ ರೊಟ್ಟಿ ಬಗ್ಗೆ ಮಾತಾಡಿದ್ರೆ ಏಳು ದಿನಗಳು ಆಮೆನ್ ಈಗಲೂ ನಡೀತಾ ಇದೆ ಪೆಂತೆಕೋಸ್ ದಿನ ಇನ್ನೊಂದು ಸಿವುಡು ಅಲ್ಲೆಲ್ಲೂಯ ವಧುವಿನ ಕಾಲದಲ್ಲಿ ಕೊನೆಯ ದಿನಗಳಲ್ಲಿ ಈಗಲೂ ನಡೀತಾ ಇದೆ ಪ್ರಥಮ ಫಲದ ಹಬ್ಬ ಅಂದ್ರೆ ಪ್ರಥಮ ಫಲ ಅಂದ್ರೆ ಪ್ರಥಮವಾಗಿ ಬೆಳೆದದ್ದನ್ನ ಕೂಡಿಸಿಟ್ಕೊಂಡು ಯಾಜಕರ ಬಳಿ ತೆಗೆದುಕೊಂಡು ಬರ್ತಾ ಇದ್ರು ಅವರು ಹೊಲದಲ್ಲಿ ಬೆಳೆದಿದ್ದಂತ ಬೆಳೆಯನ್ನ ಮಾರದಕ್ಕಿಂತ ಮುಂಚೆನೆ ಅದನ್ನೇನ್ ಮಾಡ್ತಿದ್ರು ಕೂಡಿಸ್ಕೊಂಡು ಪ್ರವಾದಿ ಅನ್ನು ಯಾರ ಬಳಿಗೆ ಯಾಜಕರ ಬಳಿ ತೆಗೆದುಕೊಂಡು ಬರ್ತಾ ಇದ್ರು ಅದು ಪ್ರಥಮ ಫಲದ ಹಬ್ಬ ಅದು ಸುಗ್ಗಿ ಹಬ್ಬ ಅಂತ ಈಗಲೂ ನಡೆಯುತ್ತಾ ಇದೆ ನಿಮಗೆ ಗೊತ್ತು ಪೆಂತೆಕೋಸ್ಟ್ ಅಲ್ಲೆಲ್ಲೂಯ ಏಳು ಏಳು ಸಭಾಕಾಲ ಪೆಂತೆಕೋಸ್ಟ್ ಅಂದ್ರೆ ಏನು ಏಳು ಸಭಾಕಾಲಗಳು ಅಂತ ಅರ್ಥ ಆಮೆನ್ ಪೆಂತೆಕೋಸ್ಟ್ ಅಂದ್ರೆ ಏಳು ಸಭಾಕಾಲಗಳು ಗುಡಾರಗಳು ಏಳು ದಿನಗಳು ಮತ್ತು ಎಂಟನೇ ದಿನ ನೋಡ್ರಿ ಅಲ್ಲಿಂದ ಪ್ರಾರಂಭವಾಗುವವರೆಗೂ ಮುಂದುವರಿಯುತ್ತಲೇ ಇರುತ್ತದೆ ಆಮೆನ್ ಒಂದು ವೇಳೆ ಇವು ಅವುಗಳನ್ನು ಒಂದಾಗಿ ಹಬ್ಬ ನಾವು ತೆಗೆದುಕೊಂಡ್ರೆ ಈ ದಿನ ಒಂದೊಂದು ಹಬ್ಬವಾಗಿ ತೆಗೆದುಕೊಳ್ಳುತ್ತಲ್ಲ ಈ ಹಬ್ಬಗಳೆಲ್ಲವೂ ನಾವು ಕೂಡಿಸಿ ತೆಗೆದುಕೊಳ್ತೇವೆ ಪ್ರವಾದಿ ನಮಗೆ ಏನು ತೋರಿಸಿದಾರಂದ್ರೆ ಅದನ್ನು ನೋಡೋಣ ನೀವು ಆ ಹಬ್ಬಗಳನ್ನು ನೋಡುವುದಾದ್ರೆ ಮೊದಲು ಮೂರು ಹಬ್ಬಗಳು ಮೊದಲನೇ ತಿಂಗಳು ಅವು ನಡಿಬೇಕು ಮೊದಲು ಮೂರು ಹಬ್ಬಗಳು ಅಲ್ಲೆಲ್ಲೂಯ ಒಂದು ಪಸ್ಕ ಹಬ್ಬ ಮತ್ತು ಹುಳಿ ಇಲ್ಲದ ರೊಟ್ಟಿ ಹಬ್ಬ ಆಮೆನ್ ಉಳಿಯಿಲ್ಲದ ರೊಟ್ಟಿ ಪಸ್ಕ ಪಸ್ಕ ಕುರಿ ಯಾರು
ಯೇಸುಕ್ರಿಸ್ತನು. ಉಳಿಯಿಲ್ಲದ ರೊಟ್ಟಿ ಯಾರು? ಯೇಸುಕ್ರಿಸ್ತನೇ. ನಾವು ಉಳಿಯಿರುವ ರೊಟ್ಟಿ, ಅದು ಉಳಿಯಿಲ್ಲದ ರೊಟ್ಟಿ. ಅಲ್ಲೆಲುಯಾ, ಆಮೇನ್. ಅಲ್ಲೆಲುಯಾ, ಆಮೇನ್. ನಾವು ಲೈಂಗಿಕತೆ ಮೂಲಕ ಹುಟ್ಟಿದ್ದ ನಾವು ಉಳಿಯಿರುವ ರೊಟ್ಟಿ ನಾವು. ಆಮೇನ್. ಆತನು ಉಳಿಯಿಲ್ಲದ ರೊಟ್ಟಿ. ಆಮೇನ್. ಉಳಿ ಹಾಕಿದ್ರೆ ಏನಾಗುತ್ತೆ? ಕೆಟ್ಟ ಹೋಗ್ತದೆ. ಅಲ್ಲೆಲುಯಾ, ಆಮೇನ್. ನಾವು ಕೆಟ್ಟ ಹೋದ ಜನ, ಆತನು ಕೆಡದೇ ಇರುವಂತ ವ್ಯಕ್ತಿ. ಅದಕ್ಕೆ ಉಳಿಯಿಲ್ಲದ ರೊಟ್ಟಿ ಆತ. ಆಮೇನ್. ನಾವು ಉಳಿಯಿರುವ ರೊಟ್ಟಿ. ಆಮೇನ್. ಅರ್ಥಾತ ಉಳಿಯಿಲ್ಲದಕ್ಕೂ ಉಳಿಯೋದಕ್ಕೂ ಪ್ರಥಮ ಫಲದ ಹಬ್ಬ. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಸೇವೆ ಪ್ರಾರಂಭವಾದವು. ಅಲ್ಲೆಲುಯಾ. ನಮ್ಮ ಕರ್ತನಿಗೆ ಪಸ್ಕದ ಬಲಿಪಶು ಅಂತ ಕರೀತಾರೆ, ಮತ್ತು ಉಳಿಯಿಲ್ಲದ ರೊಟ್ಟಿ ಅಂತಾನು ಕರೀತಾರೆ. ಅದೇ ಮುರಿಯಲ್ಪಟ್ಟ ರೊಟ್ಟಿ. ಆತನೇ ಬಲಿಪಶು, ಪಸ್ಕ ಬಲಿಪಶು. ಅಲ್ಲೆಲುಯಾ. ನಮಗಾಗಿ ಸಾಯಲ್ಪಟ್ಟನು. ಪೆಂತೆಕೋಸ್ಟ್ ದಿನ, ಹಬ್ಬದ ದಿನ ಆತನೇ ಪ್ರಥಮ ಫಲ ಹಬ್ಬವಾಗಿದ್ದಾನೆ. ಪೆಂತೆಕೋಸ್ಟ್ ಹಬ್ಬ ಎದ್ದವರೊಳಗೆ ಸತ್ತೆದ್ದು ಅಲ್ಲೆಲುಯಾ ಪವಿತ್ರಾತ್ಮನಾಗಿ ಬಂದಿದ್ದ ಯಾರು? ಯೇಸು ಕ್ರಿಸ್ತನೇ. ಆತನೇ ಪ್ರಥಮ ಫಲ. ಆಮೇನ್. ಆತನೇ ಪಸ್ಕ ಹಬ್ಬ. ಆತನೇ ಉಳಿಯಿಲ್ಲದ ರೊಟ್ಟಿ. ಆಮೇನ್. ಆತನೇ ಪ್ರಥಮ ಫಲದ ಹಬ್ಬ. ಆಮೇನ್. ಪ್ರಥಮ ಫಲ ಹಬ್ಬ, ಪೆಂತೆಕೋಸ್ಟ್ ಎರಡು ಒಂದೇ. ಆಮೇನ್. ಪ್ರಥಮ ಫಲದ ಹಬ್ಬ. ಆತನೇ ಶ್ರೇಷ್ಠ ಮಹಾಯಾಜಕನು. ಆತನೇ ಕೆಳಗಿಳಿದು ಬಂದನು. ಆತನೇ ಸತ್ತರೊಳಿಂದ ಮೊದಲು ಎದ್ದು ಬಂದವನು. ಆಮೇನ್. ಸತ್ತರೊಳಿಂದ ಮೊದಲು ಎದ್ದು ಬಂದವನು. ಯಾರಾದ್ರೂ ಆಮೇಲೆ ಎದ್ದು ಬಂದಿರ್ಬೋದೇ ಗೊತ್ತಿಲ್ಲ, ಆದ್ರೆ ಫಸ್ಟ್ ಎದ್ದು ಬಂದನತ್ತ. ಆಮೇನ್. ಮೊದಲು ಎದ್ದು ಬಂದವನು ಅಂತೇಳಿ ವಾಕ್ಯ ಹೇಳುವಾಗ, ಮೊದಲು ಎದ್ದು ಬಂದಂತ ವಾಕ್ಯ ಹೇಳಿದ್ರೆ ಏನಾಗುತ್ತಲ್ಲಿ ಏನಾಗುತ್ತೆ? ಇನ್ನು ಯಾರು ಎದ್ದು ಬಂದಾರಂತ ಆಮೇಲೆ. ಆಮೇನ್. ನಾವು ನೋಡ್ತೇವೆ ಪೆಂತೆಕೋಸ್ಟ್ ಹಬ್ಬ, ಆ ದಿನ ಪ್ರಥಮ ಫಲ ಆತನೇ ಆಗಿದ್ದಾನೆ. 120 ಅಲ್ಲಿ ಕೂಡಿದ್ರಲ್ಲ, ಎಲ್ಲಿ ಮೇಲೆ ಅಂತಸ್ತಿನಲ್ಲಿ 120 ಕೂಡಿದ್ರು. ಆಮೇನ್. ಅಲ್ಲಿ ಆತನ ಏನ್ ಮಾಡ್ದ? ಬಂದನು. ಆಮೇನ್. ಸಭಾಕಾಲಗಳು ಪ್ರಾರಂಭ ಆಗೋದಕ್ಕೆ ಈ ಮೂರು ಹಬ್ಬಗಳು ಮನುಷ್ಯಕುಮಾರನ ಸೇವೆಯಾಗಿವೆ. ಪ್ರಥಮ ಮೂರು ಹಬ್ಬಗಳು ಮನುಷ್ಯಕುಮಾರನ ಸೇವೆ, ಯೇಸುಕ್ರಿಸ್ತನ ಸೇವೆ. ಆಮೇನ್. ಯೇಸುಕ್ರಿಸ್ತನ ಸೇವೆ. ಅಲ್ಲೆಲುಯಾ. ಆಮೇನ್. ಮೊದಲು ಮೂರು ಹಬ್ಬಗಳು ಯಾವ ಹಬ್ಬಗಳು? ಪಸ್ಕ ಹಬ್ಬ, ಉಳಿಯಿಲ್ಲದ ರೊಟ್ಟಿ ಹಬ್ಬ, ಪ್ರಥಮ ಫಲದ ಹಬ್ಬ, ಸುಗ್ಗಿ ಹಬ್ಬ. ಈ ಮೂರು ಮನುಷ್ಯಕುಮಾರನ ಸೇವೆ. ಆಮೇನ್. ಆದರೆ ಪ್ರಥಮ ಫಲ ಹಬ್ಬಕ್ಕೆ ಬಂದಾಗ ಆತನು ಮನುಷ್ಯಕುಮಾರನಲ್ಲ. ಪೆಂತೆಕೋಸ್ಟಿಗೆ ಬಂದಾಗ ಮನುಷ್ಯಕುಮಾರನಲ್ಲ ಆತ, ಆತನು ದೇವಕುಮಾರ. ಆರು ಹಬ್ಬಗಳು ಒಟ್ಟು. ಅಲ್ಲೆಲುಯಾ. ಆಮೇನ್. ಆರು ಏಳು ಹಬ್ಬಗಳು ಒಟ್ಟು ಹಬ್ಬಗಳು ಏಳು. ಅದರಲ್ಲಿ ಒಂದು ಪಸ್ಕ, ಉಳಿಯಿಲ್ಲದ, ಎರಡನೇದು ಉಳಿಯಿಲ್ಲದ ರೊಟ್ಟಿ ಹಬ್ಬ, ರೊಟ್ಟಿ ಸುಗ್ಗಿ ಹಬ್ಬ. ಸುಗ್ಗಿ ಹಬ್ಬ. ಇವು ಮನುಷ್ಯಕುಮಾರನ ಸೇವೆ. ಆಮೇನ್. ಅಲ್ಲೆಲುಯಾ. ಆಮೇನ್. ಇಲ್ಲಿ ಪೆಂತೆಕೋಸ್ಟ್ ಬರ್ತತೆ. ಇಲ್ಲಿ ಮನುಷ್ಯಕುಮಾರ ಅಲ್ಲ, ದೇವಕುಮಾರ. ಆಮೇನ್. ಪವಿತ್ರಾತ್ಮ. ಆಮೇಲೆ ಇದಾದ್ಮೇಲೆ ತುತ್ತೂರಿ, ಮತ್ತೆ ಪ್ರಾಯಶ್ಚಿತ್ತ, ಪ್ರಾಯಶ್ಚಿತ್ತ ಗುಡಾರ, ಗುಡಾರ. ಇಲ್ಲಿ ಕೂಡ ಆತನ ಮನುಷ್ಯಕುಮಾರನೇ. ಆಮೇನ್. ಪ್ರಕಟಣೆ 10ನೇ ಅಧ್ಯಾಯ. ಆಮೇನ್. ಬಲಿಷ್ಣ ದೇವದೂತ. ಆಮೇನ್. ಪ್ರಕಟಣೆ 10ನೇ ಅಧ್ಯಾಯ. ಇಲ್ಲಿ ಮನುಷ್ಯಕುಮಾರ, ಇಲ್ಲಿ ದೇವಕುಮಾರ. ಆಮೇನ್. ಅಲ್ಲೆಲುಯಾ. ಆಮೇನ್. ಹೌದಾ? ಆಮೇನ್. ಮನುಷ್ಯಕುಮಾರ ಸೇವೆ ಉಳಿದುದನ್ನ ಇಲ್ಲಿ ಬಂದು ಮಾಡಿದ. ಆಮೇನ್. ಲೋಕನ ಬರೆಸುವಾರ್ತೆ 17ನೇ ಅಧ್ಯಾಯದಲ್ಲಿ ಹೇಳಿದ್ನಲ್ಲ, ಮನುಷ್ಯಕುಮಾರ ಆಕಾಶದಿಂದ ಮಿಂಚಿ ಹೇಗೆ ಮಿಂಚುತ್ತದೋ. ಅಲ್ಲೆಲುಯಾ. ಆಮೇನ್. ನೋಡ್ರಿ ಅದನ್ನ, ಮನುಷ್ಯಕುಮಾರ ಸೇವೆ ಮತ್ತೊಂದು ಸಾರಿ ಲೋಕನ ಬರೆಸುವಾರ್ತೆ 17ನೇ ಅಧ್ಯಾಯದಲ್ಲಿ 23ರಿಂದ ಹೋದ್ರಿ.
ಜನರು ನಿಮಗೆ ಅಗೋ ಅಲ್ಲಿದ್ದಾನೆ ಇಗೋ ಇಲ್ಲಿದ್ದಾನೆ ಎಂದು ಹೇಳಿದರೆ ನೀವು ಹೊರಟು ಹೋಗಬೇಡ್ರಿ, ಅವರನ್ನು ಹಿಂಬಾಲಿಸಲು ಬೇಡ್ರಿ. ಯಾಕೆಂದರೆ ಮಿಂಚು ಮಿಂಚುತ್ತಾ ಆಕಾಶದಲ್ಲಿ ಒಂದು ಕೈ ಹೇಗೆ ಮೊಳೆಯುವುದೋ ಹಾಗೆ ಮನುಷ್ಯಕುಮಾರನು ತನ್ನ ದಿನದಲ್ಲಿ ಇರುವನು. ಆದರೆ ಮೊದಲು ಆತನು ಬಹು ಕಷ್ಟಗಳನ್ನು ಅನುಭವಿಸಿ ಈಗಿನ ಕಾಲದ ಜನರಿಂದ ನಿರಾಕರಿಸಲ್ಪಡಬೇಕು. ನೋವನ ದಿನಗಳ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಡ್ರಿ, ಮನುಷ್ಯಕುಮಾರ್ ಮತ್ತೆ ಸರಿ ಬರ್ತಾನಂತ, ನೋವನ ದಿನಗಳಿರೋ ಸಮಯದಲ್ಲಿ ಮನುಷ್ಯಕುಮಾರ್ ಮತ್ತೆ ಬರ್ತಾನಂತ. ಅದಕ್ಕೆ ಆ ಹಬ್ಬಗಳ ಸೂಚನೆ ಇದಾವ, ಹಳೆ ಒಡಂಬಡಿಕೆ ಹಬ್ಬಗಳು ಏನದವಲ್ಲ ಅದರಲ್ಲಿ ನಮಗೆ ಸೂಚನೆ ಕಂಡು ಬರುತ್ತೆ. ಅಮೇನ್. ಹಳೆ ಒಡಂಬಡಿಕೆ ಹಬ್ಬಗಳು 6-7 ಹಬ್ಬಗಳು. ಹಲ್ಲೆಲೂಯಾ, ಅಮೇನ್. ಏಳು ಹಬ್ಬಗಳು. ಹಲ್ಲೆಲೂಯಾ, ಅಮೇನ್. ಗುಡಾರದ ಹಬ್ಬ ಕೊನೆ ಹಬ್ಬ. ಹಲ್ಲೆಲೂಯಾ, ಅಮೇನ್. ನಾವೆಲ್ಲ ಈಗ ಗುಡಾರ ಮನುಷ್ಯಕುಮಾರನಲ್ಲಿ ಆ ಕೆಲಸ ಆತನು ದೇವಕುಮಾರನಾಗಿ ಮಾಡಿದನು. ಅಮೇನ್. ಆತನೇ ಜೀವದ ರೊಟ್ಟಿ. ಅಮೇನ್. ಹಲ್ಲೆಲೂಯಾ, ಅಮೇನ್. ಪ್ರಥಮ ಫಲ ಹಬ್ಬ ಬಂದಾಗ, ಹಲ್ಲೆಲೂಯಾ, ಅಮೇನ್. ಪ್ರಥಮ ಫಲದ ಹಬ್ಬ ಸುಗ್ಗಿ ಹಬ್ಬ ಬಂದಾಗ ಅಲ್ಲಿ ಕೆಲವರು ಎಳೆಯದು ಚಿಗರನ್ನು ಕೈಕೆ ಬಂದು, ಹಲ್ಲೆಲೂಯಾ, ಅಮೇನ್. ಯಾಜಕರ ತರ ತೆಗೆದುಕೊಂಡು ಬರ್ತಾ ಇದ್ರಲ್ಲಿ, ಹಲ್ಲೆಲೂಯಾ, ಅಮೇನ್. ಆ ಫಲದಿಂದ ಕೊಯ್ದು ಚಿವುಡು ಅದು ಪಕ್ವ ಹೊಂದಿ ಬೀಜ ಆಗುತ್ತದೆ. ಅದೇ ಒಂದು ಪೈರು ಪಕ್ವಕ್ಕೆ ಬಂದು ಏನಾಗುತ್ತೆ, ಅದು ತೆನೆಯಾಗಿ ಬೀಜ ಆಗ್ತದೆ. ಆ ಬೀಜದಿಂದ ತಯಾರು ಮಾಡಿದ್ದೆ ರೊಟ್ಟಿ. ಬೀಜದಿಂದ ತಯಾರು ಮಾಡಿದ್ದೆ ರೊಟ್ಟಿ. ರೊಟ್ಟಿ ರೊಟ್ಟಿ ಚಿವುಡು ಮತ್ತೆ ರೊಟ್ಟಿ, ಆ ಪೈರು ಮತ್ತೆ ರೊಟ್ಟಿ ಬೇರೆ ಬೇರೆ. ಅವು ಬೇರೆ ಬೇರೆನಾ? ಒಂದೇನಾ? ಎರಡು ಬೇರೆ ಬೇರೆ. ರೊಟ್ಟಿ ಶರೀರಕ್ಕೆ ಪ್ರಾತಿನಿಧ್ಯ. ಅಮೇನ್. ಹಲ್ಲೆಲೂಯಾ, ಅಮೇನ್. ಆ ಒಂದು ಪೈರು ಜೀವಕ್ಕೆ ಪ್ರಾತಿನಿಧ್ಯ. ಅಮೇನ್. ಜೀವವನ್ನು ಸೂಚಿಸ್ತದೆ ಪೈರು. ಪೈರ್ನಾಗ ಏನಿರ್ತದೆ? ಜೀವ. ಜೀವ ಇರ್ತದೆ. ಕಾಳ್ನಾಗ ಏನಿರ್ತದೆ? ಕಾಳು ತಗೊಂಬಂದು ಮನೆಗೆ ಅದನ್ನ ಬೀಸಿ ಏನ್ ಮಾಡ್ಬೋದು? ಅದನ್ನ ರೊಟ್ಟಿ ಮಾಡ್ಬೋದು, ಮುದ್ದೆ ಮಾಡ್ಬೋದು. ಹಲ್ಲೆಲೂಯಾ, ಅಮೇನ್. ಅದರಿಂದ ನೀನು ತೆನೆಯನ್ನು ಕುರಿತು ಮಾತಾಡುತ್ತಿರುವಾಗ, ಅಮೇನ್, ಶರೀರವನ್ನು ಕುರಿತು ಅಲ್ಲ, ಆ ಬೈರನ್ನು ಕುರಿತು ಮಾತಾಡುವಾಗ ನೀನು ಶರೀರವನ್ನು ಕುರಿತು ಮಾತಾಡಕ್ ಬರಲ್ಲ. ಅದು ಮಾತಾಡುತ್ತಿರುವುದು ಶರೀರ ಕುರಿತು ಮಾತಾಡುವಾಗ ಅದು ದೇಹವಾಗಿದೆ. ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಶಿಷ್ಯರಿಗೆ ಹೇಳಿದನು, ಇದು ನನ್ನ ದೇಹ. ಅಮೇನ್. ರೊಟ್ಟಿಯನ್ನು ದೇಹಕ್ಕೆ ಹೋಲಿಸಿದನು. ರೊಟ್ಟಿ ಮುರಿದು ದೇಹ ಕೊಟ್ಟು ಹಂಚಿದಾಗ ಇದು ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡ್ರಿ ಮಾಡ್ರಿ. ಪೆಂತೆಕೋಸ್ಟ್ ಹಬ್ಬದ ದಿನ ರೊಟ್ಟಿ ಅಲ್ಲಿ ಇಲ್ಲ. ಹಲ್ಲೆಲೂಯಾ, ಅಮೇನ್. ಆತನೇ ಏನಂದ್ರೆ ಅದು ಪರಿಶುದ್ಧಾತ್ಮನಾಗಿದ್ದಾನೆ. ಅಮೇನ್. ಅವನು ಪೈರ್ ಅನ್ನುವಂಥದ್ದು ಶರೀರ ಅಲ್ಲ, ಅದು ಪರಿಶುದ್ಧಾತ್ಮನನ್ನ ಪ್ರತಿನಿಧಿಸ್ತದೆ. ಆದರೆ ರೊಟ್ಟಿ ದೇಹಕ್ಕೆ ಸಾದೃಶ್ಯವಾಗಿದೆ. ನಾವು ಈಗ ಹಬ್ಬಗಳಲ್ಲಿ ನೋಡಿದರೆ ಇದು ಗಲಿಬಿಲಿ ಇಲ್ಲವೆಂದು ಅಂದುಕೊಳ್ಳುತ್ತೇವೆ. ಪ್ರಥಮ ಫಲ ಮುಂಚೆ ಏನಿದೆ? ಪ್ರಥಮ ಫಲದ ಹಬ್ಬಕ್ಕಿಂತ ಮುಂಚೆ ಏನಿದೆ? ಹುಳಿ ಇಲ್ಲದ ರೊಟ್ಟಿ ಇದೆ. ನೀವು ಪೈರಿನ ಮುಂಚೆ ರೊಟ್ಟಿಯನ್ನು ನೋಡುತ್ತೀರಿ. ಪೈರಿನ ಮುಂಚೆ ಏನಾಗ್ತೀರಿ? ರೊಟ್ಟಿಯನ್ನು ನೋಡ್ತೀರಿ. ಆತನೇ ಒಂದು ನೈವೇದ್ಯವಾದ ಮೇಲೆ, ಆತನ ನೈವೇದ್ಯವಾದ ಮೇಲೆ ನಾವು ನೋಡ್ತೇವೆ 7 ಹಬ್ಬಗಳನ್ನು ಲೆಕ್ಕಿಸ್ರಿ. ಅಮೇನ್. ಅದು 2 ರೊಟ್ಟಿಗಳಿವೆ. ಅಮೇನ್. 2 ರೊಟ್ಟಿಯನ್ನು ತೆಗೆದುಕೊಂಡು ಬರ್ತೀವಿ, ಹುಳಿ ಇಲ್ಲದ ಮತ್ತು ಹುಳಿ ಇರುವ ರೊಟ್ಟಿಗಳು. ಪೆಂತೆಕೋಸ್ಟ್ ದಿನದಲ್ಲಿ 2 ರೊಟ್ಟಿಗಳು ಅಲ್ಲಿ ನೈವೇದ್ಯವಾದವು. ಅಮೇನ್. ಅವು ಹುಳಿ ರೊಟ್ಟಿಗಳು, ತೆನೆ 2 ಪಕ್ಕದಲ್ಲಿರುವ ರೊಟ್ಟಿಗಳು. ಅಮೇನ್. ಈ ಕಡೆ ಹುಳಿ ಇಲ್ಲದ ರೊಟ್ಟಿ, ಈ ಕಡೆ ಹುಳಿ ಇರುವ ರೊಟ್ಟಿ. ಅಲ್ಲೆಲೂಯಾ. ಒಂದು ಫಸ್ಟ್ ಮನುಷ್ಯಕುಮಾರನಾದ್ನು, ಶರೀರ ಧರಿಸಿ, ಆಮೇಲೆ ಪವಿತ್ರಾತ್ಮನಾಗಿ ದೇವಕುಮಾರನಾದ್ನು, ಮತ್ತೀಗ ಮನುಷ್ಯಕುಮಾರನಾಗಿದ್ದಾನೆ. ಮನುಷ್ಯಕುಮಾರ 2 ಸಾರಿ, ಒಂದ್ಸಾರಿ ದೇವಕುಮಾರ. ದೇವಕುಮಾರನು 2 ಪಕ್ಕದಲ್ಲಿ ಮನುಷ್ಯಕುಮಾರ. 2000 ವರ್ಷಗಳ ಹಿಂದೆ ಯೇಸು ರೊಟ್ಟಿಯಿಂದ ತೆನೆಯಾಗಿ ಬದಲಾದನು. ಅಲ್ಲೆಲೂಯಾ. 3 ವರ್ಷ ಸೇವೆ ನಂತರ ಮತ್ತೆ ಆತನು ರೊಟ್ಟಿ ಆದನು. ಹಲ್ಲೆಲೂಯಾ, ಅಮೇನ್. ರೊಟ್ಟಿ ಇದ್ದವನು ಏನಾದ? ತೆನೆಯಾದ, ಅಂದ್ರೆ ಪೈರು, ಆಮೇಲೆ ರೊಟ್ಟಿ ಆದನು. ಈಸ್ಟರ್ ಮುಂಜಾನೆ. ಹಲ್ಲೆಲೂಯಾ, ಅಮೇನ್.
ಅಂದರೆ ಪುನರುತ್ಥಾನದ ಮುಂಜಾನೆ. ಅಮೇನ್. ಪ್ರಥಮ ಫಲದಲ್ಲಿ ಆತನೇ ಮೊದಲೇ ಫಲ ಆದನು. ಅಮೇನ್. ನೋಡ್ತೇವೆ ಆತನೇ ಏಳು ಸಭಾಕಾಲಗಳ ನಂತರ, ಏಳು ಸಬ್ಬತ್ತುಗಳ ನಂತರ ಆತನೇ. ಅಲ್ಲೆಲುಯಾ. ಅಮೇನ್. ಅದೇ ಪೈರೆ ಏನಾಯ್ತು, ಮತ್ತೊಂದು ಸಾರಿ ರೊಟ್ಟಿ ಆಯಿತು. ಅಮೇನ್. ಈ ಸಾರಿ ರೊಟ್ಟಿಯನ್ನು ನೈವೇದ್ಯ ಮಾಡಿತು. ಎರಡು ರೊಟ್ಟಿಗಳು, ಒಂದು ಅನ್ಯರಿಗೆ ಒಂದು ಯಹೂದ್ಯರಿಗೆ. ಅಮೇನ್. ಎರಡು ರೊಟ್ಟಿಗಳು, ಎರಡು ರೊಟ್ಟಿಗಳು, ಒಂದು ಯಹೂದ್ಯರಿಗೆ ಒಂದು ಅನ್ಯರಿಗೆ. ಅಮೇನ್. ಅದು 144,000 ಜನರಿಗೆ. ಅಮೇನ್. ಅಲ್ಲೆಲುಯಾ. ಅಮೇನ್. ಇಲ್ಲಿ ಮನುಷ್ಯಕುಮಾರನು ಹತ್ತು, ನಂತರ 144,000 ಜನಕ್ಕೆ ಮತ್ತೆ ಈತನೇನಾಗ್ತಾನೆ, ಅವ್ರ ಬಳಿ ಹೋಗ್ತಾನೆ. ಅಮೇನ್. ಅಲ್ಲೆಲುಯಾ. ಅಮೇನ್. ಅಲ್ಲಿ ಅವರಿಗೆ ರೊಟ್ಟಿ ಆಗ್ತಾನೆ, ಹೊಸ ಜನ್ಮವನ್ನು ಹೊಂದಿಕೊಂಡು. ಅಲ್ಲೆಲುಯಾ. ಅಮೇನ್. ಯುವತಿಯರಿಗೆ ಒಂದು 144,000. ಮತ್ತೊಂದು ಸಾರಿ ಯೇಸು ವಧುವಿಗೆ. ಅಲ್ಲೆಲುಯಾ. ಅಮೇನ್. ಎರಡು ಕೂಡ ಲೈಂಗಿಕತೆಯಿಂದ ಹುಟ್ಟಿದವುಗಳು, ಆದರೆ ಹೊಸ ಜನ್ಮವನ್ನು ಹೊಂದಿಕೊಂಡು. ಅಮೇನ್. ಅಮೇನ್. ಯೋಧ್ಯರಾಗಲಿ ಅನ್ಯರಾಗಲಿ ಇವೆಲ್ಲ ಉಳಿ ರೊಟ್ಟಿಗಳು ಇವು. ಅಲ್ಲೆಲುಯಾ. ಅಮೇನ್. ಲೈಂಗಿಕತೆಯಿಂದ ಹುಟ್ಟಿದವು, ಮತ್ತೆ ಅದರಿಂದ ಏನಾಯ್ತು, ಹೊಸ ಜನ್ಮವನ್ನು ಪಡ್ಕೊಂಡು ಅಮೇನ್ ರಕ್ಷಣೆಗೆ ಬಂದಂತವರು. ಅಮೇನ್. ಈಗ ರೊಟ್ಟಿ ಯಾವ ರೀತಿ ನೈವೇದ್ಯವಾಗಿದೆ? ನೀನು ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಗಾಳಿಯಲ್ಲಿ ತೂರಿದಾಗ ನೀ, ಮತ್ತು ಅದು ಒಂದು ಸೂಚನೆ, ಮತ್ತು ಈ ಕಾಲದಲ್ಲಿ ಮೊದಲ ಬೀಜ ಪರಿಪಕ್ವವಾದಾಗ ಅದು ರೊಟ್ಟಿಯಾದ ನಂತರ ಪ್ರವಾದಿ ಜೀವಿತದಲ್ಲಿ, ಯಾಕೆಂದ್ರೆ ಪ್ರವಾದಿ ಶರೀರವಾಗಿದ್ದಾನೆ. ಅಮೇನ್. ಆತನಲ್ಲಿಯೇ ಮನುಷ್ಯಕುಮಾರ ಪ್ರಕಟವಾದನು. ಅಮೇನ್. ಅಲ್ಲೆಲುಯಾ. ಅಮೇನ್. ಮತ್ತೊಂದ್ಸರಿ ಯೇಸು ದೇಹ ಧರಿಸಿ ಬರಲಿಲ್ಲ, ಆದರೆ ಪ್ರವಾದಿ ದೇಹದಲ್ಲಿ ಇದ್ದುಕೊಂಡು ಕೆಲಸವನ್ನು ಮಾಡಿದನು. ಅಮೇನ್. ಹಲ್ಲೆಲುಯಾ. ಏನಡಿತು, ಆ ಏಳು ಜನ ದೂತರು ಬಂದ್ರು. ಅಮೇನ್. ಆ ರೊಟ್ಟಿಯನ್ನು ಮೇಲಕ್ಕೆ ತೆಗೆದು, ಯೇಸು ಅದು ಪ್ರವಾದಿನ ಮೇಲಕ್ಕೆ ತೆಗೆದುಕೊಂಡೋದ್ರು. ಅಮೇನ್. ಗಾಳಿಯಲ್ಲಿ ಏನು ಹೋದನು ಆತ, ಅದು ಆತನಿಗೆ ನಡೆದಿದೆಯೋ ನಮಗೂ ಗೊತ್ತು, ಇನ್ನು ಹೆಚ್ಚು ರೊಟ್ಟಿ ಇದೆಯೆಂದು. ಅಲ್ಲೆಲುಯಾ. ಈ ಮುಂಜಾನೆ ಒಂದು ಮುಂಜಾನೆ ಈ ರೊಟ್ಟಿ ಕೂಡ ತೆಗೆದುಕೊಂಡು ಹೋಗಲ್ಪಡ್ತದೆ. ಅಮೇನ್. ಪ್ರವಾದಿ ಯಾವ ರೀತಿ ಗಾಳಿಯಲ್ಲಿ ದೇವದೂತರ ಮೂಲಕ ತೆಗೆದುಕೊಂಡು ಹೋದ್ರು ಮೇಲಕ್ಕೆ, ಅದೇ ರೀತಿ ಈ ರೊಟ್ಟಿಗಳು ಕೂಡ ಒಂದ್ ದಿವಸ ಏನಾಗ್ತವೆ, ತೆಗೆದುಕೊಂಡು ಹೋಗ್ತಾನೆ. ಅಮೇನ್. ಎತ್ತಲ್ಪಡುವಿಕೆಯಲ್ಲಿ ಆಗ ಸುವಾರ್ತೆ ಯಹೂದ್ಯರ ಬಳಿಗೆ ಹೋಗುತ್ತೆ. ಅಮೇನ್. ನಾವು ಮೇಲಕ್ಕೆ ಹೋದಾಗ ಸುವಾರ್ತೆ ಏನಾಗುತ್ತೆ, ಯಹೂದ್ಯರ ಬಳಿಗೆ ಹೋಗುತ್ತೆ. ಅಲ್ಲಿ 144,000 ಜನ ರಕ್ಷಣೆ ಹೊಂದುತ್ತಾರೆ. ಹೌದಾ? ಅಮೇನ್. ರೊಟ್ಟಿ ಆ ಕಡೆ, ರೊಟ್ಟಿ ತೆನೆ, ರೊಟ್ಟಿ ಮನುಷ್ಯಕುಮಾರನು, ದೇವಕುಮಾರನು, ಮನುಷ್ಯಕುಮಾರನು, ದಾವಿದ ಕುಮಾರನು ಇಲ್ಲ. ಅಲ್ಲೆಲುಯಾ. ದಾವಿದ ಕುಮಾರ್ ಬರೋ ಮುಂಚೆ ನೋಡ್ರಿ, ಇಲ್ಲಿಯೇ ಸಂಪ್ರದಾಯ ಸಭೆಗಳು ಸಮಸ್ಯೆಯನ್ನ ಎದುರಿಸ್ತದವೆ. ಇಲ್ಲೇ ಸಂಪ್ರದಾಯ ಸಭೆಗಳು ಸಮಸ್ಯೆ ಎದುರಿಸ್ತಿರೋದು. ದಾವಿದ ಮನುಷ್ಯಕುಮಾರನು, ದೇವಕುಮಾರನು, ದಾವಿದ ಕುಮಾರ್ನಂತ ಹೋಗ್ಬಿಡ್ತಾರ ಅವರು. ಆದ್ರೆ ಮತ್ತೊಂದ್ಸರಿ ಮನುಷ್ಯಕುಮಾರ್ ಸೇವೆ ಐತಂತ ಅವರಿಗೆ ಗೊತ್ತಿಲ್ಲ. ಇಲ್ಲೇ ಅವರು ಎಡವಟ್ಟು ಮಾಡಿಕೊಂಡಿರೋದು. ಅಮೇನ್. ನೋಡ್ತೇವೆ ಅಲ್ಲಿ ಮೋಹನ್ ದಿನಗಳಲ್ಲಿ ನಡೆದಂತೆ, ಲೋಟನ್ ದಿನಗಳಲ್ಲಿ ನಡೆದಂತೆ, ರೊಟ್ಟಿ ದಿನಗಳಲ್ಲಿಯೂ ಇರುವುದು. ಅಮೇನ್. ಯಾರು ಹೇಳಿದ್ರಿದ್ನ ರೊಟ್ಟಿ? ಅದು ಯೇಸು ಕ್ರಿಸ್ತನೇ ಹೇಳಿದ್ನು. ಅಮೇನ್. ಮೊದಲ ಪುರಾಣದಲ್ಲಿ ಮತ್ತು ಎರಡನೇ ಪುರಾಣದಲ್ಲಿ. ಅಮೇನ್. ರೊಟ್ಟಿ ಮೊದಲ ಪುರಾಣದಲ್ಲಿ ರೊಟ್ಟಿ ಆಗಿದ್ದ, ಎರಡನೇ ಪುರಾಣದಲ್ಲಿ ರೊಟ್ಟಿ ಆಗಿದ್ದ. ಅಮೇನ್. ಮತ್ ಸಹೋದರ, ಇನ್ನು ಅರ್ಥ ಮಾಡಿಕೊಳ್ತಿದ್ದೀರಾ? ಒಂದು ಶರೀರ, ಈ ದಿನ ಅನೇಕ ಸದಸ್ಯರನ್ನು ಒಳಗೊಂಡ ಶರೀರ. ಅಮೇನ್. ಮನುಷ್ಯಕುಮಾರ, ದೇವರ ಕುಮಾರ, ಮನುಷ್ಯಕುಮಾರ, ನಂತರ ದಾವಿದ ಕುಮಾರ. ಅಮೇನ್. ಈ ಎರಡನೇ ಮನುಷ್ಯಕುಮಾರನು, ಕ್ಷಮಿಸ್ರಿ, ಪ್ರಥಮ ಫಲ ಅಂದ್ರೆ ಪ್ರತಿ ಮನುಷ್ಯನು ಅದನ್ನು ನೋಡಲಾರನು. ಅಮೇನ್. ಪ್ರತಿ ಮನುಷ್ಯನು ಈ ಮನುಷ್ಯಕುಮಾರ ನೋಡಲಾರನು. ಅಮೇನ್. ನಮಗೆ ಇಲ್ಲಿಗೆ ಬರಬೇಕೆಂಬ ಬಯಕೆ ಇಲ್ಲ. ಅಮೇನ್. ಇಲ್ಲಿಗೆ ಯಾಕೆ ಬಂದಿದ್ದೇವೆ? ಇಲ್ಲಿ ಬರಲು ನಮಗೆ ಇಷ್ಟವಿಲ್ಲ, ಆದರೂ ನಾವು ಇಲ್ಲಿ ಬಂದಿದ್ದೇವೆ. ಬರಕ್ಕೆ ಇಷ್ಟ ಇದ್ದಿಲ್ಲ, ಆದರೂ ಒತ್ತಾಯದ ಮೇಲೆ ಬಂದಿದ್ದೀವಿ. ಅಮೇನ್. ಅಲ್ಲೆಲುಯಾ. ಅಮೇನ್. ಯಾಕೆಂದ್ರೆ ನಾವು ಇಲ್ಲಿಗೆ ಹೋಗಬೇಕಾಗಿದೆ. ನಾವು ಯಾಕೆ ಇಲ್ಲಿದ್ದೇವೆ, ಯಾಕೆ ಇಲ್ಲಿ ಇದ್ದೇವೆ ಅಂದ್ರೆ ಅಲ್ಲಿಗೆ ಹೋಗ್ಬೇಕಾಗಿದ್ಮೇಲೆ, ಮೇಲಕ್ಕೆ ಹೋಗೋದಕ್ಕಾಗಿ ಇಲ್ಲಿದ್ದೇವೆ. ಅಮೇನ್. ಹಲ್ಲೆಲುಯಾ. ಯಾಕೆ ನಮಗೆ ಕಷ್ಟಗಳಿವೆ, ಆದರೂ ನಾವು ಇಲ್ಲಿ ಬಂದಿದ್ದೇವೆ. ಅಮೇನ್. ಯಾಕೆ ಕಷ್ಟಗಳಿಲ್ಲ ಅಂತಲ್ಲ, ಕಷ್ಟಗಳಿದ್ದಾವೆ, ಆದ್ರೂ ನಾವು ಇಲ್ಲಿ ಬಂದಿದ್ದೇವೆ. ಯಾಕಂದ್ರೆ ನಮಗೆ ಇಲ್ಲಿ ಬರಲು ಇಷ್ಟ ಇಲ್ಲ. ಈ ಕೂಟಗಳು ನಮ್ಮನ್ನು ಇನ್ನೊಂದು ಕೂಟಕ್ಕೆ ತೆಗೆದುಕೊಂಡು ಹೋಗುತ್ತವೆ. ಅಮೇನ್. ಇಲ್ಲಿ ಉಳಿಯಿಲ್ಲದ ರೊಟ್ಟಿಗಳಿವೆ. ಅಲ್ಲೆಲುಯಾ. ಅಮೇನ್. ಸಿವುಡು. ಅಲ್ಲೆಲುಯಾ. ಅಮೇನ್. ಉಳಿ ರೊಟ್ಟಿ. ಮೊದಲು ಯಾರು
ಮೊದಲು ಮೂರು ಹಬ್ಬಗಳು ಅಲ್ಲೆಲುಯ್ಯ ಆಮೇನ್ ನೋಡ್ತೇವೆ ಮೊದಲ ಮೂರು ಹಬ್ಬಗಳು ಮೂರು ಹಬ್ಬಗಳು ಯೇಸು ಕ್ರಿಸ್ತನ ಸೇವೆ ಸೇವೆಯನ್ನು ತೋರಿಸ್ತವೆ ಆಮೇನ್ ಮೊದಲ ಬರೋಣ ಸೇವೆ ಮೊದಲು ಮೂರು ಹಬ್ಬಗಳು ಯೇಸು ಕ್ರಿಸ್ತನ ಮೊದಲ ಬರೋಣ ಅದು ಆಮೇನ್ ಅಲ್ಲೆಲುಯ್ಯ ಪಸ್ಕ ಹಬ್ಬ ಮನುಷ್ಯ ಕುಮಾರ ಉಳಿಯೋದ್ ರೊಟ್ಟಿ ಮನುಷ್ಯ ಕುಮಾರ ನಾನೇ ಜೀವದ ರೊಟ್ಟಿ ಅನ್ನಲ್ಲ ಅಲ್ಲೆಲುಯ್ಯ ಆಮೇನ್ ಮತ್ತೆ ಆತನು ಯಾವಾಗ ತಿರುಗಿ ಎದ್ದನೋ ಆತನು ರೊಟ್ಟಿಯಿಂದ ಏನಾದ ಮತ್ತೆ ಪೈರಾದನು ದೇವಕುಮಾರನು ಪ್ರಥಮ ಯಾಜಕನಾದನು ಆಮೇನ್ ಪೆಂತೆಕೋಸ್ಟಿನ ದಿನ ಆತನು ಅಲ್ಲಿ ನೈವೇದ್ಯ ಮಾಡಲ್ಪಟ್ಟನು ಆಮೇನ್ ಅಲ್ಲೆಲುಯ್ಯ ಆಮೇನ್ ಶಿವುಡು ನೈವೇದ್ಯ ಅಲ್ಲೆಲುಯ್ಯ ನಂತರ ಹಿಂಬಾಲಿಸುವುದು ಯಾವುದಂದ್ರೆ ಏಳು ಹಬ್ಬಗಳು ಆಮೇನ್ ಆ ಏಳು ಸಬ್ಬತ್ತುಗಳು ಸಾರಿ ಪೆಂತೆಕೋಸ್ಟ್ ಹಬ್ಬ ಅಲ್ಲಿ ಆ ಪೆಂತೆಕೋಸ್ಟ್ ಹಬ್ಬಗಳು ಏಳು ಸಭಾಕಾಲಗಳು ಆಮೇನ್ ಏಳು ಸಬ್ಬತ್ತುಗಳು ಏಳು ಸಭಾಕಾಲಗಳನ್ನು ಕುರಿತು ಮಾತಾಡುತ್ತದೆ ಆಮೇನ್ ಅನಂತರ ಈ ಏಳು ತಿಂಗಳು ಬರುತ್ತದೆ ಏಳು ತಿಂಗಳು ಬರುತ್ತದೆ ಒಂದು ಮೊದಲ ತಿಂಗಳಾಗಿ ಮೂರು ಹಬ್ಬಗಳು ಮತ್ತೆ ಪ್ರತ್ಯೇಕವಾಗಿ ಪೆಂತೆಕೋಸ್ಟ್ ಹಬ್ಬ ಒಂದು ಪ್ರತ್ಯೇಕವಾಗಿ ನಂತರ ಬರುವಂಥದ್ದು ಏಳನೇ ತಿಂಗಳಿಗೆ ಮೂರು ಹಬ್ಬ ಬರ್ತಾವೆ ಆಮೇನ್ ಪ್ರವಾದಿ ಬ್ರಹ್ಮರು ಈ ಅದರ ಸೂಚನೆಗಳನ್ನು ವಿವರಿಸಿದ್ದಾರೆ ಏಳನೇ ತಿಂಗಳು ಅವು ಏಳು ಸಭಾಕಾಲಕ್ಕೆ ಸೂಚನೆಯಾಗಿವೆ ಏಳು ತಿಂಗಳುಗಳು ಏಳನೇ ತಿಂಗಳು ಅದು ಸಭಾಕಾಲಕ್ಕೆ ಸೂಚನೆ ಏಳನೇ ತಿಂಗಳು ಏಳನೇ ಸಭಾಕಾಲ ಏಳು ತಿಂಗಳು ಏಳು ಸಭಾಕಾಲಗಳು ಆಮೇನ್ ಏಳನೇ ತಿಂಗಳು ಅದು ಏಳನೇ ಸಭಾಕಾಲ ಆಮೇನ್ ಅನ್ನು ಕುರಿತು ಮಾತಾಡುತ್ತದೆ ಆಮೇನ್ ಮೊದಲ ತಿಂಗಳು ಕ್ರಿಸ್ತನು ಮೊದಲ ಬರೋಣ ಸೂಚಿಸುತ್ತದೆ ಏಳನೇ ತಿಂಗಳು ಅದು ಎರಡನೇ ಬರೋಣ ಆಮೇನ್ ಏಳನೇ ತಿಂಗಳು ಮೊದಲ ತಿಂಗಳು ಕ್ರಿಸ್ತನ ಮೊದಲ ಬರೋಣ ಆಮೇನ್ ತಿಂಗಳು ಕ್ರಿಸ್ತನ ಮೊದಲ ಬರೋಣ ಮೊದಲ ಬರೋಣ ಏಳನೇ ತಿಂಗಳು ಕ್ರಿಸ್ತನ ಎರಡನೇ ಬರೋಣ ಆಮೇನ್ ಎರಡನೇ ಬರೋಣ ಅದು ಅರ್ಥ ಆಯ್ತಾ ಆಮೇನ್ ಇಲ್ಲಿ ನೋಡ್ರಿ ಏನ್ ತೋರಿಸಲ್ಪಡಲಿಲ್ಲ ಅದೇ ನಾವು ಇಲ್ಲಿ ನೋಡಲು ಹೋಗುತ್ತೇವೆ ಈ ದಿನ ದೇವರು ನಮಗೆ ಕೃಪೆ ಕೊಟ್ಟರೆ ಏಳನೇ ತಿಂಗಳಲ್ಲಿ ತುತ್ತೂರಿಗಳು ಪ್ರಾಯಶ್ಚಿತ್ತಗಳು ಗುಡಾರಗಳು ಆಮೇನ್ ತುತ್ತೂರಿಗಳು ಪ್ರಾಯಶ್ಚಿತ್ತಗಳು ಗುಡಾರಗಳು ಏಳು ತಿಂಗಳು ಏಳನೇ ತಿಂಗಳು ಅದೇ ಏಳು ಸಭಾಕಾಲಗಳು ಆಮೇನ್ ಅವು ತುತ್ತೂರಿಯಿಂದ ಪ್ರಾರಂಭ ಆಗ್ತವೆ ಏಳು ಸಭಾಗಳು ಯಾವಾಗ ಪ್ರಾರಂಭ ಆಗ್ತವೆ ತುತ್ತೂರಿಯಿಂದ ಪ್ರಾರಂಭ ನಿಜವಾಗ್ಲೂ ತುತ್ತೂರಿ ಅಂದ್ರೆ ಏನು ಪ್ರವಾದ ಹೇಳಿದ್ರು ಆ ಪ್ರಾಯಶ್ಚಿತ್ತದ ಹತ್ತನೇ ದಿನ ಆರಿಸಲ್ಪಟ್ಟವರೆಲ್ಲ ಒಂದು ಸ್ಥಳ ಆರಾಧನೆ ಸ್ಥಳದಲ್ಲಿ ಅಲ್ಲೆಲುಯ್ಯ ಆಮೇನ್ ಇಸ್ರಾಯೇಲರಲ್ಲಿ ಒಟ್ಟುಗೂಡುವಂಥದ್ದು ಆಮೇನ್ ಒಂಬತ್ತನೇ ದಿನ ಮುಂಚೆಯೇ ಅಲ್ಲೆಲುಯ್ಯ ಆಮೇನ್ ಅಥವಾ ಏಳು ತಿಂಗಳು ಮೊದಲೇ ದಿನದಲ್ಲಿ ಅಲ್ಲಿ ತುತ್ತೂರಿಗಳು ಊದಲ್ಪಡುತ್ತವೆ ಆಮೇನ್ ಏಳು ತಿಂಗಳ ಮೊದಲ ದಿನ ಆಮೇನ್ ಪ್ರತಿಯೊಬ್ಬರೂ ಪ್ರತಿಯೊಬ್ಬರಿಗೂ ಪ್ರಕಟಿಸಲ್ಪಡುತ್ತದೆ ಆಮೇನ್ ಪ್ರಕಟಣೆ ದಯಮಾಡಿ ಒಂಬತ್ತನೇ ದಿನದ ನಂತರ ಪ್ರಾಯಶ್ಚಿತ್ತದ ದಿನವಿದೆ ಆಮೇನ್ ಒಂಬತ್ತನೇ ದಿನ ಏನಿದೆ ಪ್ರಾಯಶ್ಚಿತ್ತದ ದಿನ ದಿನ ಅಲ್ಲೆಲುಯ್ಯ ಆಮೇನ್ ಒಂಬತ್ತನೇ ದಿನ ಏನಿದೆ ಪ್ರಾಯಶ್ಚಿತ್ತದ ದಿನ ಪ್ರತಿಯೊಬ್ಬರೂ ಸಿದ್ಧವಾಗ್ರಿ ಯೆರೂಸಲೇಮಿಗೆ ಬನ್ರಿ ಆಮೇನ್ ಒಂಬತ್ತು ದಿನಗಳಿವೆ ಅಲ್ಲೆಲುಯ್ಯ ಆಮೇನ್ ಅವರೆಲ್ಲರೂ ಸಿದ್ಧವಾಗಿ ಹೋಗುವುದಕ್ಕೆ ಆ ಹತ್ತನೇ ದಿನ ಪ್ರತಿಯೊಬ್ಬರು ಅಲ್ಲಿರ್ತಾರೆ ಆಮೇನ್ ಹತ್ತನೇ ದಿನ ಅಲ್ಲಿರೋದಕ್ಕಾಗಿ ಒಂಬತ್ತು ದಿನಗಳು ಅಲ್ಲಿ ಪ್ರಚಾರ ಮಾಡ್ತಾರೆ ಆಮೇನ್ ತುತ್ತೂರಿ ಎಂಬುದು ಇಸ್ರಾಯೇಲರನ್ನು ಒಟ್ಟುಗೂಡಿಸುತ್ತದೆ ಆಮೇನ್ ಎಲ್ಲಿ ಒಟ್ಟುಗೂಡಿಸುತ್ತದೆ ಎಲ್ಲಿ ಆರಾಧನೆ ಸ್ಥಳ ಇದೆಯೋ ಅಲ್ಲಿಗೆ ಆಮೇನ್ ಆರಾಧನೆ ಆರಿಸಲ್ಪಟ್ಟ ಸ್ಥಳದಲ್ಲಿ ಎಲ್ಲ ಪ್ರಧಾನ ಯಾಜಕರು ಅದೃಶ್ಯನಾಗುತ್ತಾನೋ ಮತ್ತೆ ಪ್ರತ್ಯಕ್ಷನಾಗುತ್ತಾನೆ ಆಮೇನ್ ಎಷ್ಟು ಜನ ಈ ಕಾಲದಲ್ಲಿ ಈ ಮಹಾಯಾಜಕ ಪ್ರತ್ಯಕ್ಷನಾಗುತ್ತಾನೆ ಎಂದು ಗೊತ್ತಿದೆ ಈ ಮಹಾಯಾಜಕ ಈಗ ಪ್ರತ್ಯಕ್ಷ ಆಗಿದ್ದಾನೆ ಅಂತೇಳಿ ಎಷ್ಟು ಜನರಿಗೆ ಗೊತ್ತು ಅಲ್ಲೆಲುಯ್ಯ ಮೆಥಡಿಸ್ಟ್ ಪೆಂತೆಕೋಸ್ಟ್ ಬ್ಯಾಪ್ಟಿಸ್ಟ್ ಯಾರಿಗಾದರೂ ಸಭಾಕಾಲಗಳಿಗೆ ಮಹಾಯಾಜಕ ಈಗ ಬಂದ ಅಂತ ಗೊತ್ತಾಯ್ತಾ ಇಲ್ಲ ಇಲ್ಲ ಹೋಗ್ತಾ ಇದಾರೆ ಏನೇನೋ ಸಂಪ್ರದಾಯಗಳು ಮಾಡ್ಕೊಂಡು ಅರ್ಥ ಇಲ್ಲದ್ದು ವ್ಯರ್ಥವಾಗಿ ಮಾಡ್ಕೊಂಡು ಅವರು ಆರಿಸಲ್ಪಟ್ಟ ಸ್ಥಳದಲ್ಲಿ ಇಲ್ಲ ಅವರು ಆರಾಧನೆಗಾಗಿ ಆರಿಸಲ್ಪಟ್ಟ ಸ್ಥಳದಲ್ಲಿ ಇದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಅದು
ಮಹಾಯಾಜಕನು ಪ್ರತ್ಯಕ್ಷನಾಗುವುದು ಅದೃಶ್ಯವಾಗುವುದು ಕಂಡುಕೊಳ್ತಿದ್ರು. ಅಲ್ಲೆಲುಯ್ಯ ಆಮೇನ್. 2000 ವರ್ಷಗಳ ಹಿಂದೆ ಪೇತ್ರ ಯೋಹಾನ ಯಾಕೋಬ ಆಮೇನ್ ಆತನು ಆ ಅದೃಶ್ಯವಾಗುವುದನ್ನು ನೋಡಿದ್ರು. ಆಮೇನ್. ಪೇತ್ರ ಯೋಹಾನ ಯಾಕೋಬರು ಏನ್ ಮಾಡಿದ್ರು? ಅದೃಶ್ಯವಾಗುವುದನ್ನ 2000 ವರ್ಷಗಳ ನಂತರ ನಾವು ಪ್ರತ್ಯಕ್ಷವಾಗುವುದನ್ನು ನೋಡುತ್ತಿದ್ದೇವೆ. ಯಾಕೆ? ಅವರಿಗೆ ಅದೇ ಸ್ಥಳದಲ್ಲಿ, ನಾವು ಕೂಡ ಅದೇ ಸ್ಥಳದಲ್ಲಿ ಇದ್ದೇವೆ. ಆಮೇನ್. ಇದು ಒಂದು ನಿರೂಪಣೆಯಾಗಿದೆ. ಅಪೊಸ್ತಲರು ನಿಂತುಕೊಂಡ ಸ್ಥಳದಲ್ಲಿ ನಾವು ನಿಂತುಕೊಂಡಿದ್ದೇವೆ. ಅಪೊಸ್ತಲರು ಎಲ್ಲಿ ನಿಂತುಕೊಂಡು ಆಕಾಶದ ಕಡೆ ನೋಡಿದ್ರಲ್ಲ, ಅವ್ರು ದೇವದೂತರು ಬಂದು ಏನ್ ಹೇಳಿದ್ರು, ಯಾವ ರೀತಿ ಹೋಗೋದನ್ನು ನೋಡಿದ್ರು ಅದೇ ರೀತಿ ಇಳಿದು ಬರ್ತಾನೆ. ಆಮೇನ್. ಯಾವ ರೀತಿ ಇಳಿದು ಹೋಗೋದನ್ನು, ಏರಿ ಹೋಗೋದನ್ನು ನೋಡಿದ್ರು ಅದೇ ರೀತಿ ಆಮೇನ್. ಅವ್ರು ಎಲ್ಲಿ ನಿಂತ್ಕೊಂಡು ಯೇಸುನ ಕಡೆ ನೋಡ್ತಾ ಇದ್ರೆ ನಾವು ಅಲ್ಲೇ ಇದೀವಿ. ನಾವು ಕೂಡ ಎದುರು ನೋಡ್ತಾ ಇದೀವಿ. ಆಮೇನ್. ಬರೋಣವನ್ನ, ಕೆಳಗೆ ಬರೋಣ. ಅವ್ರು ಮೇಲೆ ಹೋಗೋದನ್ನ ನೋಡಿದ್ರೆ ನಾವು ಕೆಳಗೆ ಬರೋದನ್ನ ನೋಡ್ತಾ ಇದೀವಿ. ಇದು ಒಂದು ಅದ್ಭುತವಾದದ್ದು. ಅಪೊಸ್ತಲರು ನಿಂತುಕೊಂಡ ಸ್ಥಳದಲ್ಲಿ ನಾವು ನಿಂತುಕೊಂಡಿದ್ದೇವೆ ಎಂಬುದಕ್ಕೆ ಇದು ಒಂದು ಸಾಕ್ಷಿ. ಕೇವಲ ಪ್ರವಾದಿ ಜನರು ಮಾತ್ರವೇ ನೋಡ್ತಾ ಇದಾರೆ. ಕೇವಲ ಪ್ರವಾದಿಯನ್ನ ಹಿಂಬಾಲಿಸುವಂತ, ಆ ಸಂದೇಶವನ್ನು ಹಿಂಬಾಲಿಸುವಂತ ಜನರು ಮಾತ್ರ ಇವತ್ತು ಅಪೊಸ್ತಲರು ಎಲ್ಲಿ ನಿಂತ್ಕೊಂಡು ಮೇಲೆ ಹೋಗೋದನ್ನ ನೋಡಿದ್ರು ಅಲ್ಲಿ ನಿಂತ್ಕೊಂಡು ಇವತ್ತು ಕೆಳಗೆ ಬರೋದನ್ನ ನೋಡ್ತಾ ಇದಾರೆ. ಆಮೇನ್. ಬೇರೆ ಯಾರು ಕೂಡ ನೋಡ್ತಾ ಇಲ್ಲ. ಆಮೇನ್. ಅವರೆಲ್ಲ ಕುರುಡರಾಗಿದ್ದಾರೆ. ಯೇಸು ಹೆಸರು ಸಿಕ್ತಾ ಮಜಾ ಮಾಡ್ತಿದ್ದಾರೆ ಅಷ್ಟೆ. ಯೇಸು ಹೆಸರಿನಲ್ಲಿ ಏನ್ ಮಾಡ್ತಾ ಇದಾರೆ? ಮಾಡ್ತದಾರ ನಾವು ನೋಡ್ತೇವೆ. ಅದಕ್ಕಾಗಿ 10ನೇ ದಿನ ಪ್ರತಿಯೊಬ್ಬರು ಬರಬೇಕು. ತುತೂರಿ ಎಂಬುದು ಇಸ್ರಾಯೇಲ್ ಒಟ್ಟುಗೂಡಿಸ್ತದೆ. ಪ್ರವಾದಿ ಸಂದೇಶ ನಿನ್ನನ್ನು ಅಪೊಸ್ತಲರು ಎಲ್ಲಿ ನಿಂತಿದ್ರೋ, ಹೋಗೋದನ್ನು ನೋಡ್ಬೇಕಾದ್ರೆ ಎಲ್ಲಿ ನಿಂತಿದ್ರೋ ಅಲ್ಲಿಗೆ ನಮ್ಮನ್ನ ಇವತ್ತು ನಿಲ್ಲಿಸಿದೆ. ಬರೋದನ್ನು ನೋಡೋದಕ್ಕೆ ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತಾ ಇದೆ. ಪ್ರವಾದಿ ಸಂದೇಶ ನಮ್ಮನ್ನ ಏನ್ ಮಾಡ್ತಾ ಇದೆ? ಅಪೊಸ್ತಲರು ಎಲ್ಲಿ ಎಲ್ಲಿ ನಿಂತ್ಕೊಂಡು ಪರಲೋಕಕ್ಕೆ ಹೋಗೋದನ್ನ, ಕ್ರಿಸ್ತನ ಪರಲೋಕಕ್ಕೆ ಹೋಗೋದನ್ನ ನೋಡಿದ್ರು ಅಲ್ಲಿ ನಿಂತ್ಕೊಳ್ಳುವಂತೆ ನಮಗೆ ಅಪೊಸ್ತಲ ಪ್ರವಾದಿ ಸಂದೇಶ ಮಾಡಿದೆ. ಆಮೇನ್. ಹಾಲೆಲೂಯಾ. ಈ ದಿನ ನಾವು ಎಲ್ಲಿ ನಿಂತಿದ್ದೇವೆ? ಹಿಂದಿನ ಕಾಲದ ಮಹಿಮೆಗಿಂತ ಈಗಿನ ಕಾಲದ ಮಹಿಮೆ ಅಧಿಕವಾದದ್ದಾಗಿದೆ. ಹಿಂದಿನ ಕಾಲದ ಮಹಿಮೆಗಿಂತ ಈಗಿನ ಮಹಿಮೆ ದೊಡ್ಡದು. ಇಂಥ ಪೆಂತಕೋಸ್ಟ್ ಪ್ಲಸ್ ಪೆಂತಕೋಸ್ಟ್ ಆಗಿದೆ. ಪ್ಲಸ್ ಆಗಿದೆ. ಪ್ಲಸ್ ಸ್ಪ್ಲೆಂಡರ್, ಸ್ಪ್ಲೆಂಡರ್ ಪ್ಲಸ್ ಅಂದ್ರೆ ಹೆಚ್ಚಿಗೆ. ಆಮೇನ್. ಅದು ಮಹಿಮೆ. ಇದು ಮಹಿಮೆಯಿಂದ ಮಹಿಮೆ. ಆಮೇನ್. ಪ್ಲಸ್ ಆಗಿದೆ. ಈಗ ಎದುರು ನೋಡ್ತಿರ್ತಕ್ಕಂಥದ್ದು ಪ್ಲಸ್ ಆಗಿದೆ. ಆಮೇನ್. ಅದ್ಭುತವಾಗಿದೆ. ಪೆಂತಕೋಸ್ಟ್ ಪ್ಲಸ್ ಆಗಿದ್ದು ಅದು ಪೆಂತಕೋಸ್ಟ್. ಇದು ಪೆಂತಕೋಸ್ಟ್ ಪ್ಲಸ್. ಆಮೇನ್. ಡಬಲ್. ಹಲ್ಲೆಲೂಯಾ. ಆಮೇನ್. ಇದು ಕೇವಲ ಶರೀರ ಬದಲಾವಣೆ ಮಾತ್ರ ಅಲ್ಲ. ಆಮೇನ್. ಇದು ನಮ್ಮ ಅಂತರಂಗ ಕೂಡ ಬದಲಾಗುತ್ತದೆ. ಆಮೇನ್. ಅವರು ಹೊಂದಿದ್ದಕ್ಕಿಂತ ಹಲ್ಲೆಲೂಯಾ. ಆಮೇನ್. ನಾವು ಹೆಚ್ಚಾಗಿ ಹೊಂದುತ್ತೇವೆ. ಆಮೇನ್. 2000 ವರ್ಷಗಳ ಹಿಂದೆ ಅಪೊಸ್ತಲರು 1ನೇ ಅಧ್ಯಾಯದಲ್ಲಿ ಅಲ್ಲಿ ಅವರು ಅದೃಶ್ಯವಾಗುವುದನ್ನು ನೋಡಿದ್ರು. 2000 ವರ್ಷಗಳ ನಂತರ ಈ ಪ್ರಾಯಶ್ಚಿತ್ತ ದಿನದಲ್ಲಿ ಏನು ನಡೀತಾ ಇದೆ? ಆ ಮಹಾಯಾಜಕನು ತೆರೆಯ ಹಿಂದೆ ಹೋಗಿ 7 ಸಾರಿ ಅಲ್ಲಿ ಚಿಮಿಕಿಸಿ ಎಪೇಸಿ, ಸ್ಮುರ್ನ, ಪೆರ್ಗಮ, ದುವತೈರ, ಸಾರ್ದಿಶ, ಫಿಲದೆಲ್ಫಿಯ, ಲವೋದಿಕಿಯ, ನಂತರ ಮಹಾಯಾಜಕನು ಹಿಂದಿರುಗಿ ಬಂದನು. ಎಲ್ಲ ಸಭಾಕಾಲಗಳು ಮುಕ್ತಾಯ ಆದ್ಮೇಲೆ ಸಭಾಕಾಲಗಳಲ್ಲಿ ಮಹಾಯಾಜಕ, ಈ ಸಭಾಕಾಲ ಮುಕ್ತಾಯ ಆಗಿದೆ. ಈಗ ಮುಕ್ತಾಯ ಆಗಿದೆ. ಈಗ ಯಾವುದು? ಇದು ವಧುವಿನ ಕಾಲ. ಇದು 8ನೇ ದಿನ. ಇದು ಅಲ್ಲಿಯಾ 7 ದಿನ ಮುಕ್ತಾಯ ಆದವು ಸಭಾಕಾಲಕ್ಕೆ. 7 ದಿನ ಲವೋದಿಕಿ ಸಭಾಕಾಲಕ್ಕೆ 7 ದಿನ ಮುಕ್ತಾಯ ಆದವು. ಇದು 8ನೇ ದಿನ. ಇದು ವಾರದ ಮೊದಲೇ ದಿನದಲ್ಲಿ ಇದ್ದೇವೆ ನಾವು. ಆಮೇನ್. ಈಗ ಪುನರುತ್ಥಾನ ಆಗುವ ದಿನದಲ್ಲಿದ್ದೇವೆ. ಆಮೇನ್. ಆತನು ಮತ್ತೆ ಕಾಣಿಸಿಕೊಳ್ತಾ ಇದ್ದಾನೆ. ಈ ಮಧ್ಯವರ್ತಿತ್ವ ದಿನಗಳು ಮುಕ್ತಾಯವಾಗಿವೆ. ಆಮೇನ್. ಈಗ ಆತನ ಕೈಯಲ್ಲಿ ಒಂದು ಪುಸ್ತಕ ಹಿಡ್ಕೊಂಡು ಬಂದಿದ್ದಾನೆ. ಆಮೇನ್. ಮಧ್ಯವರ್ತಿತ್ವ ಮಾಡೋದು ಮುಗೀತು. ಮಾಯಾಜಿಕನ ಕೆಲಸ ಅಲ್ಲಿ ಪರಲೋಕದಲ್ಲಿ ಮಾಡೋದು ಮುಗೀತು. ಸಂಪ್ರದ ಸಭೆ ಎಂತ ಕಂದ್ರೆ ಇನ್ನು ಮಾಯಾಜಿಕನ ಕೆಲಸ ಮಾಡ್ತಾನೆ ಇದ್ದಾನೆ. ಇನ್ನು ನಮಗೋಸ್ಕರ ರಕ್ತ ಅಲ್ಲಿ ಚಿಮುಕಿಸ್ತಾ ಇದ್ದಾನೆ, ಪ್ರೋಕ್ಷಿಸ್ತಾ ಇದ್ದಾನೆ, ಚಿಮುಕಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಾರ ಅವರು. ಆದ್ರೆ ಅದನ್ನು ಮುಗಿಸಿ ಈಗ ಬಂದಿದ್ದಾನೆ ಆಲ್ರೆಡಿ. ಆಮೇನ್. ಅಲ್ಲಿಯಾ.
ಈಗ ಆತನ ಕೈಯಲ್ಲಿ ಆತ ಅಲ್ಲಿಲ್ಲ ಈಗ ಇಲ್ಲಿದ್ದಾನೆ ಆತನ ಕೈಯಲ್ಲಿ ಒಂದು ಪುಸ್ತಕ ಇದೆ ಈಗ ಆಮೆನ್ ತೆರೆಯಲ್ಪಟ್ಟ ಪುಸ್ತಕ ಇದೆ ಆಮೆನ್ ಆತ ಏನು ಹೇಳಿದನು ಆತನು ಹೇಳ್ತಾನೆ ಆ ಹೆಸರುಗಳನ್ನು ಓದುತ್ತಾನೆ ಆಮೆನ್ ಯಾರ ಹೆಸರಿನಲ್ಲಿ ಮಧ್ಯವರ್ತಿತ್ವ ಮಾಡಲ್ಪಟ್ಟಿದೆಯೋ ಅವರ ಹೆಸರುಗಳು ನಾನು ಓದುತ್ತೇನೆ ಆಮೆನ್ ಅದಕ್ಕಾಗಿ ಯಾರ ಹೆಸರುಗಳು ಅದರಲ್ಲಿ ಇದೆಯೋ ಅವರು ಅಲ್ಲಿ ನಿಂತುಕೊಂಡು ಅವರ ಹೆಸರುಗಳನ್ನು ಕೇಳುತ್ತಾರೆ ಆಮೆನ್ ಹಾಲೆಲೂಯಾ ಯಾರ ಹೆಸರು ಪುಸ್ತಕದಲ್ಲಿ ಇದೆಯೋ ಯಾರಿಗಾಗಿ ಅಲ್ಲಿ ಮಧ್ಯವರ್ತಿತ್ವ ಮಾಡಿದನೋ ಆಮೆನ್ ಯಾರಿಗಾಗಿ ಮಧ್ಯವರ್ತಿತ್ವ ಮಾಡಿದನೋ ಯಾರ ಹೆಸರುಗಳಿಗಾಗಿ ಅಲ್ಲಿ ರಕ್ತ ಚಿಮ್ಮಿಸಿದನೋ ಹೋಗಿ ಪರಲೋಕದಲ್ಲಿ ಅವ್ರ ಹೆಸರುಗಳು ತಗೊಂಬಂದಾನೀಗ ಆಮೆನ್ ಆತನು ಬಂದಿದ್ದಾನೆ ಅವರು ಆತನ ಆತನಿಗೆ ಕಿವಿಗೊಟ್ಟು ಈಗ ಕೇಳ್ತಾರೆ ಆಮೆನ್ ಕೇಳಿಸ್ಕೊಳ್ತಿದ್ದೀರಾ ಆಮೆನ್ ಯಾರ ಹೆಸರುಗಳಿಗೋಸ್ಕರ ಅಲ್ಲಿ ಮಧ್ಯವರ್ತಿತ್ವ ಮಾಡಿದ್ನೋ ಅವರನ್ನ ಅವರೀಗ ಆತನ ಇಳಿದು ಬಂದನಲ್ಲ ಅವರೀಗ ಆತನ ಮುಂದೆ ಹೋಗಿ ಆತನ ಜೊತೆಗಿದ್ದು ಆಮೆನ್ ಅವ್ರ ಹೆಸರುಗಳನ್ನ ಕೇಳಿಸಿಕೊಳ್ತಾರೆ ಆಮೆನ್ ಹಾಲೆಲೂಯಾ ಆತನ ಹೇಳ್ತಾನೆ ಅವ್ರ ಹೆಸರುಗಳನ್ನು ಓದೋದಕ್ಕೆ ಬಂದೀನಿ ನಾನು ಪುಸ್ತಕ ತೆಗೆದುಕೊಂಡು ಬಂದೀನಿ ಆಮೆನ್ ಹಾಲೆಲೂಯಾ ಆಮೆನ್ ಯಾರ್ಯಾರ ಹೆಸರುಗಳಿದೆ ಅವರು ಬರ್ರಿ ಆ ಹೆಸರಿನವರನ್ನ ಆತನು ಕರೀತಾನೆ ಆಮೆನ್ ತುತೂರಿ ಅವರನ್ನ ಅದು ಅವರನ್ನು ಒಟ್ಟುಗೂಡಿಸ್ತದೆ ಆಮೆನ್ ಪ್ರವಾದಿ ಸಂದೇಶ ಏನ್ ಮಾಡ್ತದೆ ಅದು ಅವರನ್ನು ಒಟ್ಟುಗೂಡಿಸ್ತದೆ ಆಮೆನ್ ತುತ್ತೂರುಗಳು ಆರಿಸಲ್ಪಟ್ಟ ಸ್ಥಳಕ್ಕೆ ಆರಾಧನೆ ಸ್ಥಳಕ್ಕೆ ತುತ್ತೂರುಗಳು ಏನ್ ಮಾಡ್ತವೆ ಈಗ ಅನ್ಯ ಜನರನ್ನ ಅಂದ್ರೆ ಆ ವಧುವನ್ನ ಒಟ್ಟುಗೂಡಿಸ್ತದೆ ಆಮೆನ್ ಈಗ ನಾನು ಸ್ವಲ್ಪ ಆಳವಾಗಿ ಹೋಗುತ್ತೇನೆ ಪ್ರವಾದಿ ಹೇಳ್ತಾರೆ ನಾನೀಗ ತುತ್ತೂರುಗಳನ್ನು ಮಾತ್ರವೇ ಬೋಧಿಸ್ತಾ ಇಲ್ಲ ಆಮೆನ್ ನಾನೀಗ ತುತ್ತೂರುಗಳ ಹಬ್ಬದ ಬಗ್ಗೆ ಬೋಧಿಸ್ತಾ ಇದ್ದೀನಿ ಪ್ರವಾದಿ ಹೇಳಿದ್ರು ತುತ್ತೂರುಗಳನ್ನು ಮಾತ್ರ ಬೋಧಿಸ್ತಾರ ಹಬ್ಬ ತುತ್ತೂರಿ ಹಬ್ಬ ಅಲ್ಲೆಲ್ಲೂ ತುತ್ತೂರಿ ಹಬ್ಬದ ಪ್ರಕಟಣೆಯನ್ನ ನಾನು ಬೋಧಿಸ್ತೇನೆ ಆಮೆನ್ ಅದಕ್ಕೆ ಒಂದು ಆಳವಾದ ಅರ್ಥ ಇದೆ ಆಮೆನ್ ಅದರ ಅರ್ಥವೇನೆಂದ್ರೆ ಒಟ್ಟುಗೂಡಿಸಬೇಕಾಗಿದೆ ಒಂದು ವೇಳೆ ತುತ್ತೂರುಗಳು ಇಸ್ರಾಯೇಲರನ್ನು ಒಟ್ಟುಗೂಡಿಸಿದುವುದಾದರೆ ಇನ್ನು ತುತ್ತೂರುಗಳು ಇರುವುದಾದರೆ ಅದು ಆತ್ಮೀಯ ಇಸ್ರಾಯೇಲರನ್ನು ಒಟ್ಟುಗೂಡಿಸ್ತದೆ ಆ ತುತ್ತೂರುಗಳು ಇನ್ನೂ ಅದವಂದ್ರೆ ಈಗ ಒಟ್ಟುಗೂಡಿಸುವಂತ ಜನ ಯಾರಂದ್ರು ಆತ್ಮೀಯ ಇಸ್ರಾಯೇಲರು ಆಮೆನ್ ಭೌತಿಕ ಇಸ್ರಾಯೇಲರು ಅವರು ಒಟ್ಟುಗೂಡಿಸಿದ್ ಮುಗೀತಲ್ಲಿ ಈಗ ಆತ್ಮೀಯ ಇಸ್ರಾಯೇಲರನ್ನ ಒಟ್ಟುಗೂಡಿಸ್ತವೆ ಆಮೆನ್ ಆತ್ಮೀಯ ಇಸ್ರಾಯೇಲ್ ಯಾರು ನೀವೆಲ್ಲ ಯಾಕೆ ಇಲ್ಲಿದ್ದೀರಿ ಆಮೆನ್ ಏಳು ಸ್ವರಗಳು ಏಳು ತುತ್ತೂರಿಗಳು ಆ ತುತ್ತೂರಿ ಸ್ವರ ಏನು ಆಮೆನ್ ಏಳು ಸ್ವರಗಳು ಏಳು ತುತ್ತೂರಿಗಳು ಏಳು ಸ್ವರಗಳು ಏಳು ತುತ್ತೂರಿಗಳು ಏಳು ತುತ್ತೂರಿಗಳು ತುತ್ತೂರಿ ಏನು ಅದು ಒಂದು ಸ್ಫೋಟ ಆಮೆನ್ ಅದು ಒಂದು ಗುಡುಗು ಆಮೆನ್ ಏಳು ಗುಡುಗುಗಳು ಆಮೆನ್ ವಧುವನ್ನು ತೆಗೆದುಕೊಂಡು ಬರುತ್ತದೆ ಆಮೆನ್ ಪೆಂತಿಕೋಸ್ಟ್ನ ಬಳಿಗೆ ತಿರುಗಿ ತೆಗೆದುಕೊಂಡು ಬರುತ್ತದೆ ಆಮೆನ್ ಅಪೋಸ್ತಲರು ಎಲ್ಲಿ ನಿಂತಿದ್ದಾರೆ ಅಲ್ಲಿಗೆ ತೆಗೆದುಕೊಂಡು ಬರುತ್ತಾ ಅಪೋಸ್ತಲರು ಎಲ್ಲಿ ನಿಂತಿದ್ದಾರೆ ಅಲ್ಲಿಗೆ ತೆಗೆದುಕೊಂಡು ಬರ್ತಾವೆ ಆಮೆನ್ ಹಲ್ಲೆಲೂಯಾ ಆಮೆನ್ ಎತ್ತಲ್ಪಡುವಿಕೆಯನ್ನು ಹೊಂದುವುದಕ್ಕೆ ಆಮೆನ್ ಆಮೆನ್ ಎತ್ತಲ್ಪಡುವಿಕೆಯನ್ನು ಹೊಂದುವುದಕ್ಕೆ ತುತ್ತೂರುಗಳು ಅಂದರೆ ಒಟ್ಟುಗೂಡಿಸುವುದು ಅಂತ ಅರ್ಥ ತುತ್ತೂರಿ ಅಂದ್ರೇನು ಒಟ್ಟುಗೂಡಿಸುವುದು ಅಂತ ಅರ್ಥ ಆಮೆನ್ ಎತ್ತಲ್ಪಡಿಕೆನ ಹೊಂದೋದಕ್ಕೆ ಎತ್ತಲ್ಪಡಿಕೆಗೆ ಯಾರ್ಯಾರು ಅರ್ಹರಾಗಿದಾರ ಅವ್ರನ್ನ ಒಟ್ಟುಗೂಡಿಸುವುದಕ್ಕೆ ತುತ್ತೂರಿ ತುತ್ತೂರುಗಳು ಇದಾವೆ ಆಮೆನ್ ಹಾಲೆಲೂಯಾ ಈ ದಿನ ತುತ್ತೂರಿ ಉದ್ದೇಶ ಏನಂದ್ರೆ ಮುದ್ರೆಗಳಲ್ಲಿ ಆತನು ಹೀಗೆ ಹೇಳಿದ್ದಾರೆ ಆಮೆನ್ ತುತ್ತೂರಿ ಎಂಬುದು ರಾಜಕೀಯ ಗಲಿಬಿಲಿಯಾಗಿದೆ ಆಮೆನ್ ತುತ್ತೂರಿ ರಾಜಕೀಯ ಗೊಂದಲ ಕೂಡ ಹೌದು ಆಮೆನ್ ಮುದ್ರೆಗಳು ಮತದ ಅಲ್ಲೋಲ ಕಲ್ಲೋಲ ಆಮೆನ್ ಧರ್ಮವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತದೆ ಮುದ್ರೆಗಳು ತುತ್ತೂರಿಗಳು ರಾಜಕೀಯನೇ ಅಲ್ಲೋಲ ಕಲ್ಲೋಲ ಮಾಡ್ತದೆ ಆಮೆನ್ ಒಂದು ತುತ್ತೂರಿ ಊದಲ್ಪಟ್ರೆ ದೇವ್ರು ಊದಿದ್ನಂದ್ರೆ ಇಲ್ಲಿ ರಾಜಕೀಯವಾಗಿ ಅಲ್ಲೋಲ ಕಲ್ಲೋಲ ಆಗಿರ್ತದೆ ಆಮೆನ್ ಒಂದು ಮುದ್ರೆ ಒಡೆಯಲ್ಪಟ್ಟಂದ್ರೆ ಧಾರ್ಮಿಕವಾಗಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಆಮೆನ್ ಅಲ್ಲೆಲ್ಲಿಯಾ ಆಮೆನ್ ರಾಜಕೀಯ ಗೊಂದಲಗಳು ಅಲ್ಲಿ ಯಹೂದ್ಯರನ್ನು ಒಟ್ಟುಗೂಡಿಸ್ತವೆ ಮತ ಕಲ್ಲೋಲಗಳು ವಧುವನ್ನು ಒಟ್ಟುಗೂಡಿಸ್ತವೆ ಆಮೆನ್ ಪುತ್ರಳು ಊದಿದಾಗ ರಾಜಕೀಯವಾಗಿ ಅಲ್ಲಿ ಯಹೂದ್ಯರನ್ನ ಒಂದುಗೂಡಿಸ್ತವೆ ಆಮೆನ್ ಮುದ್ರೆಗಳು ಒಡೆದಾಗ ಅಲ್ಲಿ ವಧುವನ್ನು ಒಟ್ಟುಗೂಡಿಸ್ತದೆ ಆಮೆನ್ ಒಟ್ಟುಗೂಡಿಸುವಿಕೆ ಅಲ್ಲಿ ಗೊಂದಲಗಳಿರಬೇಕಾಗಿದೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಎಂದು ಅನ್ನುತ್ತಾರೆ ಆದರೆ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಅಂತಾರೆ ಅಲ್ಲೆಲ್ಲ ಆದರೆ
ಇಲ್ಲಿ ಕರ್ತನ ದೂತನು ಬರುತ್ತಾನೆ ಮರ್ಮವನ್ನು ತೆರೆಯುತ್ತಾನೆ ಆಮೆನ್ ಎಲ್ಲನ ಒಂದೇ ಅಂತ ಹೇಳ್ತಿರ್ಬೇಕಾದ್ರೆ ಕರ್ತನ ದೂತನು ಬರ್ತಾನೆ ಒಂದು ಮರ್ಮವನ್ನು ತೆಗಿತಾನೆ ಮುದ್ರೆಯನ್ನು ಒಡಿತಾನೆ ಆಮೆನ್ ಅವಾಗ ಯಾರು ಯಾರು ಅಂತ ಗೊತ್ತಾಗುತ್ತೆ ಅಲ್ಲಿ ಆಮೆನ್ ಅವೆಲ್ಲ ಒಂದು ಅನ್ನರು ಓಡಾಗ್ಬಿಡ್ತಾರ ಅವ್ರು ಆಮೆನ್ ಮರ್ಮವನ್ನು ತೆಗಿತಾನೆ ಸ್ವಲ್ಪ ಮಂದಿ ವಾ ಅಂತಾರೆ ಇನ್ನು ಕೆಲವರು ಇದೆಲ್ಲ ಬುದ್ಧಿನಿತ ಅಂತಾರೆ ಇನ್ನು ಕೆಲವರು ದೇವಾ ನನಗೆ ಬಂದಿದೆ ಅಲ್ಲೆಲ್ಲಿಯ ಇನ್ನು ಕೆಲವರು ಏನ್ ನಡೀತದೆ ಅಂತ ಕೇಳ್ತಾರೆ ಎರಡು ಗುಂಪುಗಳು ಬೇರೆ ಬೇರೆ ಆಗ್ತವೆ ನಾವೆಲ್ಲ ಒಂದೇ ಅಲ್ವಾ ಆಮೆನ್ ಅಲ್ಲೋಲ ಕಲ್ಲೋಲ ಮತ್ತು ಗೊಂದಲಗಳು ಗಲಿಬಿಲಿಗಳು ಅವರನ್ನು ಒಂದಾಗಿ ಮಾಡುತ್ತಾ ಇಲ್ಲ ಅಲ್ಲೆಲ್ಲಿಯ ಒಂದೇ ಅಂತ ಹೇಳ್ತಾರೆ ಆದ್ರೆ ಒಂದಾಗಿ ಮಾಡ್ತಾ ಇಲ್ಲ ಅಲ್ಲೆಲ್ಲಿಯ ಆಮೆನ್ ಅಲ್ಲೋಲ ಕಲ್ಲೋಲಗಳು ಗಲಿಬಿಲಿಗಳು ಉಂಟಾಗ್ತವೆ ಕೆಲವರು ಬುದ್ಧಿನೇತಿ ಇದೆಲ್ಲ ಅಂತಾರೆ ಕೆಲವರು ವಾ ಅಂತ ಎಂತ ಎಂತ ಅದ್ಭುತ ಅಂತಾರೆ ಅಲ್ಲೆಲ್ಲಿಯ ಕೆಲವರು ನನಗೆ ಬಂದಿದೆ ದೇವ್ರೆ ಅಂತಾರೆ ಇನ್ನು ಕೆಲವರು ಏನ್ ನಡೀತಾ ಇದೆ ಅಂತ ಕೇಳ್ತಾರೆ ಈ ರೀತಿ ಗುಂಪುಗಳು ಬೇರೆ ಬೇರೆ ಆಗ್ತವೆ ಅಲ್ಲೆಲ್ಲಿಯ ಪೆಂತೆಕೋಸ್ಟ್ ಅಲ್ಲೆಲ್ಲಿಯ ಅಲ್ಲಿ ಏನಾಗುತ್ತದೆ ಈ ಸಂದೇಶ ಬಂದ ಕೂಡಲೇ ಎಲ್ಲಾ ಗಲಿಬಿಲಿ ಪ್ರಾರಂಭ ಆದವು ಅಲ್ಲೆಲ್ಲಿಯ ಆಮೆನ್ ಪೆಂತೆಕೋಸ್ಟ್ನವರು ಓಡಿ ಹೋದ್ರು ಪೆಂತೆಕೋಸ್ಟ್ನವರು ಓಡಿ ಹೋದ್ರು ಆದ್ರೆ ಇಲ್ಲಿ ಕೂತಿರುವ ಮಾತ್ರ ದೇವರಿಗೆ ಸ್ತೋತ್ರ ಹೇಳ್ತಾರೆ ಆಮೆನ್ ಹಾಲೆಲೂಯಾ ಒಬ್ಬ ಮೆಥಡಿಸ್ಟ್ ಇಲ್ಲಿ ಕೂತ್ಕೊಂಡಿದ್ರೆ ಈಗಾಗಲೇ ಅಲ್ಲೆಲೂಯಾ ಆಮೆನ್ ಬಾಗಿಲು ತಕ್ಕಂದು ಓಡಿ ಹೋಗ್ತಾನೆ ಈ ಸಂದೇಶ ಕೇಳಿದ ತಕ್ಷಣ ಇಲ್ಲಿ ಮೆಥಡಿಸ್ಟ್ ಒಬ್ಬನ ಕುಂತಿದ್ರೆ ಏನ್ ಮಾಡ್ತಾರೆ ಅವರು ಬಾಗಿಲು ತಕ್ಕಂದು ಓಡಿ ಹೋಗ್ತಾನೆ ಓಡಾಗ್ಬಿಡ್ತಾನೆ ಸಹೋದರ ಬ್ರಹ್ಮ ಏನ್ ಹೇಳ್ತಾರೆ ಗೊತ್ತಾ ನೀವು ಅಡಿಗೆ ಮನೆಯಲ್ಲಿ ಕತ್ಲಿರುವ ಸಮಯದಲ್ಲಿ ಆಮೆನ್ ಅಡಿಗೆ ಮನೆಯಲ್ಲಿ ಕತ್ಲಿರ್ತದಲ್ಲ ಆ ಸಮಯದಲ್ಲಿ ಲೈಟ್ ಹಾಕಿದ್ರೆ ಒಮ್ಮೆಗಲೇ ಲೈಟ್ ಹಾಕಿದ್ರೆ ಅಲ್ಲಿ ಜಿರಳೆಗಳು ಏನ್ ಮಾಡ್ತವೆ ಓಡಾಗ್ಬಿಡ್ತವೆ ಆ ರೀತಿ ಪ್ರವಾದಿ ಸಂದೇಶ ಕೂಡ ಅಷ್ಟೇನೆ ಎಲ್ಲ ಸಂಪ್ರದಾಯ ಸಭೆಯವರು ಎಲ್ಲ ಜಿರಳೆಗಳಿದ್ದಂಗೆ ಬೆಳಕು ಬಂತ ಅಂದ್ಕೊಳ್ಳೆ ಜಿರಳೆಗಳು ಓಡೋಗ್ತಾವಲ್ಲ ಆ ರೀತಿ ಓಡೋಗ್ಬಿಡ್ತಾರ ಬ್ಯಾಟ್ರಿ ಇನ್ನು ಅಲ್ಲಿ ಅಥವಾ ಬ್ಯಾಟ್ರಿ ಅದು ಲೈಟ್ ಅನ್ನ ಒಮ್ಮೆ ಹಾಕಿ ನೋಡ್ರಿ ಕತ್ಲಿರುವ ಅಡಿಗೆ ಮನೆಯಲ್ಲಿ ಜಿರಳೆಗಳು ಓಡೋಗ್ತವೆ ಯಾಕೆಂದ್ರೆ ಅವು ಕತ್ತಲೆಯ ಮಕ್ಕಳಾಗಿದ್ದಾರೆ ಯಾಕೆ ಓಡೋದು ಮಕ್ಕಳು ಕತ್ಲಾಗಿರೋರು ಅವರು ಬೆಳಕು ಅವುಗಳ ಮೇಲೆ ಬಿದ್ದ ನಿಮಿಷದಲ್ಲಿಯೇ ಓಡಿ ಹೋಗ್ತವೆ ಆಮೆನ್ ಸಹೋದರ ಅಲ್ಲೆಲೂಯ ಆಮೆನ್ ಒಬ್ರಿಗೊಬ್ರು ಹೇಳ್ಕೊಳ್ತಾರೆ ಸಹೋದರನೇ ಎದ್ದು ಓಡಿ ಹೋಗೋಣ ಇದು ನಮಗೆಲ್ಲ ಈ ಸಂದೇಶ ತಾಯಿ ಎದ್ದು ಕೇಕೆ ಹಾಕಿದಾಗ ಕೋಳಿ ಮರಿಗಳೆಲ್ಲ ಓಡಿ ಹೋಗ್ತವೆ ಆಮೆನ್ ತಾಯಿ ಎದ್ದು ಕೇಕೆ ಹಾಕಿದಾಗ ಕೋಳಿ ಮರಿಗಳು ಏನಾಗ್ತವೆ ಆ ಕೇಕೆ ಗಲಿಬಿಲಿಗಳನ್ನ ಅಲ್ಲೋಲ ಕಲ್ಲೋಲವನ್ನು ತೆಗೆದುಕೊಂಡು ಬರ್ತದೆ ಆಮೆನ್ ಅದನ್ನ ಸಿಳ್ಳು ಅದ್ದು ಪಕ್ಷಿ ಕೂಗಿದ್ರೆ ಕೋಳಿ ಮರಿಗಳಲ್ಲಿ ಏನಾಗುತ್ತೆ ತಳಮಳ ಗಲಿಬಿಲಿ ಭಯ ಸ್ಫೋಟ ಆಗ್ಬಿಡ್ತದೆ ಇದು ಅದಕ್ಕೆ ಒಂದೊಂದು ಮುದ್ರೆ ಒಂದೊಂದು ತುತ್ತೂರಿಗಳು ಅಲ್ಲೋಲ ಕಲ್ಲೋಲವನ್ನು ತೆಗೆದುಕೊಂಡು ಬರ್ತಾವೆ ಆಮೆನ್ ಹಾಲೆಲೂಯಾ ಆ ಸ್ವರವೇ ನಾನು ಕೇಳಬೇಕೆಂದಿತ್ತು ಅಲ್ಲೆಲೂಯಾ ಆದ್ರೆ ಅದು ಅದರಿಂದ ಅದ್ದು ಪಕ್ಷಿ ಇತ್ತಂದ್ರೆ ಏನಂತತೆ ಓ ಇದೇ ಸ್ವರನೇ ನಾನು ಕೇಳಬೇಕಂದ್ಕೊಂಡಿದ್ದು ಅಲ್ಲೆಲೂಯಾ ಆಮೆನ್ ಆ ಅದ್ದು ಪಕ್ಷಿ ಮುಂದಕ್ಕೆ ಬರ್ತದೆ ಆ ಸ್ವರ ಕೇಳಿಕೆ ಏನ್ ಮಾಡುತ್ತೆ ಎಲ್ಲರೂ ಓಡಿಯಾದ್ರೂ ಕೂಡ ಈ ಅದ್ದು ಪಕ್ಷಿ ಏನಾಗುತ್ತೆ ಮುಂದಕ್ಕೆ ಬರ್ತದೆ ಆ ಸ್ವರವೇ ನಾನು ಕೇಳಬೇಕೆಂದುಕೊಂಡಿದ್ದು ಆಮೆನ್ ಆ ಸ್ವರವೇ ನಾನು ಕೇಳಲು ಬಯಸಿದ್ದು ಎಷ್ಟು ದಿನ ನಾನು ಎದುರು ನೋಡಿದ್ದು ಇದೇ ಸ್ವರನೇನೆ ಆಮೆನ್ ಅದು ಅಲ್ಲೋಲ ಕಲ್ಲೋಲ ಅದು ಸಹೋದರ ಎಲ್ಲಾ ಚೆನ್ನಾಗಿದೆ ಆಮೆನ್ ಅವರವರೆಲ್ಲ ಕೂಡ್ಕೊಂಡು ಅದ್ದು ಪಕ್ಷಗಳೆಲ್ಲ ಕೂಡ್ಕೊಂಡು ಅಂದ್ರೆ ಚೆನ್ನಾಗಿದೆ ಅಂತವೆ ಎಲ್ಲವೂ ಕೂಡ ಒಂದೇ ಟೇಬಲ್ ಮೇಲಿವೆ ಆಮೆನ್ ಊಟ ಇರುತ್ತದೆ ನಾವು ಸಹೋದರ ಸಹೋದರಿ ನಾವು ಒಬ್ಬರಿಗೊಬ್ಬರು ಪ್ರೀತಿಸಿಕೊಳ್ಳುತ್ತೇವೆ ಆಮೆನ್ ಅವರ ಮಧ್ಯದಲ್ಲಿ ದೇವರು ಮುದ್ರೆ ತೆರೆದನು ಆಮೆನ್ ಆತನು ಒಂದು ಮರ್ಮವನ್ನು ತೆರೆದನು ಅಂತ ಒಂದು ಮುದ್ರೆ ತೆರೆದನು ಅಂದ್ರೆ ಒಂದು ಮರ್ಮ ಆಮೆನ್ ನಾವೆಲ್ಲ ಒಂದು ಒಂದು ಅಂತ ಇರ್ತಾರಲ್ಲ ಆ ಒಂದ ಎರಡ ಮುದ್ರೆ ತೆರೆದಾಗ ಗೊತ್ತಾಗತ್ತೆ ಆಮೆನ್ ಮುದ್ರೆ ತೆರೆದಾಗ ಒಬ್ಬರಿಗೊಬ್ಬರು ಏನ್ ಮಾಡ್ತಾರೆ ಮಾತಾಡ್ಕೊಂಡು ಸಹೋದರ ಜಾಗ ಖಾಲಿ ಮಾಡೋದು ಒಳ್ಳೆಯದು ಇದು ನಮ್ದಲ್ಲ ಸಂದೇಶ ಒಬ್ರಿಗೊಬ್ರು ಅವಾಗ ಅಷ್ಟು ತನಕ ನಾ ಒಂದೇ ಅಂತಿದ್ರು ಅಲ್ಲೆಲೂಯಾ ಆಮೆನ್ ಆತ ಒಂದು ಮರ್ಮವನ್ನು ತೆರೆಯಲ್ಲಿ ಬಿಡ್ರಿ
ಅಲ್ಲಿ ಒಂದು ನೈವೇದ್ಯ ಮಾಡಲು ಬಿಡ್ರಿ, ಅಲ್ಲಿ ಒಂದು ರೊಟ್ಟಿಯನ್ನು ತೆಗೆದುಕೊಳ್ಳಲು ಬಿಡ್ರಿ. ಆಮೆನ್. ಮಕ್ಕಳ ರೊಟ್ಟಿ ನಿಮಗೆ ಗೊತ್ತು ಏನ್ ನಡೀತಾ ಇದೆ, ಉಳಿದವರು ಅಲ್ಲಿಂದ ಓಡಿ ಹೋಗ್ತಾರೆ. ಆಮೆನ್. ಆ ವಿಷಯದಲ್ಲಿ ಅವರಿಗೆ ಅರ್ಥವಾಗೋದಿಲ್ಲ, ಆ ವಿಷಯದಲ್ಲಿ ಅವರಿಗೆ ಅರ್ಥವಾಗೋದಿಲ್ಲ, ಅರ್ಥ ಆಗಲ್ಲ. ಓ, ಆ ಸಮಯವೆಲ್ಲ ವ್ಯರ್ಥನೆ ಅವರಿಗೆ. ಆಮೆನ್. ಯಾಕೆ ಈ ತಲೆನೋವು ಎಲ್ಲ ಹೇಗೆ ಕೊನೆ ನಿತ್ಯ ಜೀವ ಹೊಂದಿಕೊಳ್ಳುತ್ತೀಯಲ್ಲ, ಅಲ್ಲೆಲ್ಲೂಯ, ಜಗಳ ಬಾಧೆಗಳು ಯಾಕೆ, ಯಾಕೆ ಪ್ರವಾದಿಯನ್ನು ಕುರಿತು ಮಾತಾಡುವುದು, ಸಭಾಕಾಲ ಆ ಮುದ್ರೆಗಳ ಕುರಿತು, ತುತ್ತೂರಿಗಳ ಕುರಿತು, ಗುಡಾರದ ಕುರಿತು ಯಾಕೆ, ಅಲ್ಲೆಲ್ಲೂಯ, ಸಮಯವೆಲ್ಲ ವ್ಯರ್ಥ, ಇದೇ ಮನಸ್ಸು, ಇದೆಲ್ಲ ಯಾಕೆ ಮಾತಾಡ್ಬೇಕು, ಇದೆಲ್ಲ ಏನೈತಿದ್ರಾಗೆ, ಯೇಸು ದೇವರಪ್ಪ ನಂಬಿಕೆ ಅಂತ ಪ್ರಾರ್ಥನೆ ಮಾಡೋದು ಮುಗಿದೋಯ್ತು, ಇವೆಲ್ಲ ಯಾಕೆ ಬೇಕು ನಮಗೆ ಅಂತಾರಂತೆ. ಕೋಳಿಮರಿಗಳು, ಕೋಳಿಮರಿಗಳು, ಅಲ್ಲೆಲ್ಲೂಯ, ಪುಸ್ತಕಗಳನ್ನ ಆ ಸೆಲ್ಫಿನ ಮೇಲೆ ಹಾಗೆಯೇ ಬಿದ್ದಿವೆ, ಅವೆಲ್ಲ ಧೂಳು ಹಿಡಿದು ಹೋಗಿವೆ. ಆಮೆನ್. ಪಾಸ್ಟರ್ಗೆ ಅದನ್ನು ಓದಲು ಟೈಮ್ ಇಲ್ಲ. ಆಮೆನ್. ಅದರಿಂದ ಏನೂ ಲಾಭ, ಅದರಿಂದ ಏನ್ ಲಾಭ? ಸಹೋದರ ಬ್ರಹ್ಮ ಹೇಳ್ತಾರೆ, ಇದು ಬಹು ಸಾಮಾನ್ಯವಾದ ಸಂದೇಶ ಅಲ್ಲ. ಒಬ್ಬರೊಬ್ಬರು ಪ್ರೀತಿಸಿಕೊಳ್ಳುವುದು, ದೇವರೇ ಉಳಿದದ್ದೆಲ್ಲ ಮಾಡುತ್ತಾನೆ, ಇದನ್ನು ನೀವು ಹಿಡಿದುಕೊಳ್ಳುತ್ತೀರಾ, ಅದು ಒಂದು ಮೋಸ ಮಾಡುವ ಆತ್ಮ. ಎಲ್ಲ ಯಾಕೆ ಬೇಕು ನಮಗೆ, ದೇವರೇ ನೋಡ್ಕೊಂತಾನೆ. ಆಮೆನ್. ದೇವರನ್ನ ಪ್ರೀತಿಸಿದ್ರೆ ಆತ್ಮ ಇದನ್ನ, ಆದ್ರೆ ಇದೊಂದು ಮೋಸ ಮಾಡುವಂತ ಆತ್ಮವಾಗಿ ಈ ತರ ಹೇಳುವಂತದ್ದು, ಮೋಸ ಮಾಡುವಂತ ಒಂದು ಆತ್ಮ ಇದು. ಅದು ನಿಜವಾಗ್ಲೂ ಅರ್ಥವಾಗುತ್ತಿಲ್ಲ ಈ ಜನರಿಗೆ, ಅದು ಅರ್ಥ ಆಗ್ತಿಲ್ಲ. ಈ ದಿನದವರೆಗೂ ದೇವರು ಯಾಕೆ ಅಷ್ಟು ತೊಂದರೆ ತೆಗೆದುಕೊಳ್ಳುತ್ತಿದ್ದಾನೆ, ಯಾಕೆ ಆತ್ಮ ಬರಬೇಕು, ಯಾಕೆ ಪುಸ್ತಕ ತರಬೇಕು, ಪ್ರವಾದಿನ ಯಾಕೆ ನೇಮಿಸಬೇಕು, ಇಷ್ಟೆಲ್ಲ ಸಂದೇಶ ನಮ್ಗೆ ಯಾಕೆ ಕೊಡ್ಬೇಕು, ಯಾಕೆ ಅಷ್ಟು ರಿಸ್ಕ್ ತಗೊಂತಾರೆ ಅಂದ್ರೆ ಅದರಲ್ಲ ನಾವು ಓದ್ಬೇಕು ಅದನ್ನೆಲ್ಲ. ಆಮೆನ್. ಅಲ್ಲೆಲ್ಲೂಯ. ಆಮೆನ್. ಯಾಕೆ ಅಷ್ಟೆಲ್ಲ ತೊಂದರೆ ತೆಗೆದುಕೊಳ್ತಾನೆ, ಪ್ರವಾದಿನ ಆರು ಜನಕ್ಕೆ, ಸಭಿನಕ್ಕೆ, ಮುದ್ರೆಗಳನ್ನ ತೆರೆಯೋದಕ್ಕೆ, ಇವೆಲ್ಲವುಗಳಕ್ಕೆ ಯಾಕೆ ಆತನ ಕಳಿಸಿದನು? ಸಂದೇಶ ಎಲ್ಲವನ್ನು ಸೆಲ್ಫಿನಲ್ಲಿ ಇಡುವುದಾದ್ರೆ, ಆಮೆನ್, ಸಂದೇಶ ಪುಸ್ತಕ ತಗೊಂಡು ಅಲ್ಲಿ ಸೆಲ್ಫ್ನಾಗ ಇಡೋದಾದ್ರೆ ಯಾಕೆ ಸುಮ್ಮನೆ ಅವನ್ನೆಲ್ಲ ಬೋಧಿಸ್ಬೇಕು, ಕಷ್ಟಪಟ್ಟು ದೇವ ಪ್ರವಾದಿ ಯಾಕೆ ಬೋಧಿಸ್ಬೇಕು? ಕೆಲವೊಂದು ಪುಸ್ತಕಗಳು ಸಂದೇಶ ಪುಸ್ತಕ ತೆಗೆದುಕೊಂಡು ಹೋಗಿದ್ದೀರಿ, ಅದನ್ನ ಸೆಲ್ಫ್ ಮೇಲೆ ಇಟ್ಟಿದ್ದೀರಿ, ಅವು ಧೂಳು ಹಿಡಿದು ಹೋಗಿದವನೇ ಗೊತ್ತಿಲ್ಲ, ಜಿರ್ಲೆ ತಿಂದ ಹಾಕಿದ್ದನ ಗೊತ್ತಿಲ್ಲ. ಅಲ್ಲೂಯ. ಆಮೆನ್. ಆಗಿಡಬೇಕಾಗಿದ್ರೆ, ಆಗಿಡೋದಕ್ಕಾಗಿ ಪ್ರವಾದಿ ಬಂದಿದ್ರೆ ಪ್ರವಾದಿ ಬರೋಣೇನು ವ್ಯರ್ಥ ಅದು. ಅಲ್ಲೆಲ್ಲೂಯ. ಆಮೆನ್. ಅವ್ನು ಓದ್ಬೇಕು ನೀವು. ಅಲ್ಲೆಲ್ಲೂಯ. ಆಮೆನ್. ಸಂದೇಶ ಕೇಳಬೇಕು, ಪುಸ್ತಕಗಳನ್ನು ಓದ್ಬೇಕು. ಅಲ್ಲೆಲ್ಲೂಯ. ಆಮೆನ್. ಮೇಲಕ್ಕೆ ಹೋಗ್ಬೇಕಂದ್ರೆ ನಾವು ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಪ್ರಯಾಸ ಪಡ್ಬೇಕು, ದುಡಿಬೇಕು. ಆಮೆನ್. ಬರೀ ಒಟ್ಟಿಗೋಸ್ಕರ ದುಡಿದಲ್ಲ, ಪುತ್ತೂರಿ ಹಬ್ಬ ಎಂದು ಪುಸ್ತಕ ಮುಚ್ಚಿಟ್ಟು ಒಳ್ಳೆ ಜೀವಿತ ಹೊಂದಿದ್ರೆ ಸಾಕಂತಂತೀರಾ? ಪುಸ್ತಕ ಎಲ್ಲ ಮುಚ್ಚಿಟ್ಟು, ಎಲ್ಲ ಸತ್ಯವೆಲ್ಲ ಮುಚ್ಚಿಟ್ಟು ಒಳ್ಳೆ ಜೀವಿತ ಇದ್ರೆ ಸಾಕು ಬರದಾರ ಅಂತೀರಾ? ಇಲ್ಲ. ನಿಮಗೆ ಅರ್ಥವಾಗ್ತದ? ಆಮೆನ್. ಏನಾದರೂ ದೇವ್ರು ಅದನ್ನು ಅಲ್ಲೂಯ ನೋಡುತ್ತಾನೆ. ಆದ್ರೆ ಬ್ರಹ್ಮ ಇದನ್ನು ಹೇಳಿದ್ದಾರೆ, ಮೊದಲು ನೀನು ಎ ಬಿ ಸಿ ಡಿ ಕಲ್ತ್ಕೋ, ಆಮೇಲೆ ನೀನು ಆಲ್ಜಿಬ್ರಾ ಕಲಿಬಹುದು. ಆಮೆನ್. ಮ್ಯಾಥಮೆಟಿಕ್ಸ್ ಕಲಿಬಹುದು. ಆಮೇಲೆ ಎ ಬಿ ಸಿ ಡಿನೇ ಗೊತ್ತಿಲ್ಲ ಅಂದ್ರೆ ಮ್ಯಾಥಮೆಟಿಕ್ಸ್ ಹೆಂಗೆ, ಯಾವ ರೀತಿ ಕಲಿತೀನಿ ನೀನು? ಅಲ್ಲೂಯ. ಆಮೆನ್. ಆಲ್ಜಿಬ್ರಾ, ಅಲ್ಲೂಯ. ಸಮಯ ಯಾವಾಗ ಬರುತ್ತದೆ? 30 ವರ್ಷಗಳಿಂದ ಇನ್ನು ಎ ಬಿ ಸಿ ಡಿನೇ ಕಲ್ತಿಲ್ಲ ಅಂದ್ರೆ ಇನ್ನು ಆಲ್ಜಿಬ್ರಾ ಯಾವಾಗ ಕಲಿತೀವಿ? ಅಲ್ಲೂಯ. ಆಮೆನ್. ನಿಮಗೆ ಗೊತ್ತು ಏನ್ ನಡೀತಾ ಇದೆ, ಪ್ರತಿಯೊಂದು ಒಟ್ಟುಗೂಡಿಸುವಿಕೆ ನಡೀತಾ ಇದೆ. ಪ್ರತಿಯೊಂದು ಕೂಡ ಒಟ್ಟುಗೂಡಿಸುವಿಕೆ ನಡೀತಾ ಇದೆ. ವಾಕ್ಯ ಓದ್ಬೇಕು, ಸಂದೇಶ ಓದ್ಬೇಕು, ಸಂದೇಶದಾಗ ಏನೈತೆ ತಿಳ್ಕೋಬೇಕು. ಅವೆಲ್ಲ ಯಾಕೆ ಪ್ರಯಾಸಪಟ್ಟು ದೇವ್ರು ಕೊಟ್ಟಿದಾನಂದ್ರೆ ಅವನ್ನೆಲ್ಲ ಓದ್ಬೇಕು, ನಾವು ತಯಾರಾಗ್ಬೇಕು. ಸತ್ಯವೇದ ಯಾಕೆ ಕೊಟ್ಟ ನಮ್ಗೆ ಅಂದ್ರೆ ಓದ್ಬೇಕು, ತಯಾರಾಗ್ಬೇಕಂತ. ಸುಮ್ಮನೆ ನಾವು ಒಳ್ಳೆ ಜೀವಿತ ಇದ್ದ ಸಾಕಂತಲ್ಲ. ಅಲ್ಲೂಯ. ಆ ನೀರನ್ನು ಕದಲಿಸ್ತಾನೆ, ನೋಡ್ತೇವೆ ಅಲ್ಲಿ ಒಟ್ಟುಗೂಡು ತಯಾರಾಗಿದ್ದಾರೆ. ಆದರೂ ಒಂದು ಮರ್ಮವನ್ನು ತೆರೆಯುತ್ತಾನೆ, ಆ ನೀರನ್ನು ಕದಲಿಸ್ತಾನೆ. ಆ ನೀರು ಕದಲಿಸಲ್ಪಟ್ಟಾಗ ಈಗ ಫೋನ್ಗಳು ಪ್ರಾರಂಭ ಆಗಿವೆ. ಈ ಬೆಳಿಗ್ಗೆ ಸಹೋದರ ಏನು ಹೇಳಿದನು ನಿಮ್ಗೆ ಗೊತ್ತಾ? ಮೀಟಿಂಗ್ನಲ್ಲಿ ಇದ್ದೀಯಾ, ಆತನು ಏನು ಹೇಳಿದನು ನೀನು ಕೇಳಿದ್ಯಾ? ಓ, ಕೇಳಿದ್ದೇನೆ ಸಹೋದರನೇ, ಆದರೆ ನನಗೆ ಅದು ಅರ್ಥವಾಗಲಿಲ್ಲ. ಆದ್ರೆ ಇನ್ನೊಬ್ಬ ಅನ್ನುತ್ತಾನೆ, ಅದನ್ನು ಕೇಳಿದೀಯಾ? ಏನು ಫೋನ್ ಕಾಲುಗಳೆಲ್ಲ, ಮತ ಸಂಬಂಧವಾದ ಗಲಿಬೆಗಳು, ಫೋನುಗಳು, ವಾಟ್ಸಪ್ಗಳು ಇಲ್ಲಿವೆ, ಏನಿದೆಲ್ಲ ನಡೀತಾ ಇದೆ. ಆತನು ಒಂದು ಮರ್ಮವನ್ನ ತೆರೆದನು. ಅದಕ್ಕಾಗಿ ಏನಾದರೂ ಒಂದು ಗಲಿಬಿಲಿ ನಡೆದರೆ ಬಹು ಜಾಗೃತಿಯಾಗಿರು,
ಯಾಕೆಂದ್ರೆ ಆ ಗಲಿಬಿಲಿಯೇ ಆತನು ತನ್ನ ವಧುವನ್ನು ಒಟ್ಟುಗೂಡಿಸ್ತಾನೆ ಆಮೆನ್ ಎನ್ ಗಲಿಬಿಲಿ ಫೋನುಗಳು ಇಷ್ಟೊಂದು ಸಮಸ್ಯೆಗಳು ಇಷ್ಟೊಂದು ಕಾರಣಗಳು ಇಷ್ಟೊಂದು ಗೊಂದಲಗಳು ಇವೆಲ್ಲ ಒಳ್ಳೆಯದೇ ಆದರೆ ಒಟ್ಟು ವಧು ಇದರಲ್ಲಿ ಈ ಗಲಿಬಿಲಿಯಲ್ಲಿನೇ ವಧು ಒಟ್ಟುಗೂಡ್ತದೆ ಅದರಲ್ಲಿ ತುತ್ತೂರುಗಳು ಈ ಕಾಲದಲ್ಲಿ ಅದು ರಾಜಕೀಯ ಗಲಿಬಿಗಳು ಈ ಕಾಲದಲ್ಲಿ ಈ ರಾಜಕೀಯ ಗಲಿಬಿಲಿ ಏನ್ ಮಾಡ್ತದೆ ನಿಮಗೆ ಗೊತ್ತು ಅದು ಯುದ್ಧಗಳನ್ನು ತೆಗೆದುಕೊಂಡು ಬರ್ತದೆ ರಾಜಕೀಯ ಗಲಿಬಿಗಳು ಏನ್ ಮಾಡ್ತದೆ ಯುದ್ಧಗಳನ್ನು ತೆಗೆದುಕೊಂಡು ಬರ್ತದೆ ನಾವು ಇದುವರೆಗೂ ಎರಡನೇ ಎರಡು ಪ್ರಪಂಚ ಯುದ್ಧಗಳನ್ನು ನೋಡಿದ್ದೀವಿ ಆಮೆನ್ ಜಾಗ್ರತೆ ಕೇಳ್ರಿ ಈ ಎರಡು ಪ್ರಪಂಚ ಯುದ್ಧದ ಫಲ ಏನು ಇಸ್ರೇಲರು ಎಲ್ಲಾ ದೇಶಗಳಿಂದ ಚದರಿದಾಗ ಅವರು ಸ್ವಂತ ದೇಶಕ್ಕೆ ಒಟ್ಟುಗೂಡಿದ್ರು ಎರಡು ಮಹಾಯುದ್ಧಗಳ ಫಲ ಏನಂದ್ರೆ ಇಸ್ರೇಲ್ ದೇಶದವರು ತಮ್ಮ ಸ್ವಂತ ದೇಶಕ್ಕೆ ಬಂದರು ಆಮೆನ್ ಅಂತ ಗಲಿಬಿಲಿ ಮಧ್ಯದಲ್ಲಿನೇ ಅವ್ರು ಏನ್ ಮಾಡಿದ್ರು ಸ್ವತಂತ್ರವನ್ನ ಪಡ್ಕೊಂಡ್ರು ಆಮೆನ್ ಯಾಕೆ ಅವರು ಒಟ್ಟುಗೂಡಿದ್ರು ಯಾಕೆಂದ್ರೆ ಮೂರುವರೆ ವರ್ಷ ಅಲ್ಲಿ ಯೇಸು ತನ್ನ ಪ್ರಾಯಶ್ಚಿತ್ತವನ್ನು ಸ್ವತಃ ಅವರಿಗೆ ಪ್ರಕಟಿಸಬೇಕಾಗಿದೆ ಆಮೆನ್ ಯೇಸು ಸ್ವಾಮಿ ಮೋಶೆಯಲ್ಲಿ ಕಳಿಸ್ಬೇಕು ಆಮೆನ್ ಮೋಶೆಯಲ್ಲಿ ನೋಡಕಲ್ಲಿ ಕಳಿಸ್ಬೇಕು ಯೇಸು ಕ್ರಿಸ್ತನ್ ತಾನೇ ಹೋಗೋದೈತೆ ಅಲ್ಲಿ ಆಮೆನ್ ಅದಕ್ಕೋಸ್ಕರ ಅಲ್ಲಿ ಅವ್ರು ಬಂದಿದ್ದಾರೆ ಸುಮ್ಮನೆ ಒಟ್ಟುಗೂಡಿಲ್ಲ ಅಲ್ಲಿ 144,000 ಜನ ಅಲ್ಲಿ ರಕ್ಷಣೆ ಹೊಂದಬೇಕಾಗಿದೆ ಆ ಸಂದೇಶವನ್ನು ಹಿಡಿದುಕೊಳ್ಳುತ್ತಾರೆ ಆದರೆ ಅದರ ಉದ್ದೇಶವಿದೆ ಅದೇ ಅದರ ಉದ್ದೇಶ ಅಲ್ಲಿ ಯಾಕೆ ಒಟ್ಟುಗೂಡಿದ್ರ ಆ ಸಂದೇಶನ ಅವರು ಕೇಳಬೇಕು 144,000 ಜನ ರಕ್ಷಣೆ ಹೊಂದಬೇಕು ಅದಕ್ಕೆ ದೇವರ ಯೋಜನೆಯಿಂದ ಅಲ್ಲಿ ಅವ್ರನ್ನ ಒಟ್ಟುಗೂಡಿಸಿದ್ರು ಅವ್ರನ್ನೆಲ್ಲ ಭೂಪಟದಿಂದನೇ ತೆಗಿಬೇಕು ಇಸ್ರಾಯೇಲ್ ದೇಶ ಇರಬಾರ್ದು ಅಂತ ಎಷ್ಟೋ ಪ್ರಯತ್ನ ಪಟ್ಟರು ಆ ಪ್ರಯತ್ನ ಪಟ್ಟವರಲ್ಲಿ ಹಿಟ್ಲರ್ ಕೂಡ ಒಬ್ಬನು ಆದ್ರೂ ಕೂಡ ಅವ್ನ ಕೈಲಿ ಅವನು ಅವ್ರ ಮನಸಕ್ ಆಗ್ಲಿಲ್ಲ ಅವ್ರ ನಾಶ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಅಲ್ಲಿ ದೇಶಕ್ಕೆ ಇಸ್ರಾಯೇಲ್ ದೇಶಕ್ಕೆ ಯೇಸು ಕ್ರಿಸ್ತನು ಬರಬೇಕಾಗಿದೆ ಇಬ್ಬರು ಪ್ರವಾದಿಗಳು ಕೂಡ ಬರಬೇಕಾಗಿದೆ ಯೇಸು ತನ್ನ ಸಹೋದರರಾದ ಯಹೂದ್ಯರಿಗೆ ತನ್ನನ್ನು ಪ್ರಕಟಿಸಿಕೊಳ್ಬೇಕಾಗಿದೆ ಆ ಪ್ರಾಯಶ್ಚಿತ ದಿನದಲ್ಲಿ ಯೋಸೇಫ ತನ್ನ ಸಹೋದರಿಗೆ ಪ್ರಕಟಿಸಿಕೊಂಡಂತೆ ಆಮೆನ್ ಆತನು ಪ್ರಕಟಿಸಿಕೊಳ್ಬೇಕಾಗಿದೆ ನಂತರ 1,000 ವರ್ಷ ಆಳ್ವಿಕೆ ಬರ್ತದೆ ಅವ್ರಿಗೆ ಪ್ರಕಟ ಮಾಡಿಕೊಂಡ ಅಲ್ಲಿ 144,000 ಜನ ರಕ್ಷಣೆ ಹೊಂದಿದ್ರಂದ್ರೆ ಆಮೇಲೆ ಏನ್ ಬರ್ತದೆ ಏನ್ ಬರುತ್ತೆ 1,000 ವರ್ಷ ಆಳ್ವಿಕೆ ಬರ್ತದೆ ನಂತರ ನಿತ್ಯತ್ವ ಬರ್ತದೆ ಆ ನಂತರ 1,000 ವರ್ಷ ಆಳ್ವಿಕೆ ಆದ್ಮೇಲೆ ನಿತ್ಯತ್ವ ಆಮೆನ್ ಅದೇ ಗುಡಾರದ ಹಬ್ಬ ಆಮೆನ್ ಜಕರಿಯಂತ 14 ಅಧ್ಯಯನ ಓದ್ರಿ ಅವರು 1,000 ವರ್ಷ ಆಳ್ವಿಕೆ ಆ ಹಬ್ಬವನ್ನು ಮಾಡುತ್ತಾರೆ ಯಾಕೆಂದ್ರೆ 8ನೇ ದಿನ ಎಂಬುದು ಅದು ನಿತ್ಯತ್ವವಾಗಿದೆ ಎಂಟನೇ ದಿನ ಎಂಬುದು ಅದೇನಾಗಿದೆ ಮೊದಲು 3 ದಿನಗಳು ಅದು ಮೊದಲೇ ಬರೋಣ ಪೆಂತೆಕೋಸ್ಟ್ ಅದು 7 ಸಭಾಕಾಲಗಳು ಪೆಂತೆಕೋಸ್ಟ್ ಅಂದ್ರೆ 7 ಸಭಾಕಾಲಗಳು ತುತ್ತೂರಿ ಪ್ರಾಯಶ್ಚಿತ್ತ ಗುಡಾರ 7 ಸಭಾಕಾಲ 3 ವರ್ಷ ಕಾಲ ನಂತರ 1,000 ವರ್ಷದ ಆಳ್ವಿಕೆ ಬರುತ್ತದೆ ಇಲ್ಲಿಯೇ ಇಲ್ಲಿಯವರೆಗೂ ನಿಮಗೆ ಸ್ಪಷ್ಟವಾಗಿ ಅರ್ಥವಾಯ್ತಾ ನಾನು ಇನ್ನೊಂದು ವಿಷಯ ತೋರಿಸ್ತೇನೆ ನಿಮಗೆ ಹಬ್ಬಗಳ ಕ್ರಮ ನಿಮಗೆ ಅರ್ಥವಾದರೆ ನಂತರ ನಾನು 7 ಸಂಗತಿಗಳು ಅರ್ಥ ಆಗ್ತದೆ ಹಬ್ಬಗಳ ಕ್ರಮ ಗೊತ್ತಾಯ್ತಾ ನಿಮಗೆ ಆ ಹಬ್ಬಗಳು ಅಲ್ಲಿಗೆ ಮುಗಿಲಿಲ್ಲ ಇಲ್ಲಿಗೂ ಈಗ ಕೂಡ ಇದ್ದಾವು 7 ಹಬ್ಬಗಳು ಈಗಲೂ ಕೂಡ ಇದ್ದಾವೆ ಪ್ರಕಟಣೆ ಪದ್ಮೋಸ್ ದೀಪ ಪ್ರಾರಂಭದಿಂದ ದರ್ಶನ ಅಂದ್ರೆ ಪದ್ಮೋಸ್ ದೀಪದ ದರ್ಶನದಿಂದ ಪ್ರಕಟಣೆಗಂತ 1ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ ಆಮೆನ್ 2ನೇ ಅಧ್ಯಾಯ 3ನೇ ಅಧ್ಯಾಯ ಸಭಾಕಾಲಗಳು ಆಮೆನ್ ಒಂದನೇದು ಪದ್ಮೋಸ್ ದೀಪ ಹಲ್ಲೆಲೂಯಾ ಪ್ರಕಟಣೆ 1ನೇ ಅಧ್ಯಾಯ ಏನದು ಪದ್ಮೋಸ್ ದರ್ಶನ ಒಂದು ಪದ್ಮೋಸ್ ದರ್ಶನ 2ನೇ ಅಧ್ಯಾಯ 3ನೇ ಅಧ್ಯಾಯ ಸಭಾಕಾಲ 7 ಸಭಾಕಾಲ ಆಮೆನ್ ಅಲ್ಲಿಯಾ ಆಮೆನ್ ಹೌದಾ 7 ಸಭಾಕಾಲನ ಇಲ್ಲಿವರೆಗೂ ನಿಮಗೆ ಅರ್ಥವಾಯ್ತಾ ಸಭಾಕಾಲಗಳು ಏನವು ಪೆಂತೆಕೋಸ್ಟ್ ಹಬ್ಬಗಳಿವು ಆಮೆನ್ ಸಭಾಕಾಲ ಪೆಂತೆಕೋಸ್ಟ್ ಹಬ್ಬಗಳು ಪೆಂತೆಕೋಸ್ಟ್ ಪೆಂತೆಕೋಸ್ಟ್ ಹಬ್ಬ ಸಭಾಕಾಲಗಳು ಅಲ್ಲೆಲ್ಲೂಯಾ ಆಮೆನ್
ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯಕ್ಕೆ ಬಂದಾಗ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯಕ್ಕೆ ಬಂದ್ರೆ ಏನದು ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಸಾವಿರ ವರ್ಷ ಆಳ್ವಿಕೆ ಪ್ರಾರಂಭ ಅದು. ಆಮೆನ್. ಆಳ್ವಿಕೆ ಸಾವಿರ ವರ್ಷ ಆಳ್ವಿಕೆ ಇಪ್ಪತ್ತನೇ ಅಧ್ಯಾಯ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ. ಆಮೆನ್. ಅರ್ಥವಾಯ್ತಾ ನಿಮಗೆ? ಆಮೆನ್. ಸೈತಾನನು ಸಾವಿರ ವರ್ಷ ಬಂಧನದಲ್ಲಿ ಇಡಲ್ಪಡ್ತದೆ ಇಲ್ಲಿ. ಸಾವಿರ ವರ್ಷ ಸೈತಾನ ಏನ್ ಮಾಡಿ ಆಳ್ವಿಕೆಯಲ್ಲಿ ಸೈತಾನ ಬಂಧನದಲ್ಲಿ ಇರ್ತಾನ. ಆಮೆನ್. ಅದು ಗುಡಾರಗಳ ಹಬ್ಬ. ಗುಡಾರದ ಹಬ್ಬ. ಆಮೆನ್. ಅಲ್ಲೆಲ್ಲಿಯ? ಆಮೆನ್. ಆದರೆ ಅಲ್ಲಿ ಕೆಲವು ಮಂದಿ ಜನ ಇರುತ್ತಾರೆ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಆಳ್ವಿಕೆಯಲ್ಲಿ ಇರ್ತಾರೆ ಆಳಿಸ್ಕೊಳ್ತಾರೆ. ಆಮೆನ್. ಅದು ಗುಡಾರದ ಹಬ್ಬ. ಅದು ಸಾವಿರ ವರ್ಷ ಆಳ್ವಿಕೆನ ಇದು ಗುಡಾರದ ಹಬ್ಬ. ಗುಡಾರದ ಪ್ರಕಟಣೆ ಎರಡು ಮೂರು ಅಧ್ಯಾಯಗಳು ಪೆಂತೆಕೋಸ್ಟ್ ಹಬ್ಬ. ಆಮೆನ್. ಇಪ್ಪತ್ತನೇ ಅಧ್ಯಾಯ ಅದು ಗುಡಾರದ ಹಬ್ಬ. ಆಮೆನ್. ಸಾವಿರ ವರ್ಷ ಆಳ್ವಿಕೆ ಇದರ ಜೊತೆಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಸೇರಿಸಿಕೊಳ್ತೇನೆ. ಆ ಅಧ್ಯಾಯಗಳು ಎಂಟನೇ ದಿನಗಳಾಗಿವೆ. ಆಮೆನ್. ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಎಂಟನೇ ದಿನ ಏಳನೇ ದಿನ ಮುಕ್ತಾಯವಾಗಿ ಎಂಟನೇ ದಿನಕ್ಕೆ ಪ್ರಾರಂಭ. ಅದು ಈ ಅಧ್ಯಾಯಗಳು ಎಂಟನೇ ದಿನಗಳಾಗಿವೆ. ಗುಡಾರ ಹಬ್ಬ ಅದು ಎಂಟನೇ ದಿನ ಅದು. ಆದರೆ ನೀವು ತಿಳ್ಕೊಳ್ರಿ, ಬಹುಶಃ ಈ ದಿನ ಅರ್ಥ ಮಾಡಿಕೊಳ್ರಿ. ಪ್ರವಾದಿ ಒಂದು ಪ್ರಾಮುಖ್ಯವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಪ್ರಕಟಣೆ ನಾಲ್ಕನೇ ಅಧ್ಯಾಯ ವಧು ಮೇಲಕ್ಕೆ ಹೋಗುತ್ತೆ. ಆಮೆನ್. ಮೂರು ಅಧ್ಯಾಯಗಳಲ್ಲಿ ಮುಗಿತಾ ಪ್ರಕಟಣೆ ಇಲ್ಲಿ ವಧು ಮೇಲಕ್ಕೆ ಹೋಗುತ್ತೆ. ಇಲ್ಲಿ ವಧು ಮೇಲಕ್ಕೆ ಹೋಗುತ್ತೆ. ವಧು ಮೇಲಕ್ಕೆ ಹೋತಂದ್ರೆ ಅದು ಪ್ರಕಟಣೆ ಅಂತ ನಾಲ್ಕನೇ ಅಧ್ಯಾಯ ಅದು. ಆಮೆನ್. ನಾವೆಲ್ಲ ಎತ್ತಲ್ಪಟ್ಟು ಬಂದಿರಿ. ಏನದು ಪ್ರಕಟಣೆ? ನಾಲ್ಕನೇ ಅಧ್ಯಾಯ. ನಾಲ್ಕನೇ ಅಧ್ಯಾಯ ಅದು. ಇನ್ನು ನಾಲ್ಕನೇ ಅಧ್ಯಾಯಕ್ಕೆ ಬಂದಿಲ್ಲ ಅವಿನ್ನು. ಆಮೆನ್. ಮತ್ತೆ ಅದು ಮೇಲಕ್ಕೆ ಹೋಗ್ತದೆ. ಆಕೆ ತಿರುಗಿ ಯಾವಾಗ ಬರ್ತಾಳೆ? ಯಾವಾಗ ಬರ್ತಾಳೆ ತಿರುಗಿ? ನಾಲ್ಕನೇ ಅಧ್ಯಾಯ ಮೇಲಕ್ಕೆ ಹೋದವಳು ಪ್ರಕಟಣೆ ಹತ್ತೊಂಬತ್ತಕ್ಕೆ ತಿರುಗಿ ಬರ್ತಾಳೆ. ತಿರುಗಿ ಬರುತ್ತಾಳೆ. ಆಮೆನ್. ಪ್ರಕಟಣೆ ಹತ್ತೊಂಬತ್ತಕ್ಕೆ ತಿರುಗಿ ಬರ್ತಾಳೆ. ಆಮೆನ್. ಹೌದಾ? ಆಮೆನ್. ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಪೆಂತೆಕೋಸ್ಟ್ ಹಬ್ಬ ಅದು. ಮತ್ತು ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಅದು ಮಿಲಿಯನಿಯಂ ಸಾವಿರ ವರ್ಷ ಆಳ್ವಿಕೆ ಅದು ಇಪ್ಪತ್ತನೇ ಅಧ್ಯಾಯ. ಆಮೆನ್. ಅದೇ ಗುಡಾರದ ಹಬ್ಬ. ಆಮೆನ್. ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯಾಯದವರೆಗೂ ಎರಡು ಮಧ್ಯ ಐತಲ್ಲ, ನಾಲ್ಕರಿಂದ ಹತ್ತೊಂಬತ್ತರವರೆಗೂ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯಾಯ ಗ್ಯಾಪ್ ಐತಲ್ಲ, ಮಧ್ಯಂತರ ಕಾಲ. ಐದನೇ ಅಧ್ಯಾಯ ಆರನೇ ಅಧ್ಯಾಯ ಏಳನೇ ಅಧ್ಯಾಯ ಎಂಟನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಹತ್ತನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಅಲ್ಲಿಯ ಎಲ್ಲ ಮಧ್ಯಕಾಲ. ಇವೆರಡರ ಮಧ್ಯದಲ್ಲಿ ನಾಲ್ಕನೇ ಅಧ್ಯಾಯ ಹಿಂದೆ ಎರಡು ಮೂರು ಅಧ್ಯಾಯ ಒಂದು ಎರಡು ಮೂರು ಅಧ್ಯಾಯಗಳದಾವ. ಹತ್ತೊಂಬತ್ತನೇ ಅಧ್ಯಾಯ ನಂತರ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇದಾವ. ಆಮೆನ್. ಹತ್ತೊಂಬತ್ತನೇ ನೆಕ್ಸ್ಟ್ ಏನಿದೆ? ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು. ನಾಲ್ಕನೇ ಅಧ್ಯಾಯ ಈಚೆಗೆ ಏನಿದಾವೆ? ಒಂದು ಎರಡು ಮೂರು. ಅಲ್ಲೆಲ್ಲೂಯ. ಆಮೆನ್. ಈ ನಾಲ್ಕನೇ ಅಧ್ಯಾಯ ಮೊದಲುಗೊಂಡು ಹತ್ತೊಂಬತ್ತರಿಗೆ ಎಲ್ಲಿದೆ? ಪೆಂತೆಕೋಸ್ಟ್ ಹತ್ತಿರದಿಂದ ಅದು ಗುಡಾರದ ಮಧ್ಯದಲ್ಲಿದೆ. ಪೆಂತೆಕೋಸ್ಟ್ ಮತ್ತು ಗುಡಾರ. ಆಮೆನ್. ಇದು ಮಧ್ಯಕಾಲ. ಅಲ್ಲೆಲ್ಲೂಯ. ಆಮೆನ್. ಅರ್ಥ ಆಗ್ತಿದೆಯಾ? ಪೆಂತೆಕೋಸ್ಟ್ ಮಧ್ಯದಲ್ಲಿ. ಅದಕ್ಕಾಗಿ ಪ್ರಕಟಣೆ ಪುಸ್ತಕದಲ್ಲಿ ಇಲ್ಲಿ ಬಹು ಪ್ರಾಮುಖ್ಯವಾದ ಖಾಲಿ ನಾವು ನೋಡ್ತೇವೆ. ಇದು ಖಾಲಿ ಐತೆ ಅಲ್ಲಿ ಪೆಂತೆಕೋಸ್ಟ್ ಗುಡಾರ. ಅಲ್ಲಿ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯಾಯ ಖಾಲಿ, ವಧುವಿಗೆ ಖಾಲಿ ಅದು. ಇಲ್ಲಿ ಬಹು ಪ್ರಾಮುಖ್ಯವಾದ ಖಾಲಿಯನ್ನು ನೋಡುತ್ತೇವೆ. ಅಲ್ಲಿಯೇ ವಧು ಮೇಲಕ್ಕೆ ಹೋಗುತ್ತದೆ. ಆಮೆನ್. ಮತ್ತೆ ತಿರುಗಿ ಬರ್ತದೆ. ಆಮೆನ್. ಖಾಲಿ ಪೆಂತೆಕೋಸ್ಟ್ ಮತ್ತು ಗುಡಾರ ಮಧ್ಯದಲ್ಲಿರುತ್ತದೆ. ಪೆಂತೆಕೋಸ್ಟ್ ಮತ್ತು ಗುಡಾರದ ಮಧ್ಯದಲ್ಲಿ ಏನಿದೆ? ಖಾಲಿ ಇದೆ. ಆಮೆನ್. ಆ ಖಾಲಿಯನ್ನು ನೀನು ತೆಗೆದುಕೊಂಡ್ರೆ ಇದೆಲ್ಲ ಅರ್ಥವಾಗ್ತಿದೆ ನಿನಗೆ. ಪೆಂತೆಕೋಸ್ಟ್ ಹಬ್ಬ,
ಗುಡಾರ ಹಬ್ಬಕ್ಕೂ ಮಧ್ಯದಲ್ಲಿ ಪ್ರವಾದಿ ಸಂದೇಶ ಓದಿದರೆ ಗೊತ್ತಾಗತ್ತೆ ನಿಮಗೆ. ಆಮೇನ್. ಪ್ರವಾದಿ ಹೇಳಿದರೆ ಆತನು ತುತ್ತೂರಿ ಹಬ್ಬ ಎಂಬ ಸಂದೇಶದಲ್ಲಿ ಹೇಳಿದಾನೆ ಪೆಂತಿಕೋಸ್ಟ್ ಹಬ್ಬ ಮುಕ್ತಾಯವಾಗಿದೆ ಎಂದು ಹೇಳಿದ್ದಾನೆ. ಆಮೇನ್. ಆ ದೊಡ್ಡ 50 ದಿನಗಳು ಮುಕ್ತಾಯ ಆಗಿವೆ ಎಂದು ಹೇಳಿದ್ದಾನೆ. ಆಮೇನ್. ಪೆಂತಿಕೋಸ್ಟ್ ಹಬ್ಬ ಮುಕ್ತಾಯವಾಗಿದೆ. ಮತ್ತೆ ಕೊನೆಯ ದಿನ ಏನದು? ಅದು ಪೆಂತಿಕೋಸ್ಟ್ ಕಾಲ. ಪೆಂತಿಕೋಸ್ಟ್ರ ಕಾಲದೊಂದಿಗೆ ಪೆಂತಿಕೋಸ್ಟ್ ಹಬ್ಬ ಮುಕ್ತಾಯವಾಗಿದೆ. ನೋಡ್ರಿ, ನೀವು ಈ ಪೆಂತಿಕೋಸ್ಟ್ ಕಾಲದಲ್ಲಿ ಜೀವಿಸ್ತಾ ಇಲ್ಲ. ಆಮೇನ್. ಅದಕ್ಕೆ ಅದೃಶ್ಯ ಐಕ್ಯತೆ ಎಂಬ ಸಂದೇಶದಲ್ಲಿ ಪ್ರವಾದಿ ಹೇಳಿದ್ದಾರೆ, ಅದನ್ನೇ ವ್ಯಾಖ್ಯಾನಿಸಿದ್ದಾರೆ. ಆಮೇನ್. ಪೆಂತಿಕೋಸ್ಟ್ ದಿನ ಯಾವುದು ನಡೆದಿದೆಯೋ ಅದೇ ಪೆಂತಿಕೋಸ್ಟ್ ಕಾಲದಲ್ಲಿ ನಡೀತದೆ ಎಂದಿದ್ದಾರೆ. ಆದರೆ ಆತನು ಅಂದನು, ಈ ದಿನ ವ್ಯತ್ಯಾಸಕರವಾದ ಸಂದೇಶ ಹೊಂದಿದ್ದೇವೆ. ಇದು ಇನ್ನೊಂದು ಸಂದೇಶ, ಇದು ಪೆಂತಿಕೋಸ್ಟ್ ಸಂದೇಶ ಅಲ್ಲ. ಈ ದಿನ ಪೆಂತಿಕೋಸ್ಟ್ ದಿನದ ಬಗ್ಗೆ ಮಾತಾಡುವುದು ಅಲ್ಲ. ನಾವು ತಿರುಗಿ ಏದೇನಿಗೆ ಒಟ್ಟುಗೂಡಿಸ್ತೇವೆ. ಆಮೇನ್. ಏದೇನಿಗೆ ಹೋಗುತ್ತೇವೆ ನಾವೀಗ? ಆಮೇನ್. ನಮಗೆ ಇನ್ನು ವ್ಯತ್ಯಾಸಕರವಾದ ಸಂದೇಶವಿದೆ. ಸೋದೋಮ್ ಸುಟ್ಟು ಹೋಗುವ ಮುಂಚೆ ಪೆಂತಿಕೋಸ್ಟ್ ಹಬ್ಬ ಆಮೇನ್ ಪೆಂತಿಕೋಸ್ಟ್ ಕಾಲದೊಂದಿಗೆ ಮುಕ್ತಾಯವಾಗುತ್ತದೆ. ಆಮೇನ್. ಯಾಕಂದ್ರೆ ಪೆಂತಿಕೋಸ್ಟ್ ಕಾಲವೇ ಕೊನೆಯ ಸಭಾ ಕಾಲ. ಆಮೇನ್. ನಿಮಗೆ ಗೊತ್ತು, ಪೆಂತಿಕೋಸ್ಟ್ ಕಾಲವು ಎರಡು ಅಂಶಗಳ ಒಳಗೆ ಅಯ್ಯೋಗಳನ್ನು ಹೊಂದಿದೆ. ಆಮೇನ್. ಪೆಂತಿಕೋಸ್ಟ್ ಎರಡು ಅಯ್ಯೋಗಳು, ಅಯ್ಯಯ್ಯೋ ಮಹಾಶ್ರಮೆ ಕಾಲಗಳು. ಅಲ್ಲೆಲ್ಲೂಯಾ. ಆಮೇನ್. ಆ ಎರಡು ಅಯ್ಯೋಗಳು, ಆ ಎರಡು ಪ್ರಪಂಚ ಮಹಾಯುದ್ಧಗಳು. ಆಮೇನ್. ಅಲ್ಲೆಲ್ಲೂಯಾ. ಆಮೇನ್. ಎರಡು ಮಹಾಯುದ್ಧಗಳೊಂದಿಗೆ ಪೆಂತಿಕೋಸ್ಟ್ ಕಾಲ ಮುಕ್ತಾಯ ಆಗಿದೆ. 1946 ಮೇ ತಿಂಗಳು ದೇವರು ಈಗ ಒಬ್ಬ ಮನುಷ್ಯನನ್ನು ಹೊಂದಿದ್ದಾನೆ. 1946 ಮೇ ತಿಂಗಳು 1 ಒಬ್ಬ ಮನುಷ್ಯ ಸಿಕ್ಕ ದೇವರಿಗೆ. ಆದರೆ ಬ್ರನಮ್ ಜಪರ್ಸನ್ ವಿಲ್ ಇಂಡಿಯಾನ ಮೂಲಕ ಒಂದು ಸಂದೇಶ ಕೊಡುವುದಕ್ಕೆ, ಈ ಕಾಲದಲ್ಲಿ ಒಬ್ಬ ವಧುವನ್ನು ತೆಗೆದುಕೊಂಡು ಬರುವುದಕ್ಕೆ ಆತನು ಮೊದಲ ಮತ್ತು ಎರಡನೇ ಎಳೆತೆಗಳಿಂದ ಮುಂದಕ್ಕೆ ಹೋದನು. ನೀವು ನಮ್ಮೊಂದಿಗೆ ಇದ್ದೀರಾ? ಈಗ ನಾವು ಎಲ್ಲಿದ್ದೇವೆ? ಈಗ ಖಾಲಿಯಲ್ಲಿ ಜೀವಿಸ್ತಾ ಇದ್ದೇವೆ. ಪೆಂತಿಕೋಸ್ಟ್ ಮತ್ತು ಗುಡಾರದ ಖಾಲಿಯಲ್ಲಿ ಜೀವಿಸ್ತಾ ಇದ್ದೇವೆ. ಪೆಂತಿಕೋಸ್ಟ್ ದಿನದಲ್ಲಿ ಇಲ್ಲ, ಸಭಾ ಕಾಲದಲ್ಲೂ ಇಲ್ಲ. ನಾವು ಪೆಂತಿಕೋಸ್ಟ್ ದಿನದಲ್ಲೂ ಇಲ್ಲ, ಸಭಾ ಕಾಲದಲ್ಲೂ ಇಲ್ಲ. ಇನ್ನು ನಾವು 1000 ವರ್ಷ ಆಳ್ವಿಕೆಗೆ ಬರಲಿಲ್ಲ ಇನ್ನು. ಆಮೇನ್. ಈ ಎರಡು ಕಾಲಿಗಳ ಮಧ್ಯದಲ್ಲಿ ಇದ್ದೇವೆ. ಆಮೇನ್. ಹಾಲೆಲೂಯಾ. ಎರಡು ಕಾಲಿಗಳ ಮಧ್ಯದಲ್ಲಿ ನಾವು ಇದ್ದೇವೆ, ಜೀವಿಸ್ತಾ ಇದ್ದೇವೆ. ಪೆಂತಿಕೋಸ್ಟ್ ಗುಡಾರಕ್ಕೆ ಮಧ್ಯೆ ಇರುವ ಖಾಲಿ ಜಾಗ, ಹಾಲೆಲೂಯಾ. ಆಮೇನ್. ನೀನು ನೋಡಿದಾಗ ಪ್ರಕಟಣೆ 4, 5, 6, 7, 8 ಈ ಅಧ್ಯಾಯಗಳು, 7 ಮುದ್ರೆಗಳಿದೆ ಇದರಲ್ಲಿ. ಆಮೇನ್. ಹಾಲೆಲೂಯಾ. ಆಮೇನ್. 4, 5, 6, 7, 8 ಈ ಅಧ್ಯಾಯಗಳು, 7 ಮುದ್ರೆಗಳು. ಆಮೇನ್. ಮತ್ತೆ 9, 10 ಅಧ್ಯಾಯಗಳು ಎಲ್ಲವೂ ಕೂಡ ಇಲ್ಲಿವೆ. ಪೆಂತಿಕೋಸ್ಟ್ ಮತ್ತು ಗುಡಾರದ ಮಧ್ಯದಲ್ಲಿ ಎಲ್ಲಾ ಅಧ್ಯಾಯಗಳು ಇವೆ. ಎಲ್ಲ ಅಧ್ಯಾಯಗಳು ಎಲ್ಲಿವೆ? ಪೆಂತಿಕೋಸ್ಟ್ ಮತ್ತೆ ಗುಡಾರದ ಮಧ್ಯದಲ್ಲಿ ಇದೆ. ಈ ಹಬ್ಬಗಳು ಕ್ರಮಗಳನ್ನು ಒಂದು ಸಾರಿ ನೆನಪು ಮಾಡಿಕೊಳ್ಳ್ರಿ. ನಿಮಗೆ ಇದುವರೆಗೂ ನೆನಪಿದ್ರೆ ಇವೆರಡರ ಮಧ್ಯೆ ಎರಡು ಪ್ರಪಂಚ ಇದ್ದು ಎರಡು ಹಬ್ಬಗಳಿವೆ. ಇವೆರಡರ ಮಧ್ಯೆ ಎರಡು ಹಬ್ಬಗಳಿವೆ. ಯೇಸುವನ್ನು ಯಹೂದ್ಯರು ಗುರುತಿಸುವಂತ ಸಮಯದಲ್ಲಿ ಈ ಪ್ರಾಯಶ್ಚಿತ್ತ ಹಬ್ಬ ನಡೀತದೆ. ಪ್ರಾಯಶ್ಚಿತ್ತ ಹಬ್ಬ ಅಲ್ಲಿಯೇ ಮೋಶೆ ಮತ್ತು ಎಲಿಯ ಸೇವೆ ಇದೆ. ಯೇಸು ಯೇಸೇಪನು ಯಾವ ರೀತಿ ತನ್ನ ಸಹೋದರಿ ಪರಿಚಯ ಮಾಡಿಕೊಂಡಲ್ಲ, ನಾನೇ ನಿಮ್ಮ ಯೇಸೇಪ್ ಅಂತ. ಆಮೇನ್. ಅದೇ ರೀತಿ ಯೇಸು ಕೂಡ ಪ್ರಾಯಶ್ಚಿತ್ತ ಹಬ್ಬದಲ್ಲಿ ತನ್ನಂತಾನು ಯಹೂದ್ಯರಿಗೆ ಪರಿಚಯ ಮಾಡಿಕೊಳ್ತಾನೆ. ಯಹೂದ್ಯರಿಗೆ ಗೊತ್ತಿಲ್ಲ ಯೇಸು ಕ್ರಿಸ್ತನ್ ದೇವರಂತ, ಆತನ ಯಹೋವ ಅಂತ ಈಗ ಗೊತ್ತಿಲ್ಲ ಅವರಿಗೆ. ಆಮೇನ್. ಯಾರೋ ಬೇರೆ ಅಂತ ತಿಳ್ಕೊಂಡ್ಬಿಟ್ರ. ಆಮೇನ್. ಈಗ ಅವ್ರಿಗೆ ಪರಿಚಯ ಮಾಡ್ಕೊಂಡಾಗ ಗೊತ್ತಾಗುತ್ತೆ, ನಾನೇ ನಿಮ್ಮ ಯೇಸೇಪ್ ಅಂತ ಹೇಳಿದಾಗ ಅಣ್ಣ ತಮ್ಮಂದ್ರಿಗೆ ಗೊತ್ತಾಯ್ತು. ಅದೇ ರೀತಿ ಯೇಸು ಕ್ರಿಸ್ತನ್ ಕೂಡ ಈಗ 100% ಈಗ ಗೊತ್ತಿಲ್ಲ ಯಾರು ಅಂತ, ಆತನ ಯಹೂದ್ಯರಿಗೆ ಗೊತ್ತಿಲ್ಲ ಆತನ ಯಾರು ಅಂತ. ಆತನೇ ಪರಿಚಯ ಮಾಡ್ಕೋಬೇಕು. ಯೇಸೇಪನ ಯಾವ ರೀತಿ ಪರಿಚಯ ಮಾಡಿಕೊಂಡು ಹೇಳಿದಾಗ ಗೊತ್ತಾತಲ್ಲ ಯಹೂದ್ಯರಿಗೆ, ಆ ರೀತಿ ಈಗ ಯೇಸು ಕ್ರಿಸ್ತನು ನಾನೇ ಯಹೋವಾ ಅಂತ ಅವ್ರಿಗೆ ಹೇಳಿದಾಗ ಗೊತ್ತಾಗುತ್ತೆ. ಅದಕ್ಕೆ ಆ ಹಬ್ಬ ಐತಲ್ಲ, ಅದೇ ಹಬ್ಬ ಯಾವುದಂದ್ರೆ ಪ್ರಾಯಶ್ಚಿತ್ತದ ಹಬ್ಬ. ಆಮೇನ್. ತನ್ನನ್ನು ಪರಿಚಯ ಮಾಡಿ. ಇಷ್ಟೆಲ್ಲ ಅದ್ಭುತವಾದ ಸಂಗತಿಗಳು ಸತ್ಯವೇದದಲ್ಲಿ ಇದೆ. ಆಮೇನ್. ದಡ 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 ಓದ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲಿಯಾ ಏನು ಗೊತ್ತಾಗ್ಲಿಲ್ಲ, ಏನು ಅರ್ಥ ಆಗ್ಲಿಲ್ಲ, ಅದರ ಸತ್ಯಾಂಶ ನಮಗೆ ಗೊತ್ತಾಗ್ಲಿಲ್ಲ. ಸತ್ಯಾಂಶ ಗೊತ್ತಾದಾಗ ನಾವು ಬಿಗಿಯಾಗಿ ಹಿಡ್ಕಂತೀವಿ. ಬೆಲ್ಲದ ರುಚಿ ಗೊತ್ತಾದಾಗ ಗಟ್ಟಿಯಾಗಿ ಹಿಡ್ಕಂತೀವಿ ಬೆಲ್ಲ ಏನಪ್ಪ ಅಂತ. ಹಿಂಗೆ ನೋಡಿ ಹಿಂಗೆ ಇಡೋದಾದ್ರೆ ಏನು ಪ್ರಯೋಜನ ಆಗಲ್ಲ. ಅಲ್ಲಿಯಾ
ನೋಡಿ ಇದೆಲ್ಲ ಅದ್ಭುತವಾದ ಸಂಗತಿಗಳು. ಪ್ರವಾದಿ ಇದನ್ನೆಲ್ಲ ಏನ್ ಮಾಡಿದ್ದಾರೆ, ಸತ್ಯವತಿಯಿಂದನೇ ತೆಗೆದಿದ್ದಾರೆ. ಆಮೇನ್. ಸಹೋದರರಿಗೆ ಪರಿಚಯ ಮಾಡಿಕೊಳ್ತಾನೆ ಯೇಸು ಕೂಡ ಪ್ರಾಯಶ್ಚಿತ್ತ ಹಬ್ಬದಲ್ಲಿ ತನ್ನನ್ನು ಪರಿಚಯ ಮಾಡಿಕೊಳ್ತಾನೆ. ಇದು ಕೂಡ ನಿಮಗೆ ಗೊತ್ತು, ಎತ್ತಲ್ಪಡುವ ಮುಂಚೆ ಜೀವಿಸ್ತಾ ಇದ್ದೀವಿ, ವಧು ಮನೆಗೆ ಹೋಗುವ ಮುಂಚೆ. ಈಗ ನಾವು ಎಲ್ಲಿದ್ದೇವೆ ಅಂದ್ರೆ, ಈಗ ಒಂದೇ ಒಂದು ಹಬ್ಬದಲ್ಲಿ ಉಳಿದುಕೊಂಡಿದ್ದೇವೆ. ಎಲ್ಲಿ ಉಳಿದುಕೊಂಡಿದ್ದೇವೆ ಅಂದ್ರೆ, ತುತ್ತೂರಿ ಹಬ್ಬದಲ್ಲಿ ಉಳಿದುಕೊಂಡಿದ್ದೇವೆ. ಅಂದ್ರೆ ಅರ್ಥ, ತುತ್ತೂರಿ ಹಬ್ಬಕ್ಕಿರುವ ಅರ್ಥ ಏನಂದ್ರೆ, ಒಟ್ಟುಗೂಡಿಸೋದು. ಒಟ್ಟುಗೂಡಿಸೋ ಸಮಯದಲ್ಲಿ ಇದೀವಿ ಈಗ. ಯಾರ್ಯಾರು ವಧುಗಳು ಅವರೆಲ್ಲ ಒಟ್ಟುಗೂಡಿಸುವಂತ ಸಮಯ ಇದು. ಅದಕ್ಕಿಂತ ಆಳವಾದ ಅರ್ಥವಿದೆ ಎಂದು ತಿಳಿಯಬೇಕು. ಇವೆಲ್ಲ ಅರ್ಥವಾಯ್ತು ನಿಮಗೆ. ಹಬ್ಬಗಳ ಕ್ರಮ, ಈ ಹಬ್ಬಗಳನ್ನು ಕೂಡಿಸಿ ತೆಗೆದುಕೊಳ್ಳುವುದು, ಪಸ್ಕ ಹಬ್ಬ, ಉಳಿಯಿಲದ ಹಬ್ಬ, ರೊಟ್ಟಿ ಪ್ರಥಮ ಫಲದ ಹಬ್ಬ, ಅಂದ್ರೆ ಸುಗ್ಗಿ ಹಬ್ಬ, ಕರ್ತನಾದ ಯೇಸುವಿನ ಮೊದಲ ಬರೋಣ, ನಂತರ ಮೊದಲ ಬರೋಣ ಆಯ್ತು, ನಂತರ ಏನು ಪೆಂತೆಕೋಸ್ಟ್ ಹಬ್ಬ, ಏಳು ಸಭಾಕಾಲಗಳು ಸಂಬಂಧಪಡುತ್ತದೆ, ನಂತರ ಏಳನೇ ತಿಂಗಳು, ಏಳು ಸಭಾಕಾಲ, ತುತ್ತೂರಿ, ಪ್ರಾಯಶ್ಚಿತ್ತ, ಗುಡಾರದ ಇವೆಲ್ಲ ಕೂಡಿ ಒಂದು ಹಬ್ಬ. ತುತ್ತೂರಿ ಮತ್ತು ಪ್ರಾಯಶ್ಚಿತ್ತ ಹಬ್ಬ ಉದ್ದೇಶ ಏನಂದ್ರೆ, ಆ ಗುಡಾರದ ಹಬ್ಬದ ಕೊನೆಯ ದಿನದಲ್ಲಿ ನೀನು ನಿನ್ನ ಗುಡಾರವನ್ನು ತೆಗೆದು ಹಾಕಿಕೊಳ್ಳುವುದು. ಅಲ್ಲೆಲುಯ್ಯ. ಆನಂತರ ನಾವು ನೋಡುತ್ತೇವೆ ಪ್ರಕಟಣೆ ಗ್ರಂಥ ಪುಸ್ತಕದಲ್ಲಿ ಎರಡು ಮೂರು ಅಧ್ಯಾಯಗಳು, ಏಳು ಸಭಾಕಾಲ, ಪೆಂತೆಕೋಸ್ಟ್, ಇಪ್ಪತ್ತೊಂದು ಇಪ್ಪತ್ತೆರಡು ಎಂಟನೇ ದಿನ ಅದು. ಇಪ್ಪತ್ತೊಂದು ಇಪ್ಪತ್ತೆರಡು ಪ್ರಕಟಣೆ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ಏನದು, ಎಂಟನೇ ದಿನ ನಿತ್ಯತ್ವ ಅದು. ಆಮೆನ್. ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯಕ್ಕೆ ಈ ಕಾಲ ಮುಗಿದೋಗುತ್ತದೆ. ಕಾಲ ಮುಗಿದೋಗುತ್ತೆ. ತಾರೀಕು, ಗಂಟೆ, ಸಮಯ, ಆಯಸ್ಸು, ಲೋಕ ಎಲ್ಲ ಮುಕ್ತಾಯ. ನೂತನ ಆಕಾಶ ಎಲ್ಲ ಬಡದಾಟ, ಆರಾಟ, ನಾನ್ ದೊಡ್ಡವನು, ನಾನ್ ದೊಡ್ಡವನು, ನನ್ನ ಮನೆ ಎಷ್ಟು ದೊಡ್ಡದು, ನನ್ನ ಹತ್ರ ಎಷ್ಟು ಬಂಗಾರ ಐತೆ, ನನ್ನ ಹತ್ರ ಎಷ್ಟು ದೊಡ್ಡ ಆಸ್ತಿ ಇದೆ, ಎಲ್ಲ ಆರಾಟ, ಕೂಗಾಟ, ಲೋಕದ ಎಲ್ಲ ಗರ್ವ. ಇಪ್ಪತ್ತನೇ ದೇಹಕ್ಕೆ ಕ್ಲೋಸ್. ಇಪ್ಪತ್ತೊಂದು ನಿತ್ಯತ್ವ. ಆಮೆನ್. ಕಾಲವೇ ಇಲ್ಲದ ಕಡೆ, ಆಯಸ್ಸೇ ಇಲ್ಲದ ಕಡೆ ನಿತ್ಯತ್ವಕ್ಕೆ ನಾವು ಹೋಗ್ಲಿಕ್ಕಿದ್ದೇವೆ. ನೂತನ ಆಕಾಶ ಮಂಡಲ, ನೂತನ ಆಕಾಶ ಮಂಡಲ ಪ್ರಾರಂಭ ಆಗಿತ್ತ ಅಲ್ಲಿ. ಆಮೆನ್. ಹೊಸ ಆಕಾಶ, ಹೊಸ ಭೂಮಿ, ಅಲ್ಲಿ ಬೆಟ್ಟ, ಅಲ್ಲಿ ಏನಿಲ್ಲ, ಹಸಿವಿಲ್ಲ, ಗೋಳಾಟಿಲ್ಲ, ಕಣ್ಣೀರಿಲ್ಲ, ಕಷ್ಟ ಇಲ್ಲ, ಸಮಸ್ಯೆ ಇಲ್ಲ, ಸೊಸೆ ಹತ್ರ ಬಯಸ್ಕೋನೋದಿಲ್ಲ, ಗಂಡನ ಹತ್ರ ಬಯಸ್ಕೋನೋದು ಇಲ್ಲ, ಅಡಿಗೆ ಮಾಡಂಗಿಲ್ಲ, ಹೆಂಡತಿ ಹತ್ರ ಬಯಸ್ಕೋನೋದು ಇಲ್ಲ, ಅಡಿಗೆ ಇಡಂಗಿಲ್ಲ, ಒಲೆ ಊದಂಗಿಲ್ಲ, ಗ್ಯಾಸ್ ಹಚ್ಚಂಗಿಲ್ಲ, ಅದೇನ್ ಶಬ್ದ ಬಂತಂದ್ರೆ ಭಯ ಪಡಂಗಿಲ್ಲ, ಏನಿಲ್ಲ ಅಲ್ಲಿ. ಯಾವ ದುಡಿಯೋದಿಲ್ಲ, ಓದೋದಿಲ್ಲ, ಎಕ್ಸಾಮ್ ಇಲ್ಲ, ಪಾಸ್ ಇಲ್ಲ, ಫೇಲ್ ಇಲ್ಲ, ಅಂತದ್ದು ಬರ್ಲಿ ಬೇಗ ಅಂತೀರಾ? ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಅಲ್ಲೆಲುಯ. ಆಮೆನ್. ಪರೀಕ್ಷೆ ಬೇಡ ಅಂದ್ರೆ, ಓದ್ ಬೇಡಪ್ಪ ಅಂದ್ರೆ ಏನ್ ಮಾಡ್ರಿ? ಪ್ರಾರ್ಥನೆ, ಪ್ರಾರ್ಥನೆ ಮಾಡ್ರಿ. ಆಮೆನ್. ಕಷ್ಟ, ಸಮಸ್ಯೆಗಳು, ಜ್ವರಗಳು, ಕೆಮ್ಮುಗಳು, ಚೀನುಗಳು, ಶೀತಗಳು, ಎಲ್ಲ ಯಾವ್ದು ಬೇಡ ಅಂದ್ರೆ ಪ್ರಾರ್ಥನೆ ಮಾಡ್ರಿ. ನಾವು ನೋಡ್ತೇವೆ ಇಲ್ಲಿ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಅಧ್ಯಾಯ ಏನದು, ಎಂಟನೇ ದಿನ ಅದು. ಆಮೇನ್. ಇಪ್ಪತ್ತೇಳು ಇಪ್ಪತ್ತಕ್ಕೆ ಏಳನೇ ದಿನ ಮುಕ್ತಾಯ ಆಗುತ್ತೆ ಅಲ್ಲಿ. ಆಮೇನ್. ಎಂಟನೇ ದಿನ ಅಂದ್ರೆ ನಿತ್ಯತ್ವ ಅದು. ಮತ್ತೆ ಮತ್ತೆ ನಾವು ನೋಡಿದಂಗೆ ನಾವು ನೋಡ್ತೇವೆ ನಾಲ್ಕು ಪ್ರಕಟಣೆ ಗ್ರಂಥ ನಾಲ್ಕು ಮತ್ತೆ ಹತ್ತೊಂಬತ್ತು ಮಧ್ಯದಲ್ಲಿ ಇದ್ದೇವೆ. ಆಮೇನ್. ಅಲ್ಲೆಲುಯ್ಯ. ತಿಳ್ಕೊಡ್ರಿ, ಇದೇ ಬಹು ಅಂದವಾದದ್ದು. ಪ್ರವಾದ ಏನ್ ಹೇಳಿದ್ರಪ್ಪ ಅಂದ್ರೆ, ನಾಲ್ಕನೇ ದಿನ ಹತ್ತೊಂಬತ್ತರವರೆಗೂ ದೇವರು ವಧುನೊಂದಿಗೆ ಸಂಧಿಸುವುದಿಲ್ಲ. ನಾಲ್ಕನೇ ಅಧ್ಯಾಯದ ಮೇಲೆ ಓದದ್ದು ಅದು ಹತ್ತೊಂಬತ್ತನೇ ಅಧ್ಯಾಯಕ್ಕೆ ಬರುತ್ತದೆ. ನಾಲ್ಕು ಮತ್ತು ಹತ್ತೊಂಬತ್ತರ ಮಧ್ಯದಾಗ ಐತಲ್ಲ ಸಮಯ, ಅಲ್ಲಿ ವಧುವಿನೊಂದಿಗೆ ಯಾವುದೇ ಮಾತುಕತೆ ದೇವರದ್ದು ಇಲ್ಲ, ಯೇಸು ಕ್ರಿಸ್ತನ ಇಲ್ಲ ಅಲ್ಲಿ. ಅದೇ ಕಾಲದಲ್ಲಿ ನಾವು ಇಲ್ಲಿ ಇದ್ದೇವೆ. ನಿಮಗೆ ಅರ್ಥವಾಗ್ತಿದೆಯಾ? ಅದೇ ನಾಲ್ಕರಿಂದ ಹತ್ತೊಂಬತ್ತರವರೆಗೂ ಯಹೂದ್ಯರೊಂದಿಗೆ ವ್ಯವಹರಿಸ್ತಾನೆ ದೇವರು. ನಾಲ್ಕನೇ ಅಧ್ಯಾಯದಿಂದ ಹತ್ತೊಂಬತ್ತನೇ ಅಧ್ಯಾಯದವರೆಗೂ ಯಹೂದ್ಯರೊಟ್ಟಿಗೆ ಮಾತಾಡ್ತಾನೆ ಎಂದು ಪ್ರವಾದಿ ಹೇಳಿದ್ದಾರೆ. ಆಮೆನ್. ಅಲ್ಲೆಲುಯ್ಯ. ಆಮೆನ್. ಅದರಲ್ಲಿ ಎರಡು ಹಬ್ಬಗಳಿವೆ ಮಧ್ಯಭಾಗದಲ್ಲಿ. ಎಷ್ಟು ಹಬ್ಬಗಳಿವೆ? ಎರಡು ಹಬ್ಬಗಳು. ಎರಡು ಹಬ್ಬ ಇವೆ, ಒಂದು ತುತ್ತೂರಿ ಹಬ್ಬ ಇದೆ, ಇನ್ನೊಂದು ಪ್ರಾಯಶ್ಚಿತ್ತ ಹಬ್ಬ. ಅಲ್ಲಿ ತುತ್ತೂರಿ ಹಬ್ಬ ಅಂದ್ರೇನು, ಯಹೂದ್ರನ್ನು ಒಟ್ಟುಗೂಡಿಸೋದು. ಆಮೆನ್. ಈಗ ನಮ್ಮನ್ನು ಒಟ್ಟುಗೂಡಿಸ್ತದೆ, ನಂತರ ಯಹೂದ್ರನ್ನು ಒಟ್ಟುಗೂಡಿಸ್ತದೆ. ಆಮೆನ್.
ಆಮೇಲೆ ಪ್ರಾಯಶ್ಚಿತ್ತ ಅಂದ್ರೆ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಳ್ಳೋದು. ಆಮೇನ್. ಹಬ್ಬದಲ್ಲಿ ಆತನು ತನ್ನ ತಾನು ಯಹೋವನಿಗೆ ಪ್ರಕಟಿಸಿಕೊಳ್ತಾನೆ. ನಿನ್ನೊಂದಿಗೆ ವ್ಯವಹರಿಸುವುದು ಎಲ್ಲಿ, ಆದರೆ ಅದು ಪ್ರಕಟವಾಗದಿದ್ದರೆ, ನುಡಿಯಲ್ಪಡದೆ ಹೋದರೆ ಅದು ಎಲ್ಲಿಯೋ ನಿಶ್ಶಬ್ದದಲ್ಲಿರಬೇಕು. ಅಲ್ಲೆಲುಯಾ. ಆಮೇನ್. ಈಗ ನಿಶ್ಶಬ್ದ ಎಲ್ಲಿದೆ? ಇಲ್ಲಿ ನಮಗೆ ಮತ್ತೆ ಒಂದು ಚಿತ್ರ ಇದೆ. ಆಮೇನ್. ಎತ್ತಲ್ಪಡುವ ಮುಂಚೆ ತುತ್ತೂರಿ ಇದೆ. ಆಮೇನ್. ಎತ್ತಲ್ಪಡುವ ಮುಂಚೆ ಏನಿದೆ? ತುತ್ತೂರಿ ಇದೆ. ಯಹೂದ್ಯರು ಅಲ್ಲಿ ಒಟ್ಟುಗೂಡುತ್ತಾರೆ. ಎತ್ತಲ್ಪಡುವಿಕೆ ಆದ್ಮೇಲೆ ಪ್ರಾಯಶ್ಚಿತ್ತ ಹಬ್ಬ ಇದೆ. ಆಮೇನ್. ಯಾರು ಎತ್ತಲ್ಪಡ್ತಾರೆ? ಯಹೂದ್ಯರೆಲ್ಲ ವಧು ಎತ್ತಲ್ಪಡ್ತದೆ. ಅದು ನೀನು ಆಗಿದ್ದಿ. ಅದಕ್ಕಾಗಿ ಈಗ ಎತ್ತಲ್ಪಡುವಿಕೆ ಎಲ್ಲಿದೆ? ತುತ್ತೂರಿ ಮತ್ತು ಪ್ರಾಯಶ್ಚಿತ್ತ ಹಬ್ಬದ ಮಧ್ಯದಲ್ಲಿದೆ. ಆಮೇನ್. ಎತ್ತಲ್ಪಡಿಕೆ ಎಲ್ಲಿದೆ? ತುತ್ತೂರಿ ಮತ್ತು ಪ್ರಾಯಶ್ಚಿತ್ತದ ಮಧ್ಯದಲ್ಲಿದೆ. ಅರ್ಥ ಆಯ್ತಾ ನಿಮಗೆ? ಆಮೇನ್. ಸೈಲೆಂಟ್ ಆಗಿದೆ, ನಿಶಬ್ದ. ಅದು ತುತ್ತೂರಿ ಪ್ರಾಯಶ್ಚಿತ್ತ ಮಧ್ಯದಲ್ಲಿದೆ. ಆಮೇನ್. ತುತ್ತೂರಿ ಮತ್ತೆ ಪ್ರಾಯಶ್ಚಿತ್ತವಲ್ಲ, ತುತ್ತೂರಿ ಮತ್ತೆ ಪ್ರಾಯಶ್ಚಿತ್ತ ಮಧ್ಯದಲ್ಲಿ ನಾವು ಇದ್ದೇವೆ. ಇಲ್ಲಿದ್ದೇವೆ. ಇದು ಗುಡಾರದ ಮಧ್ಯದಲ್ಲಿವೆ. ಗುಡಾರ ಪೆಂತೆಕೋಸ್ಟ್ ಮಧ್ಯದಲ್ಲಿ ಎರಡು ಹಬ್ಬ ಬರ್ತವೆ. ಎರಡು ಹಬ್ಬ ಮಧ್ಯದಲ್ಲಿ ನಾವು ಇದ್ದೇವೆ. ಆಮೇನ್. ಅಲ್ಲೆಲುಯಾ. ಗುಡಾರ ಹಬ್ಬದ 20ನೇ ಅಧ್ಯಾಯ. ಆಮೇನ್. ಗ್ರಂಥ. ಅಲ್ಲೆಲುಯಾ. ಆಮೇನ್. ಸೈಲೆಂಟ್ ದಿನಗಳಿವು, ನಿಶಬ್ದವಾದ ದಿನಗಳು. ಆಮೇನ್. ಪ್ರಾಯಶ್ಚಿತ್ತ ಮಧ್ಯದಲ್ಲಿದೆ. ಇನ್ನು ಇಷ್ಟನ್ನು ನಾನು ನೀವು ಇಟ್ಕೊಂಡ್ರೆ ಇಷ್ಟು ಹೇಳಿದ್ದೆಲ್ಲ ಅರ್ಥ ಆತ ನಿಮಗೆ? ಏಳನೇ ಮುದ್ರೆ ಬರುತ್ತಿದೆ. ಏಳನೇ ಮುದ್ರೆ ನೀನು ಎತ್ತಲ್ಪಡೋದ್ರೊಂದಿಗೆ ಅದು ಮುಕ್ತಾಯ ಆಗ್ತದೆ. ಏಳನೇ ಮುದ್ರೆ ಏನಾಗ್ತದದು? ಎತ್ತಲ್ಪಡೋದ್ರೊಂದಿಗೆ ಅದು ಮುಕ್ತಾಯ ಆಗುತ್ತೆ. ತುತ್ತೂರಿ ಪ್ರಾಯಶ್ಚಿತ್ತ ಮಧ್ಯದಲ್ಲಿ ನಾವಿದ್ದೇವೆ. ಆಮೇನ್. ಇಷ್ಟ ಅರ್ಥವಾಯ್ತಾ? ಆ ನಿಶಬ್ದ. ಆಮೇನ್. ಇಲ್ಲಿ ಕೂಡ ನೀವು ನಿಶಬ್ದವಾಗಿಯೇ ಇದ್ದೀರಿ. ಆಮೇನ್. ಇಲ್ಲಿ ಕೂಡ ನೀವೇನಾಗಿದ್ದೀರಿ? ನಿಶಬ್ದವಾಗಿದ್ದೀರಿ. ನಿಶಬ್ದವಾಗಿದ್ದೀರಿ. ಅಲ್ಲೆಲುಯಾ. ಆಮೇನ್. ದೇವರು ಇದನ್ನ ಆಶೀರ್ವಾದ ಮಾಡ್ಲಿ. ಸ್ವಲ್ಪ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಗಲಿಬಿಲಿ ಗೊಂದಲ ಬಹಳ ಆತಂತ ಅನ್ಸತ್ತೆ, ಆದ್ರೂ ಒಂದು ಸಂದೇಶ ನಾವು ಓಪನ್ ಮಾಡಿ ನೋಡ್ರಿ. ಆಮೇನ್. ಅರ್ಥ ಮಾಡ್ಕೊಳ್ರಿ. ಆಮೇನ್. ಅರ್ಥ ಆಗ್ಲಿಲ್ದೇನೆ ಯಾವ್ದಿಲ್ಲ, ವಧುವಿಗೆ ಅರ್ಥ ಆಗುತ್ತೆ. ಅಲ್ಲೆಲುಯಾ. ಆಮೇನ್. ಎಲ್ಲ ರೆಕಾರ್ಡ್ ಆಗಿದೆ, ಚಾನಲ್ ಓಪನ್ ಮಾಡಿ ನೋಡ್ರಿ. ಇದೇ ಭಾಗನೇ ಮುಂದಿನ ವಾರ ಮತ್ತೆ ಕಂಟಿನ್ಯೂ ಆಗುತ್ತೆ. ಮುಂದಿನ ವಾರ ಅದ್ಭುತವ ಸಂದೇಶ ಇದೆ. ಆಮೇನ್. ಅಲ್ಲೆಲುಯಾ. ಆಮೇನ್. ಆ ಖಾಲಿ ನಿಶಬ್ದ ಏನು, ನಿಶಬ್ದದಾಗ ಏನಿದೆ ಎಲ್ಲ ಕೂಡ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೊಳ್ಳದೆ ಎಲ್ಲರೂ ಕೂಡ ಬನ್ನಿ ಬನ್ನಿ, ನಿಮ್ಮವ್ರನ್ನೂ ಕರ್ಕೊಂಡು ಬನ್ನಿ. ಆಮೇನ್. ದೇವ್ರಿ ವಾಕ್ಯಗಳನ್ನು ಆಶೀರ್ವಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಿನ್ನ ಮಹಿಮೆಗಾಗಿ ಸ್ತೋತ್ರ. ಅಲ್ಲಿ ಕೇಳಿದಂತ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸು. ಯಾಕಂದ್ರೆ ಸಹಾಯ ಕೊಟ್ಟು ಅದ್ಭುತದಲ್ಲಿ ನೀನು ಕರ್ತನ ಜೊತೆಗಿದ್ದು ಕಾರ್ಯ ಮಾಡು. ಸ್ವಲ್ಪ ಒಳ್ಳಿಕ್ಕಾಗುವಂತೆ ಕೃಪೆ ಅನುಗ್ರಹಿಸು. ದೇವರೇ ಅವರಿಗೆ ನಿನ್ನ ಮಹಿಮೆ ಅನುಗ್ರಹಿಸು. ನಮ್ಮ ಮಾತಾಡಂತೂ ಎಲ್ಲೆಲ್ಲಿದೆಯೋ ಕರ್ತನಲ್ಲೆಲ್ಲ ಕರ್ತನ ಆತ್ಮನ ಕಾವಲು ಈ ಸಂದೇಶ ಅವರಿಗೆ ತಿಳಿಸಲ್ಪಟ್ಟು ಅವರು ಕರ್ತನ ಮಹಿಮೆಯಾದ ಜ್ಞಾನ ಹೊಂದಿಕೊಂಡು ಎತ್ತಲ್ಪಳಿಗೆ ಸಹಾಯ ಮಾಡು. ದೇಶವನ್ನು ಅದ್ಭುತವಾಗಿ ಕೇಳಿಸಿಕೊಳ್ಳುವಂತ ಪ್ರತಿಯೊಬ್ಬರು ಕೂಡ ಯುವಾನಿನ ಮಹಿಮೆ ಅವ್ರ ಮೇಲೆ ಇಳಿದು ಬರಲಿ ಕರ್ತನ ಸಹಾಯಕನಾಗಿ. ಜೊತೆಗಿರು ಅದ್ಭುತ ಮಾಡು. ಆತ್ಮನಿಂದ ಅವೆಲ್ಲವೂ ಸಂದೇಶ ಮೂಲಕ ಆತ್ಮನಿಂದ ಹಿಡಿಯಲ್ಪಡಲಿಕ್ಕೆ ಸಹಾಯ ಮಾಡು. ಅದ್ಭುತ ಮಾಡಿ ದೃಢ ನಿಲ್ಲಿಸು. ಮಹಿಮೆ ಕಾದು ಕಾಪಾಡು. ಅದ್ಭುತವಾದ ಶಿರಸ್ಸು ದೇವರೇ ನಮ್ಮನ್ನೆಲ್ಲ ಕಲಿಪಿಸಿಕೊಡ್ತೇವೆ. ತಲೆಬೇಕಿದ ನಮ್ಮನ್ನು ಆಶೀರ್ವಸು. ಆತ್ಮನಿಂದ ನಮ್ಮೊಬ್ಬರ ತಲ್ಪಳಿಕೆ ನಮ್ಮನ್ನು ನಡೆಸು. ದೇವರೇ ಮಹಿಮೆ ಪಡಿಸು. ನಮ್ಮೆಲ್ಲ ತಪ್ಪು ಅಪರಾಧಗಳನ್ನು ನೀನು ಕ್ಷಮಾಪಣೆ ಮಾಡಿ ಪ್ರಾಯಶ್ಚಿತ್ತ ನೀನು ಅಲ್ಲಿ ನಡೆಸಿ ಇಲ್ಲಿಗೆ ಬಂದಿದ್ದೆ. ಅದಕ್ಕೆ ಕಾಯಿಸ್ತೋದು ಮಹಿಮನ ಜೊತೆಗಿದ್ದ ಅದ್ಭುತಗಳು ಮಾಡಿ ಆತ್ಮನ ತುಂಬಿಸುವ ಯೇಸು ಕ್ರಿಸ್ತನ ಅಧಿಕಾರವನ್ನು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಏನ್.